ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀ ಬ್ರಹ್ಮರಾಜರ್ಷಿ ರತ್ನಾಢ್ಯಾ ವಂದೇ ಭಾರತ ಮಾತರಂ. ವೇದಿಕೆ ಮೇಲೆ ಆಸೀನರಾಗಿರುವ ಇಬ್ಬರು ಆದರಣೀಯರಿಗೆ ಅತ್ಯಂತ ಶ್ರದ್ಧಾಪೂರ್ವಕ ನಮನಗಳನ್ನು ಸಮರ್ಪಿಸಿ, ಆಗಮಿಸಿರುವ ಮಂಡ್ಯದ ದೇಶಭಕ್ತ ಬಂಧುಗಳಿಗೆ, ಮಾತಾ ಭಗಿನಿಯರಿಗೆ ಶ್ರದ್ಧಾಪೂರ್ವಕ ನಮನಗಳು. ಇದೇ ಜಾಗದಲ್ಲಿ 6-7 ತಿಂಗಳ ಹಿಂದೆ ಬಹುಶಃ ನನ್ನ ಕನಸಿನ ಕರ್ನಾಟಕ ಎನ್ನುವ ಕಲ್ಪನೆ ಹೊತ್ಕೊಂಡು ಬಂದಿದ್ವಿ. ಬಹುಶಃ ಈಗ ಭಾರತದ ಕುರಿತಂಥ ಕಲ್ಪನೆಯನ್ನು ಅನಾವರಣ ಮಾಡುವಂಥ ಹೊತ್ತು ಬಂದಿದೆ. ಹೀಗಾಗಿ ನಿಮ್ಮೆದುರಿಗೆ ವಾಪಸ್ ಬರುವಂಥ ಅವಕಾಶ ಸಿಕ್ಕಿದೆ. ಮಿತ್ರರೇ, ಕಳೆದ ಕೆಲವಾರು ದಿನಗಳಿಂದ ಫೆಬ್ರವರಿ 14 ಇವತ್ತು 22 ಅಂದ್ಕೊಂಡ್ರೆ ಹೆಚ್ಚು ಕಡಿಮೆ 7-8 ದಿನಗಳಿಂದ ಇಡೀ ದೇಶ ಒಂದು ರೀತಿ ಸೂತಕದ ವಾತಾವರಣದಲ್ಲಿದೆ. 37 ಜನ ಸೈನಿಕರನ್ನು, CRPF ಯೋಧರನ್ನು ಭಾರತ ಭೀಕರ ಬರ್ಬರ ಭಯೋತ್ಪಾದಕ ದಾಳಿಗೆ ಕಳ್ಕೊಂಡಿದೆ. ಮಂಡ್ಯದ ಒಬ್ಬ ಯೋಧ ಕೂಡ ಇದರಲ್ಲಿ ಸೇರಿದ್ದಾನೆ ಅನ್ನೋದು ಬಹುಶಃ ಮಂಡ್ಯದವರಿಗೆ ದುಃಖದ ವಿಚಾರವೂ ಹೌದು, ಆದರೆ ಹೆಮ್ಮೆಯ ವಿಚಾರವೂ ಕೂಡ ಅಷ್ಟೇ ಹೌದು. ಮಂಡ್ಯದ ಒಂದು ಕೊಡುಗೆಯೂ ಕೂಡ, ಸಾಯೋದರಲ್ಲಿ ಕೊಡುಗೆ ಅನ್ನೋದು ಬಹಳ ವಿಶೇಷ ಅಲ್ಲದೆ ಹೋದರೂ, ಒಬ್ಬ ಯೋಧ, ಗಡಿ ಕಾಯುವ ಯೋಧನನ್ನು ನಾವು ಸಮರ್ಪಿಸಿದ್ದೀವಿ ಅಂತ ಅಂದ್ಕೊಳ್ಳೋದಿದೆಯಲ್ಲ, ಆ ಯೋಧನ ಯೋಧತ್ವಕ್ಕೆ ಸಮರ್ಪಿಸಿದ್ದೀವಿ ಅನ್ನೋದು ಕೂಡ ಬಹುಶಃ ಮಂಡ್ಯ ಹೆಮ್ಮೆ ಪಡಬೇಕಾಗಿರುವಂಥ ಸಂಗತಿ. ಮಧ್ಯಾಹ್ನ ಅವ್ರ ಮನೆಗೆ ಹೋದಾಗ ಆ ಮನೆಯ ಸಂಕಟ ಇನ್ನೂ ಆರಿಲ್ಲ. ಬಹುಶಃ ಇನ್ನೊಂದು 2-3 ದಿನಗಳಿಗೆ ನಾವೆಲ್ಲ ಮರ್ತೋಗ್ಬಿಡ್ತೀವೇನೋ, ಈಗಾಗಲೇ ಬಹುತೇಕರು ಮರ್ತುಬಿಟ್ಟಿದ್ದೀವಿ. ದಾಳಿ ಯಾವತ್ತಾಗಿತ್ತು, ಎಷ್ಟು ಜನ ತೀರ್ಕೊಂಡಿದ್ರು ಅಂತ ತಕ್ಷಣ ಕೇಳಿದರೆ ನಮಗೇ ನೆನಪಿಲ್ಲ. ದಾಳಿ ಮಾಡಿದ ಭಯೋತ್ಪಾದಕ ಸಂಘಟನೆ ಹೆಸರು ಹೇಳಿ ಅಂತಂದರೆ ಅದು ಮರ್ತೋಯ್ತು ಸರ್, 7-8 ದಿನ ಆಗೋಯ್ತಲ್ವಾ ಅಂತ ಅಂದ್ಕೊಳ್ತೀವಿ. ಆ ದಾಳಿಯಲ್ಲಿ ದಾಳಿ ಮಾಡಿದ ವ್ಯಕ್ತಿಯ ಹೆಸರು ನಾವು ಮರ್ತುಬಿಟ್ವಿ. ನಮಗೊಂದೇ ಒಂದು ಸದ್ಯಕ್ಕೆ ನೆನಪಿರೋದು, ದಾಳಿಗೆ ಪ್ರಚೋದನೆ ಕೊಟ್ಟಿದ್ದು ಪಾಕಿಸ್ತಾನ ಅಂತ ಸದ್ಯಕ್ಕೆ ಅಷ್ಟು ನೆನಪಿದ್ರೆ ಸಾಕು, ಯಾಕೆಂದರೆ ಪ್ರತೀಕಾರ ಆಗುವವರೆಗೂ ಅದನ್ನಂತೂ ಮರೆಯುವಂತಿಲ್ಲ ಅಂತ ನಮ್ಮ ಹುಡುಗರು ಕೇಳಿದರು. ಮರಿಬಾರದು ಅಂತಂದರೆ ಏನು ಮಾಡಬೇಕು ಅಂತ ಅದಕ್ಕೆ ನಾನು ನಮ್ಮ ಹುಡುಗರ ಜೊತೆ ಮಾತಾಡ್ತಾ ಹೇಳಿದೆ, ಇನ್ನು ಮುಂದೆ ಬೆಳಗ್ಗೆ ತಿಂಡಿ ತಿನ್ನುವಾಗ, ಮಧ್ಯಾಹ್ನ ಊಟ ಮಾಡುವಾಗ ಊಟಕ್ಕೆ ಉಪ್ಪಿಲ್ಲದೆ ಇರೋ ಥರ ನೋಡ್ಕೊಳ್ಳಿ. ಉಪ್ಪಿಲ್ಲದ ಊಟ ಮಾಡುವಾಗಲೆಲ್ಲ ಈ ದೇಶ ಇನ್ನೂ ಪ್ರತೀಕಾರ ತೀರಿಸಲಿಲ್ಲ ಅನ್ನೋದು ನೆನಪಾಗ್ತಾ ಇರುತ್ತೆ, ಭಾಳ ಕಷ್ಟ ಆಗ್ತಿರುತ್ತೆ ಅಂದಮೇಲೆ ನನ್ನ ಜೊತೆ ಇರುವಂಥ ಅನೇಕ ಹುಡುಗರು, ನಾನು ಸೇರಿದಂತೆ, ಉಪ್ಪಿಲ್ಲದ ಊಟ ತಿಂಡಿ ಮಾಡ್ತಾ ಇದ್ದೀವಿ ಯಾಕೆಂದರೆ ಇನ್ನೂ ರಿಯಾಕ್ಷನ್ ಬರಲಿಲ್ಲ ಅಂತ. ಹಾಗಂತ ಪಾಕಿಸ್ತಾನಕ್ಕೇನು ಕಡಿಮೆ ರಿಯಾಕ್ಷನ್ ಆಗಲಿಲ್ಲ ಇದುವರೆಗೂ. ಹೇಗಾಗಿದೆ ಪಾಕಿಸ್ತಾನದ ಪರಿಸ್ಥಿತಿ ಅಂತಂದರೆ, ಪಾಕಿಸ್ತಾನ ಜೊತೆಗೆ ಮೋಸ್ಟ್ ಫೇವರ್ಡ್ ನೇಷನ್ ಅನ್ನುವಂಥ ಸ್ಥಾನವನ್ನು ಭಾರತ ಕಸಿದುಕೊಂಡ ನಂತರ ಪಾಕಿಸ್ತಾನದ ಎಲ್ಲ ಇಂಪೋರ್ಟ್ಸ್ ಮೇಲೂ 200% ಟ್ಯಾಕ್ಸ್ ಹಾಕಿದೆ ಭಾರತ. 200% ಟ್ಯಾಕ್ಸ್ ಅಂದರೆ ಏನು ಗೊತ್ತಾ, ಪಾಕಿಸ್ತಾನದ ಯಾವುದಾದ್ರೂ ವಸ್ತು ಒಂದು 10 ಲಕ್ಷ ರೂಪಾಯಿ ಐಟಮ್ ಅನ್ನು ತೆಗೆದುಕೊಂಡು ಭಾರತದ ಬಾರ್ಡರಿಗೆ ಬಂದರೆ ಅದು ಆ ಐಟಮನ್ನು ಭಾರತದಲ್ಲಿ ಇಳಿಸ್ಲಿಕ್ಕೆ 20 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಇಟ್ ಈಸ್ ಜಸ್ಟ್ ಇಂಪಾಸಿಬಲ್. ವಾಪಸ್ ತೆಗೆದುಕೊಂಡು ಹೋಗ್ಬೇಕಷ್ಟೇ ಅವರು. ಪಾಕಿಸ್ತಾನದಿಂದ ಬರುವಂಥ ಖರ್ಜೂರಗಳಿಗೆ ಇಲ್ಲಿ ಬೇಡಿಕೆ ಇಲ್ಲ. ಈಗ ಪಾಕಿಸ್ತಾನದಿಂದ ಬರುವಂಥ ಸಿಮೆಂಟ್ಗಳನ್ನು ನಿಷೇಧಿಸಿಯಾಗಿದೆ, ಸಿಮೆಂಟ್ ಚೀಲಗಳನ್ನು ನಾವು ನಿಷೇಧಿಸಿಯಾಗಿದೆ. ಪಾಕಿಸ್ತಾನದಿಂದ ಬರುವಂಥ ಚರ್ಮದ ವಸ್ತುಗಳು ಇನ್ನು ಮುಂದೆ ಇಲ್ಲಿ ಮಾರಾಟ ಆಗಲಿಕ್ಕಿಲ್ಲ. ಉಲ್ಟ ಆಶ್ಚರ್ಯದ ಸಂಗತಿ, ಪಾಕಿಸ್ತಾನ ನಮ್ದು ಯಾವುದನ್ನು ಬ್ಯಾನ್ ಮಾಡಲಿಲ್ಲ ಇದುವರೆಗೂ. ಆದರೆ ಭಾರತೀಯ ರೈತರೇ ಹೇಳಿದ್ದಾರೆ, ನಮಗೆ ಕೊಳತು ಹೋದರೂ ಚಿಂತೆ ಇಲ್ಲ, ನಾವು ಬೆಳೆದಿರುವಂಥ ವಸ್ತುಗಳು ಪಾಕಿಸ್ತಾನಕ್ಕೆ ಮಾತ್ರ ಮಾರಾಟ ಮಾಡಲ್ಲ ಅಂತ ಭಾರತೀಯ ರೈತರು ತೆಗೆದುಕೊಂಡಿರುವ ನಿರ್ಣಯ ಇದೆಯಲ್ಲ. ಪಾಕಿಸ್ತಾನದಲ್ಲಿ ನಾನು ಇವತ್ತು ರಿಪೋರ್ಟ್ ನೋಡ್ತಿದ್ದೆ, ನಿನ್ನೆ 150 ರೂಪಾಯಿ ಪರ್ ಕೆಜಿ ಟೊಮೆಟೊ ಇತ್ತು, ಇವತ್ತು 200 ರೂಪಾಯಿ ಪರ್ ಕೆಜಿ ಟೊಮೆಟೊ ಆಗಿದೆ ಪಾಕಿಸ್ತಾನದಲ್ಲಿ. ಪಾಕಿಸ್ತಾನದಲ್ಲಿ ಯಾವ ತರಕಾರಿಯನ್ನು ಕೂಡ ಕೊಂಡುಕೊಂಡು ತಿನ್ನಬಹುದಾದಷ್ಟರ ಮಟ್ಟಿಗೆ ರೇಟ್ ಉಳ್ಕೊಂಡಿಲ್ಲ. ಆ ಥರದ ಸ್ಥಿತಿಗೆ ಪಾಕಿಸ್ತಾನ ಹೋಗಿದೆ. ಬೇರೆ ರಾಷ್ಟ್ರಗಳ ಹತ್ರ ತಕ್ಷಣ ಕೊಂಡುಕೊಳ್ಳಬಹುದಾದಂಥ ವ್ಯವಸ್ಥೆ ಅಂತೂ ಪಾಕಿಸ್ತಾನಕ್ಕಿಲ್ಲ. ಸದ್ಯದಲ್ಲಿ ಮುಂದಿನ 15 ದಿನ 1 ತಿಂಗಳ ಕಾಲ ಪಾಕಿಸ್ತಾನ ಈ ವಿಚಾರದಲ್ಲಿ ಕಣ್ಣೀರಿಡಲೇಬೇಕಾದಂಥ ಸ್ಥಿತಿ ಇದೆ, ಅದರಲ್ಲಿ ನಿಸ್ಸಂಶಯ. ಭಾರತ ಪಾಕಿಸ್ತಾನಕ್ಕೆ ಹೇಗೆ ದಿಗ್ಬಂಧನವನ್ನು ಹೇರಿದೆ ಅಂತಂದರೆ, ಒಂದು ಕಡೆ ಭಾರತ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ತೀನಿ ಅಂತ ಹೆದರಿಸ್ತಾನೆ, ಮತ್ತೊಂದು ಕಡೆ ಪಾಕಿಸ್ತಾನಕ್ಕೆ ಹೋಗ್ತಾ ಇದ್ದ ನದಿ ನೀರನ್ನು ತಡೆದಿದೆ. ಇಷ್ಟು ದಿನ ನದಿ ನೀರನ್ನು ತಡಿತೀವಿ ಅಂತ ಹೇಳ್ತಿದ್ವಿ ಅಷ್ಟೇ, ಆದರೆ ಇಡೀ ದೇಶದ ವಾತಾವರಣ ಮತ್ತು ಜಾಗತಿಕ ವಾತಾವರಣ ಹೇಗೆ ರೂಪುಗೊಂಡಿದೆ ಅಂತಂದರೆ, ನಾವು ನದಿ ನೀರನ್ನು ತಡೆದ ನಂತರವೂ ಕೂಡ ಜಗತ್ತು ಒಂದೂ ಮಾತಾಡ್ತಿಲ್ಲ, ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಲಿಕ್ಕೆ ಇದೇ ಸರಿಯಾದ ಮಾರ್ಗ ಅಂತ ಜಗತ್ತು ಭಾರತದ ಪರವಾಗಿ ನಿಂತಿದೆ. ಮಿತ್ರರೇ, ಎಲ್ಲಿವರೆಗೂ ಅಂತಂದರೆ, ಪಾಕಿಸ್ತಾನಕ್ಕೆ ಜಗತ್ತಿನಲ್ಲಿ ಒಟ್ಟು ಪಾಕಿಸ್ತಾನವನ್ನು ಬಿಟ್ಟು 56 ಮುಸ್ಲಿಂ ರಾಷ್ಟ್ರಗಳಿವೆ.
ನೆನ್ಪಿಟ್ಕೊಳ್ಳಿ, ಪಾಕಿಸ್ತಾನವನ್ನು ಬಿಟ್ಟು 56 ಮುಸ್ಲಿಂ ರಾಷ್ಟ್ರಗಳಿವೆ. 56 ಮುಸ್ಲಿಂ ರಾಷ್ಟ್ರಗಳಲ್ಲಿ ಒಂದೇ ಒಂದು ರಾಷ್ಟ್ರ ಪಾಕಿಸ್ತಾನದ ಪರವಾದ ಒಂದು ಹೇಳಿಕೆಯನ್ನು ಕೊಡಲಿಲ್ಲ. ಇದು ಜಗತ್ತಿನಲ್ಲಿ ಭಾರತದ ಡಿಪ್ಲೊಮೆಸಿ ಸಾಧಿಸಿರುವಂಥ ಅತ್ಯಪರೂಪದ ಸಾಧನೆ. ಎಲ್ಲರೂ ಬಹಳ ಖುಷಿ ಪಡಬೇಕಾಗಿರುವಂಥ ಸಂಗತಿ. ಇನ್ನೆಲ್ಲಕ್ಕಿಂತಲೂ ಅತ್ಯಂತ ವಿಶೇಷವಾಗಿರುವಂಥ ಸಂಗತಿ ಇವತ್ತು ನನಗೆ ಓದ್ತಾ ಇರಬೇಕಾದ್ರೆ ಖುಷಿ ಅನ್ನಿಸಿದೆ ಏನು ಅಂತಂದರೆ, ಯುನೈಟೆಡ್ ನೇಷನ್ಸ್ನಲ್ಲಿ ವಿಶ್ವಸಂಸ್ಥೆಯಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ಅಂತೊಂದಿದೆ. ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ಪ್ರತಿ ಬಾರಿ ಭಾರತ ಮೌಲಾನಾ ಮಸೂದ್ ಅಜರ್ನ ಜಾಗತಿಕ ಟೆರರಿಸ್ಟ್ ಅಂತ ಗುರುತಿಸಿ ಜೈಷ್ ಎ ಮೊಹಮ್ಮದನ್ನು ಬ್ಯಾನ್ ಮಾಡಿ ಅಂತ ಕೇಳಿದಾಗಲೆಲ್ಲ ಆ ಸೆಕ್ಯೂರಿಟಿ ಕೌನ್ಸಿಲ್ನಲ್ಲಿ ವೀಟೋ ಪವರನ್ನು ಉಪಯೋಗಿಸಿ ಚೈನಾ ಅದನ್ನು ಧಿಕ್ಕರಿಸಿಬಿಡತ್ತೆ. ಆದರೆ ಈ ಬಾರಿ ಭಾರತದ ಡಿಪ್ಲೊಮಸಿ ಹೇಗಿದೆ ಅಂತಂದರೆ, ಸೆಕ್ಯೂರಿಟಿ ಕೌನ್ಸಿಲ್ ಇವತ್ತು ಸ್ಪಷ್ಟವಾದ ಹೇಳಿಕೆ ಕೊಟ್ಟಿದೆ, ಪಾಕಿಸ್ತಾನ ಪ್ರೇರಿತ ಜೈಷ್ ಎ ಮೊಹಮ್ಮದ್ ಮಾಡಿರುವಂಥ ಮೌಲಾನಾ ಮಸೂದ್ ಅಜರ್ ನೇತೃತ್ವದ ಈ ಸಂಘಟನೆ ಮಾಡಿರುವಂಥ ಕೃತ್ಯ ಹೇಯವಾದುದು, ಬರ್ಬರವಾದುದು. ಇದನ್ನು ಯುನೈಟೆಡ್ ನೇಷನ್ಸ್ ಕೌನ್ಸಿಲ್, ಸೆಕ್ಯೂರಿಟಿ ಕೌನ್ಸಿಲ್ ಸ್ಪಷ್ಟವಾಗಿ ಖಂಡಿಸುತ್ತೆ ಅಂತ ಹೇಳಿದೆ. ಮತ್ತು ಆ ಟೀಮ್ನಲ್ಲಿ ಸಿಗ್ನೇಚರ್ ಮಾಡಿರೋದರಲ್ಲಿ ಚೀನಾ ಕೂಡ ಇದೆಯಲ್ಲ, ಚೀನಾ ಕೂಡ ಬಾಗಬೇಕಾದ ಸ್ಥಿತಿ ನಿರ್ಮಾಣ ಆಯಿತು. ಇದು ಭಾರತ ಪಾಕಿಸ್ತಾನದ ಮೇಲೆ ತಂದಿರುವಂಥ ಒತ್ತಡ. ಒತ್ತಡ ಹೇಗಿದೆ ಅಂತಂದರೆ, ಪಾಕಿಸ್ತಾನದ ಪ್ರಧಾನಮಂತ್ರಿ ಬಾಯಿ ಬಡ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಭಾರತ ಮತ್ತು ಪಾಕಿಸ್ತಾನ ಜೊತೆಯಲ್ಲಿ ಹೋಗಬೇಕು, ಫ್ರೆಂಡ್ಶಿಪ್ ಇರಬೇಕು, ಯುದ್ಧ ಮಾಡಬಾರ್ದು, ಯುದ್ಧ ಶುರು ಮಾಡಲಿಕ್ಕಷ್ಟೇ ಸಾಧ್ಯ, ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಈ ದೇಶದಲ್ಲಿ ಜವಾಹರ್ಲಾಲ್ ನೆಹರು ಮಾತನಾಡ್ತಿದ್ದ ರೀತಿಯ ಭಾಷೆಯನ್ನು ಇವತ್ತು ಇಮ್ರಾನ್ ಖಾನ್ ಮಾತನಾಡೋ ಮಟ್ಟಿಗೆ ಬಂದಿದೆ. ಇದು ಭಾರತ ಅದ್ಭುತವಾದ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥ ರೀತಿ. ಮಿತ್ರರೇ, ಪಾಕಿಸ್ತಾನದ ಸ್ಥಿತಿ ಹೆಂಗಾಗಿದೆ ಗೊತ್ತಾ? ಸಡನ್ ಆಗಿ ಏನಾದರೂ ಇಲ್ಲೊಂದು ಡ್ರೋನ್ ಬಂದ್ಬಿಟ್ರೆ ಈಗ ಪಾಕಿಸ್ತಾನ ಭಾರತ ಯುದ್ಧನೇ ಶುರು ಮಾಡಿಬಿಡ್ತು ಅಂತ ತಿಳ್ಕೊಳ್ಳೋ ಮಟ್ಟಿಗೆ ಬಂದ್ಬಿಟ್ಟು. ಯುದ್ಧ ವಿಮಾನ ಬರಬೇಕು ಅಂತಿಲ್ಲ, ಒಂದು ಡ್ರೋನ್ ಬಂದರೆ ಸಾಕು, ಯುದ್ಧನೇ ಶುರುವಾಯಿತು ಅಂತ ಅಂದ್ಕೊಳ್ಳೋ ಮಟ್ಟಿಗೆ ಬಂದಿದೆ. ಸಿಯಾಲ್ಕೋಟ್, ಲಾಹೋರ್ನ ಪಕ್ಕದಲ್ಲಿರೋ ಸಿಯಾಲ್ಕೋಟ್ನಲ್ಲಿ ಮೊನ್ನೆ ಹೇಗಾಗಿದೆ ಅಂದರೆ, ಪಾಕಿಸ್ತಾನದ ಏರ್ಫೋರ್ಸ್ನ ಎರಡು ವಿಮಾನಗಳು ಹಾದೋಗಿದ ತಕ್ಷಣ ಜನ ತಾವು ತಾವೇ ಗಾಬರಿಯಾಗಿ ಮನೆಯೊಳಗೆ ಹೋಗಿ ಅಡಕೊಂಡ್ಬಿಟ್ಟಿದ್ದಾರೆ. ಪಾಕಿಸ್ತಾನದ ಯುದ್ಧ ವಿಮಾನಗಳು ಹಾದೋದಾಗಲಿ ಹೆಂಗೆ ಅಡಕೊಂಡಿದ್ದಾರೆ ಅಂತಂದರೆ, ಎಲ್ಲರೂ ಟ್ವಿಟರಲ್ಲಿ ಬರೆದಿದ್ದಾರೆ, ದೊಡ್ಡ ಸದ್ದಾಯಿತು, ಭಾರತ ಬಾಂಬ್ ಆಗ್ತು, ಇನ್ನು ನಾವು ಸತ್ತೇ ಹೋದ್ವಿ ಅಂತ ಅವರವರೇ ಹೇಳ್ಕೊಳ್ಳಿಕ್ಕೆ ಶುರು ಮಾಡಿದ್ದಾರೆ. ಸದ್ದು ಬರಲೇ ಇಲ್ಲ. ಹೆಂಗಾಯಿತು ಅಂತಂದರೆ, ತಕ್ಷಣ ಪಾಕಿಸ್ತಾನದ ಪ್ರಮುಖರು ಅಲ್ಲಿರುವಂಥ ಎಲ್ಲ ಹಾಸ್ಪಿಟಲ್ಗಳಿಗೂ ಅಲರ್ಟ್ ಆಗಿರಿ ಅಂತ. ಅಲರ್ಟ್ ಆಗಿರಿ ಅಂದರೆ, ಇನ್ನು ಸ್ವಲ್ಪ ಹೊತ್ತಿಗೆ ಹೆಣಗಳು ಬರಲಿಕ್ಕೆ ಶುರುವಾಗ್ತವೆ, ಅದನ್ನು ನೋಡ್ಕೊಳ್ಬೇಕಾದ ಪರಿಸ್ಥಿತಿ ಇದೆ ಅಂತ ಎಲ್ಲ ಹಾಸ್ಪಿಟಲ್ಗಳು ಅಲರ್ಟ್ ಆಗಿರಿ ಅಂತ ಹೇಳಬೇಕಾದಂಥ ಸ್ಥಿತಿ ಬಂತಲ್ಲ. ಇದು ಭಾರತ ಪಾಕಿಸ್ತಾನದಲ್ಲಿ ಪಾಕಿಸ್ತಾನದೊಳಗೆ ಹುಟ್ಟಿಸಿರುವಂಥ ಹೆದರಿಕೆ ಭಯ. ಹೇಗಿದೆ ಗೊತ್ತಾ ಮಿತ್ರರೇ? ಭಾರತ ಯುದ್ಧ ಮಾಡಲೇ ಇಲ್ಲ, ಯುದ್ಧ ಮಾಡ್ತೀನಿ ಅಂತ ಅಕ್ಷರಶಃ ಒಬ್ಬರೂ ಕೂಡ ಇದುವರೆಗೂ ಭಾರತದ ನಾಯಕರು ಹೇಳಲಿಲ್ಲ, ಯುದ್ಧ ಮಾಡ್ತೀನಿ ಅಂತ ಯಾರೂ ಹೇಳಲಿಲ್ಲ. ಸರಿಯಾದ ಪಾಠ ಕಲಿಸ್ತೀವಿ ಅಂತಷ್ಟೇ ಹೇಳ್ತಿರು. ಆದರೆ ಅದಾಗಲೇ ಪಾಕಿಸ್ತಾನ ತನ್ನ ಎಲ್ಲ ಪೋಸ್ಟ್ಗಳನ್ನು ಹೈ ಅಲರ್ಟಲ್ಲಿಟ್ಟು ಭಾರತ ಯಾವಾಗ ಬೇಕಿದ್ರೂ ಯುದ್ಧ ಮಾಡ್ಬೋದು ಅಂತ ಕೋಟ್ಯಂತರ ರೂಪಾಯಿ ಖರ್ಚು ಮಾಡ್ತಾ ಇದೆಯಲ್ಲ. ಇದು ಭಾರತ ಪಾಕಿಸ್ತಾನದಲ್ಲಿ ಹುಟ್ಟಿಸಿರುವಂಥ ಹೆದರಿಕೆ. ಪಾಕಿಸ್ತಾನಕ್ಕೆ ಇಷ್ಟು ದಿನ ಇವತ್ತಿನ ಬೆಳಗಿನವರೆಗೂ ಒಂದು ಧೈರ್ಯ ಏನಿತ್ತು ಅಂತಂದರೆ, ಜಗತ್ತಿನ ಎಲ್ಲರೂ ನಮ್ಮ ಕೈ ಬಿಟ್ಟರು, ಚೀನಾ ನಮ್ಮ ಕೈ ಬಿಡಲ್ಲ ಅಂತ. ಅದು ಯಾಕೆ ಚೀನಾ ನಟ್ ನಂಬುತ್ತೋ ಗೊತ್ತಿಲ್ಲ. 1948 ಮೊದಲನೇ ಯುದ್ಧದಲ್ಲಿ ಚೀನಾ ಅದರ ಸಪೋರ್ಟಿಗೆ ಬರಲಿಲ್ಲ, ಆಗ ಚೀನಾನು ತುಂಬ ಏನು ಸಮರ್ಥಶಾಲಿ ಆಗಿರಲಿಲ್ಲ. ಎರಡನೇ ಬಾರಿ ಪಾಕಿಸ್ತಾನ 1965 ನಮ್ಮ ಮೇಲೆ ಪಂಜಾಬಿನ ದಿಕ್ಕಿನಲ್ಲಿ ಕಾಶ್ಮೀರದ ದಿಕ್ಕಿನಲ್ಲಿ ಯುದ್ಧ ಮಾಡ್ತು. ನಾವು ಈ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಇರುವಾಗ ಚೀನಾ ಆ ಕಡೆಯಿಂದ ದಾಳಿ ಮಾಡಿಬಿಡುತ್ತೆ. ಭಾರತ ನಮ್ಮನ್ನು ಏನೂ ಮಾಡಲಿಕ್ಕಾಗಲ್ಲ ಅಂತ ಕಾಯ್ಕೊಂಡು ಕೂತಿತ್ತು, ಆದರೆ ಚೀನಾ ದಾಳಿ ಮಾಡಲೇ ಇಲ್ಲ. ಮೂರನೇ ಬಾರಿ 1971 ನಾವು ಪೂರ್ವ ಪಾಕಿಸ್ತಾನವನ್ನು ಸೆಪರೇಟ್ ಮಾಡುವಂಥ ಯುದ್ಧದಲ್ಲಿ ನಿರತರಾಗಿದ್ದಾಗ ಚೀನಾ ದಾಳಿ ಮಾಡಿ ಕಾಪಾಡುತ್ತೆ ಅಂತ ಪಾಕಿಸ್ತಾನ ಕಾಯ್ತಾ ಇತ್ತು, ಚೀನಾ ಹೆಲ್ಪ್ ಮಾಡಲಿಲ್ಲ. 1999 ಕರ್ಗಿಲ್ನಲ್ಲಿ ಪಾಕಿಸ್ತಾನ ನುಗ್ಗಿದಾಗ ಆ ಕಡೆ ಅರುಣಾಚಲ ಪ್ರದೇಶದಲ್ಲಿ ಚೀನಾ ನುಗ್ಗುವ ಮೂಲಕ ಭಾರತ ತಮ್ಮ ಎದುರಿಗೆ ಯುದ್ಧದಲ್ಲಿ ಸೋಲುವಂತಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿತ್ತು ಪಾಕಿಸ್ತಾನ, ಚೀನಾ ಆಗಲೂ ಯುದ್ಧ ಮಾಡಲಿಲ್ಲ. ಚೀನಾ ಬಹಳ ಕ್ಲೆವರ್, ಅದು ಪಾಕಿಸ್ತಾನವನ್ನು ತನಗೆ ಬೇಕಾಗಿರುವಂತೆ ಉಪಯೋಗಿಸ್ಕೊಳ್ತಿದೆಯೇ ಹೊರತು ಪಾಕಿಸ್ತಾನವನ್ನು ಬೇಕು ಎನ್ನುವ ಕಾರಣಕ್ಕೋಸ್ಕರ ಭಾರತವನ್ನು ಕಳ್ಕೊಳ್ಳಲಿಕ್ಕೆ ಸಿದ್ಧವಿಲ್ಲ. ಹೀಗಾಗಿ ಎಚ್ಚರಿಕೆಯಿಂದ ಚೀನಾ ಹ್ಯಾಂಡಲ್ ಮಾಡ್ತಿದೆ. ಆದರೆ ಪ್ರತಿ ಬಾರಿ ಪಾಕಿಸ್ತಾನಕ್ಕೆ ಚೀನಾ ಹೇಳುತ್ತೆ, ನೀನು ಯುದ್ಧ ಮಾಡು, ನಾನು ನಿನ್ನ ಜೊತೆ ಇದ್ದೀನಿ ಅಂತ. 4 ಪಾಕಿಸ್ತಾನಕ್ಕೆ ನಾವು ಕಲಿಸಿರುವಂಥ ಪಾಠ ಹೆಂಗಿದೆ ಅಂತಂದರೆ, 4 ಮನೆ ಎದುರಿಗೆ ಬಂದಿರುವಂಥ ಹುಚ್ಚನಾಯಿಯನ್ನು ಹೇಗೆ ಬಡಿದು ಕಳಿಸಿದ್ದೀವೋ ಪಾಕಿಸ್ತಾನವನ್ನು ಹಾಗೆ ಬಡಿದು ಕಳಿಸಿದ್ದೀವಿ. ಆದರೆ ಪ್ರತಿ ಬಾರಿ ಪಾಕಿಸ್ತಾನ ಈ ದೇಶಕ್ಕೆ ಯುದ್ಧ ಮೂಲಕ ಗೆಲ್ಲಲಿಕ್ಕೆ ಆಗಲ್ಲ ಅಂತ ಗೊತ್ತಾದ ಮೇಲೇ ಪಾಕಿಸ್ತಾನ ಈ ದೇಶದಲ್ಲಿ ಭಯೋತ್ಪಾದನೆಯ ಕ್ರಮವನ್ನು ಅನುಸರಿಸಿದ್ದು. ಮಿತ್ರ, ಇವತ್ತು ನಾನು ಇವತ್ತು 3 ಪ್ರಾಬ್ಲಮ್ ಅನ್ನ ಕುರಿತಂತೆ ನಿಮ್ಮ ಜೊತೆ ಹಂಚ್ಕೋಬೇಕು. ನಮ್ಮಲ್ಲಿ ಬಹುತೇಕರಿಗೆ ಭಯೋತ್ಪಾದನೆ ಅಂತಂದ್ರೆ ಸುಮ್ಮನೆ ಒಂದಷ್ಟು ಜನ ಬರ್ತಾರೆ, ಕೊಂದು ಬಿಡ್ತಾರೆ, ಹೋಗ್ತಾರೆ ಅಂತ. ಇಟ್ಸ್ ಅನ್ ಐಡಿಯಾಲಜಿಕಲ್ ವಾರ್.
ಈ ಐಡಿಯಾಲಜಿಕಲ್ ವಾರ್ ಬಹಳ ಹಿಂದೆ ಶುರುವಾದ್ರು ಒಂದೊಂದು ಹಂತವನ್ನು ನೋಡ್ತಾ ಬಂದರೂ ಕೊಲೋನಿಯಲ್ ರೂಲ್ ಅನ್ನ ಹೋರಾಟ ಮಾಡಲಿಕ್ಕೋಸ್ಕರ ಒಂದು ಐಡಿಯಾಲಜಿಕಲ್ ವಾರ್ ಇತ್ತು, ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ವಾರ್ ಇತ್ತಲ್ಲ. ಈ 70-80ರ ರಿಲಿಜಿಯಸ್ ವಾರ್ ಶುರುವಾಯಿತು. ಟೆರರಿಸಂ ಅನ್ನೋದು ಒಂದು ಒಂದು ಧರ್ಮ ಒಂದು ಮತವನ್ನು ಉಳಿಸ್ಲಿಕ್ಕೋಸ್ಕರ ಬೇಕಾಗಿರುವಂತ ವಾರ್ ಆಗಿ ಬಹುಶಃ 80s ಶುರುವಾಯಿತು. ಯಾವಾಗ ಶುರುವಾಯಿತು ಅಂತಂದ್ರೆ, ಯಾವಾಗ ರಷ್ಯಾ ಅಫ್ಘಾನಿಸ್ತಾನವನ್ನು ವಶಪಡಿಸ್ಕೊಳ್ತೀನಿ ಅಂತ ಹೇಳ್ತೋ ಆಗ ಅಫ್ಘಾನ್ ಮತ್ತು ರಷ್ಯನ್ ವಾರ್ನ ನಡುವೆ ಹೀಗೊಂದು ದೊಡ್ಡ ಚಿಂತನೆ ಹುಟ್ಕೊಳ್ತು. ಅಮೆರಿಕ ಏನ್ ಮಾಡ್ತು ಗೊತ್ತಾ, ಅಮೆರಿಕ ಅಫ್ಘಾನಿಸ್ತಾನದಲ್ಲಿರುವಂತ ಈ ತರದ ಯಾರ್ಯಾರು ಧರ್ಮವನ್ನು ಉಳಿಸ್ಕೊಳ್ಬೇಕು ತಮ್ಮ ಮತವನ್ನು ಉಳಿಸ್ಕೊಳ್ಬೇಕು ಅನ್ನುವ ಮತಾಂಧ ಚಿಂತನೆಯಲ್ಲಿದ್ರೋ ಅಮೆರಿಕ ಅವರಿಗೆ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಕೊಡಬೇಕಾಗಿರುವಂತ ಮದ್ದು ಗುಂಡುಗಳನ್ನು ಕೊಟ್ಟು ಅವರಿಗೆ ಪಕ್ಕದ ರಾಷ್ಟ್ರಕ್ಕೆ ಹೋಗಿ ದಾಳಿ ಮಾಡುವಂತ ಐಡಿಯಾಗಳನ್ನು ಹೇಳಿಕೊಟ್ಟು ರಷ್ಯಾದೊಳಗೆ ದಾಳಿ ಮಾಡಲಿಕ್ಕೆ ಟ್ರೈನಿಂಗ್ ಕೊಡ್ತು. ಹಿಂಗೆ ಟ್ರೈನಿಂಗ್ ಕೊಡಬೇಕಾದ್ರೆ ಅಮೆರಿಕ ನೇರವಾಗಿ ತಾನು ಬರಲಿಲ್ಲ, ಒಂದು ನ್ಯೂಟ್ರಲ್ ಕಂಟ್ರಿ ಇತ್ತು ಪಾಕಿಸ್ತಾನ. ಈ ಪಾಕಿಸ್ತಾನದಲ್ಲಿರುವಂಥ ISI ಇಂಟರ್ ಸರ್ವಿಸ್ ಇಂಟೆಲಿಜೆನ್ಸ್ ಅನ್ನುವಂಥ ಅವರ ಗೂಢಚರ್ಯ ಸಂಸ್ಥೆಗೆ ಎಲ್ಲ ಟ್ರೈನಿಂಗ್ ಅನ್ನು ಕೊಟ್ಟು ನೀವು ಅಫ್ಘಾನಿಸ್ತಾನದವ್ರನ್ನ ತಯಾರು ಮಾಡಿ ಅಂತ ಹೇಳ್ತು. ಆಗಲೇ ಹುಟ್ಕೊಂಡಿದ್ದು ಅಲ್ ಕಾಯ್ದಾ, ಒಸಾಮಾ ಬಿನ್ ಲಾಡನ್ನ ಅಲ್ ಕಾಯ್ದಾ ಇದೆಯಲ್ಲ ಹುಟ್ಕೊಂಡಿದ್ದಾಗಲೇ. ಒಸಾಮಾ ಬಿನ್ ಲಾಡನ್ ಆಗ ಅಮೆರಿಕಕ್ಕೆ ಅತ್ಯಂತ ಆಪ್ತ ಮಿತ್ರ, ಅಮೆರಿಕಾದ ಬ್ಲೂ ಐಡ್ ಬಾಯ್ ಒಸಾಮಾ ಬಿನ್ ಲಾಡನ್. ಅವನನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಅವನ ಜೊತೆ ಅವನಿಗೆ ಬೇಕಾಗಿರುವುದನ್ನೆಲ್ಲ ಕೊಡಬಲ್ಲಂಥ ಸಾಮರ್ಥ್ಯ ಇದ್ದಿದ್ದು ಅಮೆರಿಕಕ್ಕೆ. ಚೆನ್ನಾಗಿ ಒಸಾಮಾನ ಬೆಳೆಸ್ತು. ಒಸಾಮಾ ಹೇಗೆ ಬೆಳೆದುಬಿಟ್ಟ ಅಂತಂದರೆ, ತಾನು ತನ್ನ ಅಲ್ ಕಾಯ್ದಾನ ಬಳಸ್ಕೊಂಡು ತನ್ನ ಎಲ್ಲ ತಂಡವನ್ನು ಬಳಸ್ಕೊಂಡು ರಷ್ಯಾದ ಮೇಲೆ ಹೇಗೆ ದಾಳಿ ಮಾಡ್ದ ಅಂತಂದರೆ, ರಷ್ಯಾ ಕೊನೆಗೆ ಛಿದ್ರ ಛಿದ್ರವಾಗೋಯ್ತು. ಅದಕ್ಕೆ ಪೂರ್ತಿ ಬಳಕೆಯಾಗಿದ್ದ ISI. ಆದರೆ ಅಮೆರಿಕ ಎಷ್ಟು ಚೆನ್ನಾಗಿದೆ ಅಂತಂದರೆ, ಅಮೆರಿಕ ಅದನ್ನು ಚೆನ್ನಾಗಿ ಬೆಳೆಸ್ತು, ಆಮೇಲೆ ನನಗೂ ನಿಮಗೂ ಅಗತ್ಯ ಇಲ್ಲ ಅಂತ ಕೈ ಬಿಟ್ಬಿಡ್ತು. ಯಾವಾಗ ಅಲ್ ಕಾಯ್ದಾನ ಕೈ ಬಿಟ್ಬಿಟ್ರು ಆಗ ಅಲ್ ಕಾಯ್ದಾಕ್ಕೆ ಸಿಕ್ತಿದ್ದಂಥ ಫಂಡ್ ಇದೆಲ್ಲ ಸಿಕ್ಕಾಪಟ್ಟೆ ಅಮೆರಿಕಾದಿಂದ ಬರ್ತಿತ್ತು. ಈಗ ಅಮೆರಿಕಾದ ಫಂಡ್ ಕಡಿಮೆ ಆಗಿದ ತಕ್ಷಣ ಅಲ್ ಕಾಯ್ದಾ ಏನು ಮಾಡ್ತು, ಈ ಮತಾಂಧ ಚಿಂತನೆಗಳನ್ನು ಎಲ್ಲ ಮುಸಲ್ಮಾನರಲ್ಲೂ ಸಮರ್ಥವಾಗಿ ಹಬ್ಬಿಸಬೇಕು ಅನ್ನೋ ಪ್ರಯತ್ನ ಮಾಡ್ತಾ ಅದಕ್ಕೆ ಬೇರೆ ಬೇರೆ ರಾಷ್ಟ್ರಗಳ ಸಪೋರ್ಟನ್ನು ಕೇಳಲಿಕ್ಕೆ ಶುರು ಮಾಡ್ತು ಹಣ ಬರಬೇಕು ಅಂತ. ನಿಧಾನವಾಗಿ ಸೌದಿ ಅರೇಬಿಯಾ ಯಾವುದು ಜಗತ್ತನ್ನೆಲ್ಲ ಇಸ್ಲಾಮೀಕರಣಗೊಳಿಸಬೇಕು ಅಂತ ಪ್ರಯತ್ನ ಪಡ್ತಿದೆಯೋ ಅದು ಇವ್ರಿಗೆ ಹೆಂಗೆ ಫಂಡ್ ಮಾಡಲಿಕ್ಕೆ ಶುರು ಮಾಡ್ತು ಅಂತಂದರೆ, ಎಲ್ಲೆಲ್ಲಿ ಇಸ್ಲಾಮನ್ನು ಬಿಟ್ಟು ಬೇರೆ ಜನ ಇದ್ದಾರೋ ಅಲ್ಲೆಲ್ಲ ಹೋಗಿ ಧ್ವಂಸಗೊಳಿಸಿ ಅನ್ನುವಂಥ ಚಿಂತನೆಯನ್ನು ಕೊಡಲಿಕ್ಕೆ ಶುರು ಮಾಡ್ತು. ಆ ಚಿಂತನೆಯ ಹೊತ್ತಲ್ಲಿ ಅಮೆರಿಕಾದ ಮೇಲೆ ಆಕ್ರೋಶ ಇದ್ದಂಥ ಈ ಒಸಾಮಾ ಬಿನ್ ಲಾಡನ್ ಹೇಳ್ದ, ನಮಗೆ ಅತ್ಯಂತ ದೊಡ್ಡ ಹೊಡೆತ ಇರೋದು ಪಶ್ಚಿಮದ ರಾಷ್ಟ್ರಗಳಿಂದ, ಇಸ್ಲಾಂನ ವಿರೋಧಿ ಚಿಂತನೆಗಳನ್ನು ಅವ್ರು ಹರಡಿಸ್ತಾ ಇದ್ದಾರೆ, ಹೀಗಾಗಿ ಪಶ್ಚಿಮದ ರಾಷ್ಟ್ರವನ್ನು ಧ್ವಂಸಗೊಳಿಸಬೇಕು ಅಂತ ಅದೇ ಅಮೆರಿಕ ವಿರುದ್ಧ ತಿರುಗಿಬಿದ್ದ. ಅಮೆರಿಕದ 2 ಟ್ವಿನ್ ಟವರ್ನ ಉರುಳಿಸಲಾಯಿತು. ಯಾವಾಗ ಅಮೆರಿಕದ ಮೇಲೆ ದಾಳಿ ಆಯಿತೋ ಅಮೆರಿಕದ ಜನ ಒಕ್ಕೊರಳಿಂದ ನಿಂತರು. ಜಗತ್ತಿನ 100ಕ್ಕೂ ಹೆಚ್ಚು ರಾಷ್ಟ್ರಗಳು ಈ ದಾಳಿಯಾದ ಮರುಕ್ಷಣ ಅಮೆರಿಕದ ಪರವಾಗಿ ನಿಂತುವು. ತಕ್ಷಣ ಅಮೆರಿಕ ಏನು ಮಾಡ್ತು, ಅಫ್ಘಾನಿಸ್ತಾನದ ಮೇಲೆ ದಾಳಿ ಮಾಡ್ತೀನಿ ಅಂತ ಬಂದು ಅಫ್ಘಾನಿಸ್ತಾನವನ್ನು ಧ್ವಂಸಗೊಳಿಸ್ಲಿಕ್ಕೆ ನಿಂತಾಗ ಇದೇ ಒಸಾಮಾ ಬಿನ್ ಲಾಡನ್, ಯಾರು ಅಮೆರಿಕದ ಬ್ಲೂ ಐಡ್ ಬಾಯ್ ಆಗಿದ್ನೋ ಆತ ಹೋಗಿ ಪಾಕಿಸ್ತಾನದಲ್ಲಿ ಅಡಗಿ ಕೂತ್ಬಿಟ್ಟ. ಪಾಕಿಸ್ತಾನವನ್ನು ನಿಮ್ಮ ಮಂಡ್ಯದ ರಮ್ಯ ಸ್ವರ್ಗ ಅಂತಳಲ್ಲ, ಸ್ವರ್ಗ ಮಂಡ್ಯದ ರಮ್ಯ ಮಾತ್ರ ಹೇಳೋದಲ್ಲ, ಒಸಾಮಾ ಬಿನ್ ಲಾಡನ್ನು ಹೇಳ್ತಾನೆ, ನನಗೆ ಸ್ವರ್ಗ ಪಾಕಿಸ್ತಾನ, ಅಬೋಟಾಬಾದ್ನಲ್ಲಿ 8 ದಿನ ನನ್ನನ್ನು ಕಾಪಾಡ್ಕೊಂಡು ಇಟ್ಕೊಂಡಿದ್ರು ಅಂತ ಅದು ಹೇಳುತ್ತೆ. ಆದರೆ ಅಮೆರಿಕ ಬಿಡಲಿಲ್ಲ. ಅಮೆರಿಕ ಒಂದು ದಶಕಗಳ ಕಾಲದ ನಂತರವಾದರೂ ಕೂಡ ಇವನನ್ನು ಕೊಲ್ತೀವಿ ಅಂತ ನಿಶ್ಚಯ ಮಾಡಿ ಕೊನೆಗೇನು ಮಾಡ್ತು, ಅಬೋಟಾಬಾದಿಗೆ ಹೋಗಿ ಅಲ್ಲಿಯೇ ಸೀಲ್ ಟೀಮ್ನವರು ಇಳಿದು ಆ ಒಸಾಮಾ ಬಿನ್ ಲಾಡನ್ನ ಕೊಂದು ಬಿಸಾಡಿದರು. ಆದರೆ ಈ ವೇಳೆಗಾಗಲೇ ಈ ಪ್ರಭುತ್ವದ ಹುಚ್ಚಿರುತ್ತಲ್ಲ, ಪ್ರಭುತ್ವದ ಹುಚ್ಚು ಹೆಂಗಿರುತ್ತೆ ಅಂದರೆ ಮಿತ್ರರೇ, ಇಡೀ ಈ ಇಸ್ಲಾಮಿನ ಈ ಹೋರಾಟ, ಈ ಟೆರರಿಸಂನ ಹೋರಾಟ, ಇಸ್ಲಾಮನ್ನು ಪುನರ್ಸ್ಥಾಪಿಸುವಂಥ ಹೋರಾಟದ ಲೀಡರ್ ಯಾರು ಅಂತಂದರೆ, ಜಗತ್ತು ಒಸಾಮಾ ಬಿನ್ ಲಾಡನ್ ಅಂತಿತ್ತು. ಆದರೆ ಈಗ ಒಸಾಮಾ ಬಿನ್ ಲಾಡನ್ ಬಿಲ ಅಡಗಿ ಕೂತಿದ್ದ, ಅವನ ಜೊತೆ ಕಿತ್ತಾಟ ಮಾಡ್ಕೊಂಡಂಥ ಕೆಲವರು ಏನು ಮಾಡಿದರು, ನಿನ್ನ ಜೊತೆ ನಾವಿರಲ್ಲ ಅಂತ ಹೊರಗಡೆ ಬಂದರು. ಈಗ ಹೊರಗಡೆ ಬಂದವರೇ ತಾಲಿಬಾನ್ ಕಟ್ಕೊಂಡು ಅವರು ಅಮೆರಿಕದ ವಿರುದ್ಧ ಕಿತ್ತಾಟ ಮಾಡಲಿಕ್ಕೆ ಶುರು ಮಾಡಿದರು ಅಫ್ಘಾನಿಸ್ತಾನದಲ್ಲಿ. ಹೀಗೆ ಹೊರಗಡೆ ಬಂದವರೇ ಆನಂತರದ ದಿನಗಳಲ್ಲಿ ISIS ಕಟ್ಕೊಂಡ್ರು. ಹೀಗೆ ಒಸಾಮಾ ಜೊತೆಗೆ ಹೊರಗಡೆ ಬಂದವರೇ, ಕಿತ್ತಾಡ್ಕೊಂಡು ಬಂದವರೇ ಆನಂತರದ ದಿನಗಳಲ್ಲಿ ಈ ಜಗತ್ತಿನನ್ನು ಬೆದರಿಸುವಂಥ ಅನೇಕ ಸಂಘಟನೆಗಳನ್ನು ಕಟ್ಕೊಂಡ್ರು. ಜಗತ್ತಿನಲ್ಲಿ ಇವತ್ತು 4 ಅತ್ಯಂತ ದೊಡ್ಡ ಟೆರರಿಸ್ಟ್ ಸಂಘಟನೆಗಳಿವೆ, ಇದನ್ನು ಗುರುತಿಸ್ತಾರೆ 4 ದೊಡ್ಡ ಸಂಘಟನೆಗಳು ಅಂತ. ಒಂದು ಅಲ್ ಕೈದಾ, ಇನ್ನೊಂದು ತಾಲಿಬಾನ್, ಇನ್ನೊಂದು ISIS, 3-4ನೇದು ಬೋಕೋ ಹರಾಮ್ ನೈಜೀರಿಯಾದಲ್ಲಿ ಜನರ ಜೀವನವನ್ನು ಉದ್ವಸ್ತಗೊಳಿಸ್ಬಿಟ್ಟಿದೆ. ಇದು ಬಿಟ್ಟು ಜಗತ್ತಿನಲ್ಲಿ ಎಲ್ಲೆಲ್ಲಿ ಮುಸಲ್ಮಾನರಿದ್ದಾರೋ ಅಲ್ಲೆಲ್ಲ ಒಂದಲ್ಲ ಒಂದು ಸಂಘಟನೆಗಳು ಕೆಲಸ ಮಾಡ್ತಾರೆ. ನಾನು ಮುಸಲ್ಮಾನರು ಅಂತ ಇದಕ್ಕೆ ಯಾಕೆ ಬಳಸ್ತೀನಿ ಅಂತಂದರೆ, ಯಾರು ಮುಸಲ್ಮಾನರಿದ್ದರೆ ಬೇಜಾರು ಮಾಡ್ಕೊಳ್ಬೇಡಿ, ಆದರೆ ವಾಸ್ತವವಾಗಿ ಇದೊಂದು ಐಡಿಯಾಲಜಿಕಲ್
ವಾರ್ ಈ ಐಡಿಯಾಲಜಿಕಲ್ ವಾರ್ ಹೇಗಿದೆ ಅಂತಂದ್ರೆ ಬಹಳ ವಿಚಿತ್ರ ಅನ್ಸುತ್ತೆ ನನಗೆ. ಇಲ್ಲಿ ಕುಳಿತುಕೊಂಡು ಇವತ್ತು ಒಂದು ವಿಡಿಯೋ ನೋಡ್ತಿದ್ದೆ ನಾನು. ಯಾವುದೋ ಒಂದು ಹುಡುಗಿ, ಮುಸ್ಲಿಂ ಹುಡುಗಿ, ತಾನು ತನ್ನ ಮೊಬೈಲ್ ತನ್ನ ಸ್ಟೇಟಸ್ ಹಾಕೊಂಡಿದ್ದಾಳೆ ಪಾಕಿಸ್ತಾನ ಕೆಟ್ಟ ರಾಷ್ಟ್ರವಲ್ಲ ಒಳ್ಳೆಯ ರಾಷ್ಟ್ರ ಅಂತ. ಪಾಕಿಸ್ತಾನ ಮೇಲೆ ಇವತ್ತಿಗೂ ಒಂದು ಭರವಸೆ ಇದೆ ಅವರಿಗೆ. ಆದರೆ ಗೊತ್ತಿರಲಿ ಮಿತ್ರರೇ, ಯಾವ ಸೌದಿಯನ್ನ ಮುಸ್ಲಿಮರು ತಮ್ಮದ್ದು ಅಂತ ಭಾವಿಸ್ಕೊಳ್ತಾರೋ ಆ ಸೌದಿ ಜಗತ್ತಿನ ಬೇರೆ ಯಾವ ರಾಷ್ಟ್ರದ ಮುಸಲ್ಮಾನರು ಕೂಡ ನಿರಾಶ್ರಿತರಾಗಿ ಬಂದಾಗ ಆಶ್ರಯ ಕೊಡಲ್ಲ. ಗಲ್ಫ್ ರಾಷ್ಟ್ರಗಳಿಗೆ ನಾನು ಹೋಗಿದ್ದೀನಿ, ಗಲ್ಫ್ ರಾಷ್ಟ್ರದಲ್ಲಿ ಭಾರತದಿಂದ ಹೋದ ಮುಸಲ್ಮಾನರು ಒಂದೇ, ಭಾರತದಿಂದ ಹೋದ ಹಿಂದೂಗಳು ಒಂದೇ ತರ ಟ್ರೀಟ್ ಮಾಡ್ತಾರೆ. ಅವ್ರು ಯಾರಿಗೂ ಕೂಡ ಪರ್ಮನೆಂಟ್ ಸಿಟಿಜನ್ಶಿಪ್ ಇಲ್ಲ ಗಲ್ಫ್ ರಾಷ್ಟ್ರಗಳಲ್ಲಿ. ಯಾವ ಗಲ್ಫ್ ರಾಷ್ಟ್ರಗಳು ಇಸ್ಲಾಮಿನ ಪಾಲಿಗೆ ನಕ್ಷತ್ರವಾಗಿ ಕಾಣ್ತವೋ ಆ ಗಲ್ಫ್ ರಾಷ್ಟ್ರಗಳಲ್ಲಿ ಅವರಿಗೆ ಮೌಲ್ಯ ಇಲ್ಲ. ಮೌಲ್ಯದ ಪರಿಸ್ಥಿತಿ ಹೆಂಗಿದೆ ಗೊತ್ತೇನು? ಗಲ್ಫ್ ರಾಷ್ಟ್ರಗಳಲ್ಲಿ ಒಬ್ಬ ಹಿಂದುವಿಗೆ ಏನಾದರೂ ಗಲ್ಫ್ ರಾಷ್ಟ್ರದಲ್ಲಿ ಅವನಿಗೆ ಸಿಟಿಸನ್ಶಿಪ್ ಕೊಡಬೇಕು ಅಂತಂದ್ರೆ ಕಂಡೀಷನ್ ಏನಿದೆ ಗೊತ್ತಾ? ಇವರ ಅಪ್ಪ ಇಲ್ಲಿ ಸಿಟಿಸನ್ ಆಗಿರಬೇಕು ಅಂತ, ವಿಚ್ ಇಸ್ ನಾಟ್ ಪಾಸಿಬಲ್. ಅಥವಾ ಆ ಹೆಣ್ಣು ಮಗಳು ಅವನು ಅರಬ್ನ ಮದುವೆ ಆದರೆ ಅವಳಿಗೆ ನ್ಯಾಷನಾಲಿಟಿ ಸಿಗುತ್ತೆ ಅಂತ, ಅದು ಸಾಧ್ಯ ಇಲ್ಲ. ಹಿಂಗಾಗಿ ಅವರು ತಮ್ಮ ಸ್ಲೇವ್ ಮಾಡ್ಕೊಳ್ಳಿಕ್ಕೆ ಏನು ಬೇಕೋ ಅಷ್ಟು ಪ್ರಯತ್ನ ಪಡ್ತಾರೆ. ಆದರೆ ದುರ್ದೈವ, ಇದನ್ನು ಯಾರೂ ಹೇಳಲ್ಲ. ಎಲ್ಲರೂ ಹೇಳೋದೇನು ಅಂತಂದರೆ ಇಸ್ಲಾಮು ತೊಂದರೆಯಲ್ಲಿದೆ ಅಂತ ಮೈಂಡನ್ನು ವಾಶ್ ಮಾಡ್ತಾ ಹೇಗೆ ಮಾಡಿಬಿಡ್ತಾರೆ ಅಂತಂದರೆ ಜಗತ್ತಿನ ಮೂಲೆ ಮೂಲೆಗೂ ಈ ಭಯೋತ್ಪಾದನೆಯ ಚಿಂತನೆಯನ್ನು ಹರಡಿಸ್ತಾ ಇದ್ದಾರೆ. ನಾನು ಇದನ್ನು ಸ್ವಲ್ಪ ಅಧ್ಯಯನ ಮಾಡುವಂಥ ಪ್ರಯತ್ನ ಮಾಡಿದಾಗಲೇ ನನಗೆ ಗೊತ್ತಾಗಿದ್ದು, ಇವತ್ತಿಡೀ ಜಗತ್ತನ್ನು ಕಂಟ್ಯಾಮಿನೇಟ್ ಮಾಡ್ತಾ ಇರುವಂಥ ಈ ಥಾಟನ್ನು, ಟೆರರಿಸ್ಟ್ ಥಾಟನ್ನು ವಹಾಬಿಸಂ ಅಂತ ಕರೀತಾರೆ. ಇಂಡಿಯಾದಲ್ಲಿ ಇದು ದೇವಬಂದಿಗಳ ಮೂಲಕ ಭಾರತಕ್ಕೆ ಬಂದಿದೆ. ದೇವಬಂದಿ ಅಂತ ಕರೀತಾರೆ ಅವರು ಈ ವಹಾಬಿಸಮ್ ಅನ್ನು ಹಬ್ಬಿಸ್ತಾರೆ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಇಲ್ಲಿರುವಂಥ ಎಲ್ಲ ಮಿತ್ರರಿಗೂ ನಾನು ಈ ಮಾತನ್ನು ಧೈರ್ಯವಾಗಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಡೀ ದೇಶದಲ್ಲಿ, ಭಾರತದಲ್ಲಿ ಈ ವಹಾಬಿಸಮ್ ಇವತ್ತಿರಬಹುದಾಗಿರೋದು 10-15% ಮಾತ್ರ. ಅದಕ್ಕಿಂತ ಹೆಚ್ಚು ವಹಾಬಿಸಂ ಇಲ್ಲ. ಉಳಿದ 85% ಜನ ಈ ದೇಶದಲ್ಲಿ ಯಾವ ಮುಸಲ್ಮಾನರಿದ್ದಾರೋ ಅವರು ವಹಾಬಿಸಂನಿಂದ ಕಂಟ್ಯಾಮಿನೇಟ್ ಆಗಿರುವಂಥ ಜನ ಅಲ್ಲ. ಅವರಿಗೆ ಈವಾಗಲೂ ಭಾರತದ ಮೇಲೆ ಅಖಂಡವಾದ ಪ್ರೀತಿ ಇದೆ. ಈ ದೇಶದೊಂದಿಗೆ ಬದುಕಬೇಕು ಅನ್ನೋ ಭಾವನೆ ತುಂಬ ಚೆನ್ನಾಗಿದೆ. ಈ ದೇಶ ಚೆನ್ನಾಗಿರಲಿ ಅಂತ ನಮ್ಮ ಜೊತೆಗೆ ಪ್ರಾರ್ಥನೆ ಮಾಡ್ತಾರೆ. ಇವತ್ತಿಗೂ ಯಾರ್ಯಾರು ದರ್ಗಾಕ್ಕೆ ಹೋಗ್ತಾರೋ ಮುಸಲ್ಮಾನರು, ಆ ಮುಸಲ್ಮಾನರನ್ನು ಕಂಡ್ರೆ ವಹಾಬಿಗಳಿಗೆ ಆಗದೇ ಇಲ್ಲ. ನೀವು ದರ್ಗಾನ್ ಪೂಜೆ ಮಾಡ್ತೀರಿ, ನೀವು ದರ್ಗಾಕ್ಕೆ ಗೌರವ ತೋರಿಸ್ತೀರಿ, ಒಬ್ಬ ಹಿಂದೂ ಒಂದು ದೇವರ ಮೂರ್ತಿಗೆ ಗೌರವ ತೋರಿಸ್ತಾನೆ, ನೀವೇನಾದರೂ ಸ್ವರ್ಗಕ್ಕೆ ಹೋದರೆ ಹಾಗೆ ಈ ಹಿಂದೂಗಳು ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ, ಅದಕ್ಕೆ ನೀವು ಸ್ವರ್ಗಕ್ಕೆ ಹೋಗಲ್ಲ, ಅವರು ಸ್ವರ್ಗಕ್ಕೆ ಹೋಗಲ್ಲ ಅಂತ ವಹಾಬಿಗಳು ಹೇಳ್ತಾರೆ. ವಹಾಬಿಸಂ ಅಥವಾ ಕುತುಬಿಸಂ ಅಂತ ಯಾವುದನ್ನು ಕರೀತಾರೋ ಇದರ ಮೂಲ ಉದ್ದೇಶ ಏನು ಗೊತ್ತಾ? ಯಾವ ಇಸ್ಲಾಂ ದಾರಿ ತಪ್ಪಿದೆಯೋ, ಅಂದರೆ ಈ ಥರ ಎಲ್ಲ ಆಗಿದೆಯೋ, ಅವರು ಗೋರಿಗಳಿಗೆ ಹೋಗೋದು, ಎಲ್ಲರ ಜೊತೆಗೆ ಸಮಾನವಾಗಿರುವಂಥವರೆಲ್ಲ ಯಾರು ಇರ್ತಾರೋ ಅಂಥವರು ದಾರಿ ತಪ್ಪಿದ ಮುಸಲ್ಮಾನರು, ಅವರನ್ನು ದಾರಿಗೆ ತರೋದು ಮೊದಲನೇ ಕರ್ತವ್ಯ ಅಂತ ಕುತುಬಿಸಂ ಭಾವಿಸುತ್ತೆ. ಎರಡನೇದು ಕುರಾನ್ ಮತ್ತು ಹದಿತ್ಸ್ ಅಂತ ಎರಡು ಸಾಹಿತ್ಯ ಏನಿದೆ, ನನಗೆ ಬಹುಶಃ ಇವತ್ತು ಟೈಮ್ ಇರಲಿಕ್ಕಿಲ್ಲ, ಎಕ್ಸ್ಪ್ಲೈನ್ ಮಾಡ್ತೀನಿ ಯಾವಾಗಲಾದರೂ. ಈ ಹದಿತ್ತನ್ನು ಪೂರ್ಣ ಪ್ರಮಾಣದಲ್ಲಿ ಅಧ್ಯಯನ ಮಾಡಬೇಕು ಅಂತದ್ದು ಭಾವಿಸುತ್ತೆ. ಮೂರನೇದು ಈ ಇಂಟರ್ಪ್ರಿಟೇಷನ್ ಯಾರಾದರೂ ಇಸ್ಲಾಂ ಸ್ಕಾಲರ್ ಕೊಟ್ಟರೆ, ಯಾರಾದರೂ ಒಬ್ಬ ಒಳ್ಳೆ ಇಸ್ಲಾಂ ಸ್ಕಾಲರು ಅವನು ಬಂದು ಹೇಳ್ತಾನೆ ಜಿಹಾದ್ ಅಂತಂದರೆ ಹೊರಗಿನ ಜನರಿಗೆ ಯುದ್ಧ ಅಲ್ಲಪ್ಪ, ನಮ್ಮೊಳಗಿರುವಂಥ ಶತ್ರುಗಳೊಂದಿಗೆ ಯುದ್ಧ ಮಾಡಬೇಕು ಅಂತ ಯಾವುದಾದ್ರೂ ಸ್ಕಾಲರ್, ಇಸ್ಲಾಮಿಕ್ ಸ್ಕಾಲರ್ ಬಂದು ಹೇಳಿದರೆ ಈ ವಹಾಬಿಸಂ ಹೇಳುತ್ತೆ ಇವನು ಸರಿ ಇಲ್ಲ, ಇವನಿಗೆ ಇಸ್ಲಾಂ ಗೊತ್ತಿಲ್ಲ, ಜಿಹಾದ್ ಅಂದರೆ ಬೇರೆನೇ ಅಂತ ಅವ್ರು ಹೇಳ್ತಾರೆ. ಮತ್ತು ಹೇಳ್ತಾರೆ ಈ ಥರದ ಸ್ಕಾಲರ್ಗಳು ಹೇಳಿದ್ದನ್ನು ನಂಬಾರದು ಅಂತ. ಇಡೀ ಜಗತ್ತಿನಲ್ಲಿ ಈ ಕಂಟ್ಯಾಮಿನೇಷನ್ ಹೆಂಗೆ ಹರಡಿದೆ ಅಂತಂದರೆ ಮಿತ್ರೆ, ವಹಾಬಿಸಂನಿಂದ ಪ್ರಭಾವಿತಗೊಂಡಂಥ ಯುವಕರು ಇಲ್ಲೇನಾದರೂ ತಪ್ಪು ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಮಗೊಂದು ಪ್ರಾಬ್ಲಮ್ ಏನಿದೆ ಗೊತ್ತಾ? ವಹಾಬಿಸಂನಿಂದ ಪ್ರಭಾವಿತರಾದಂಥ ಮುಸಲ್ಮಾನರು ತಪ್ಪು ಮಾಡಿದ ತಕ್ಷಣ ನಮಗೆಲ್ಲರೂ ಮುಸಲ್ಮಾನರಾಗಿ ಕಾಣ್ತಾರೆ, ಎಲ್ಲ ಮುಸಲ್ಮಾನರು ಸರಿ ಇಲ್ಲ ಅಂತ ಭಾವಿಸ್ತೀವಿ. ಆದರೆ ವಾಸ್ತವದ ಸಂಗತಿ 10-15% ಮಾತ್ರ ಈ ಕಂಟ್ಯಾಮಿನೇಷನ್ಗೆ ಒಳಗಾಗಿರುವಂಥವ್ರು, ಉಳಿದ 85% ಜನ ಅವ್ರನ್ನೂ ವಿರೋಧಿಸ್ತಾರೆ. ಆದರೆ ನಮ್ಗೆ ಅದು ಅರ್ಥವೇ ಆಗಲಿಲ್ಲ. ನಮ್ಮ ಟಿವಿಗಳು, ನಮ್ಮ ಮಾಧ್ಯಮಗಳು ಇದರಲ್ಲಿ ಭರ್ಜರಿಯಾಗಿ ಕೆಲಸ ಮಾಡ್ತವೆ. ಹೆಂಗೆ ಕೆಲಸ ಮಾಡ್ತವೆ ಅಂತ ನಾನು ಹೇಳ್ತೀನಿ ನಿಮಗೆ. ಎಷ್ಟು ನಮಗೆ ವಿಚಿತ್ರವಾಗಿದೆ ಅಂತಂದರೆ, ಈ ಬಾರಿ ಸ್ವಲ್ಪ ಪ್ರಯತ್ನ ಪಡಿ, ಪ್ರತಿಯೊಬ್ಬರು ಸ್ವಲ್ಪ ಗಮನಿಸ್ಲಿಕ್ಕೆ ಪ್ರಯತ್ನ ಪಡಿ. ಎಲೆಕ್ಷನ್ ಬಂತು ಅಂತಂದರೆ ಮಂಡ್ಯಕ್ಕೊಬ್ಬ ಕ್ಯಾಂಡಿಡೇಟ್, ಮಂಡ್ಯದ ಕ್ಯಾಂಡಿಡೇಟ್ ನಿಂತ ತಕ್ಷಣ ಇವ್ರು ಏನು ಹೇಳ್ತಾರೆ ಗೊತ್ತಾ? ಮಂಡ್ಯದಲ್ಲಿ ಎಷ್ಟು ಜನ ಲಿಂಗಾಯತರಿದ್ದಾರೆ, ಎಷ್ಟು ಜನ ಗೌಡರಿದ್ದಾರೆ, ಎಷ್ಟು ಜನ ಕುರುಬರಿದ್ದಾರೆ, ಎಷ್ಟು ಜನ ಬ್ರಾಹ್ಮಣರಿದ್ದಾರೆ, ಎಷ್ಟು ಜನ ದಲಿತರಿದ್ದಾರೆ, ಎಲ್ಲ ಇಂಡಿವಿಜುವಲ್ ಬರುತ್ತೆ. ಆದರೆ ಮುಸಲ್ಮಾನರ ವಿಚಾರ ಬಂದಾಗ ಎಷ್ಟು ಜನ ಶಿಯಾಗಳಿದ್ದಾರೆ, ಎಷ್ಟು ಜನ ಸುನ್ನಿಗಳಿದ್ದಾರೆ, ಎಷ್ಟು ಜನ ಸೂಫಿಗಳಿದ್ದಾರೆ, ಎಷ್ಟು ಜನ ಬರೇಲ್ವಿ ಪಂಥದವರಿದ್ದಾರೆ, ಎಷ್ಟು ಜನ ದೇವಬಂದಿಗಳಿದ್ದಾರೆ, ಎಷ್ಟು ಜನ ಅಹಲೆ ಹದೀಸವರಿದ್ದಾರೆ, ಎಷ್ಟು ಜನ ಮಾಲ್ಕಿಯವರಿದ್ದಾರೆ, ಎಷ್ಟು ಜನ ಹನ್ಫಿ ಸ್ಕೂಲ್ ಥಾಟ್ನವರಿದ್ದಾರೆ, ಇದ್ಯಾವುದು ಹೇಳದೇ ಇಲ್ವಲ್ಲ. ಯಾಕೆ
ಎಲ್ಲವನ್ನೂ ಒಂದೇ ಅಂತ ಅವ್ರು ಗುರುತಿಸಿರೋದ್ರಿಂದ ನಮಗೊಂದು ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಎಲ್ಲರೂ ಒಂದೇ ಅಂತ ಭಾವಿಸಿದ್ದೀವಿ. ಎಲ್ಲರೂ ಒಂದೇ ಅಲ್ಲ, ಈ ದೇಶದ 85% ಜನ ವಹಾಬಿಸಂನ ವಿರೋಧಿಸ್ಕೊಂಡು ನಿಂತಿರೋರು. ಆದರೆ ದುರ್ದೈವದ ಸಂಗತಿ, ನಾವು ಎಲ್ಲರೂ ಒಂದೇ ಅಂತ ಯಾವಾಗ ಗುರುತಿಸ್ತೀವೋ ಆ ಒಂದೇ ಒಂದರ ನಡುವೆ ಸೇರ್ಕೊಳ್ತಾರಲ್ಲ ಅವ್ರನ್ನ ವಹಾಬಿಸಂಗೆ ಸೆಳೆಯೋದು ಸುಲಭ ಆಗುತ್ತೆ. ಮಿತ್ರೆ, ವಹಾಬಿಸಂ ಭಾರತಕ್ಕೆ ಬಂದಾಗ 2-3% ಇರಲಿಲ್ಲ ಅವರು, ಇವತ್ತು 10-15% ಆಗಿದ್ದಾರೆ. ಹೀಗೆ ಏನಾದರೂ ಈ ಯುದ್ಧ ಕಂಟಿನ್ಯೂ ಆದರೆ, ಅಂದರೆ ನಮ್ಮ ನಡುವಿನ ಈ ಅರ್ಥವಾಗದ ಯುದ್ಧ ಹೀಗೆ ನಡೀತಾ ಇದ್ರೆ, ಬರೋ ದಿನಗಳಲ್ಲಿ ಇದು 25% 30% ಆದರೆ ಹಿಂದೂಗಳು ಬದುಕೋದು ಕಷ್ಟ ಅಂತ ತಿಳ್ಕೊಳ್ಬೇಡಿ, ಸ್ವತಃ ಮುಸಲ್ಮಾನರು ಬದುಕು ನಡೆಸೋದು ಕಷ್ಟ. ನಾನು ತುಂಬ ಮುಸಲ್ಮಾನರ ಕಾರ್ಯಕ್ರಮಕ್ಕೆ ಹೋಗ್ತಿರ್ತೀನಿ, ನಂಗೆ ಕರೀತಾರೆ, ಭಾಳ ಪ್ರೀತಿಯಿಂದ ಕರೀತಾರೆ, ಯಾಕಂದರೆ ಸತ್ಯವನ್ನು ಹೇಳ್ತೀನಿ ಅಂತ ಗೊತ್ತಿದೆ ಅವರಿಗೆ. ಅವ್ರು ನಂಗೆ ಕರೆದು ಹೇಳ್ತಾರೆ, ಸರ್ ವಹಾಬಿಗಳನ್ನು ನಾವು ಧಿಕ್ಕರಿಸ್ತೀವಿ ಸರ್, ನಾನು ನೀವು ಸೇರಿ ಫೈಟ್ ಮಾಡಬೇಕಾಗಿರೋದು ವಹಾಬಿಗಳನ್ನು ಸರ್, ಈ ದೇಶ ಈ ವತನ್ ಯಾವಾಗಲೂ ಹೀಗೇ ಇರಬೇಕು ಅಂತ ನಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ನನ್ನ ಜೊತೆ ನಾನು ತೆಗೆದುಕೊಳ್ಳಬಹುದಾಗಿರುವಂಥ ಸಂಕಲ್ಪವನ್ನು ಜೊತೆಯಲ್ಲಿರುವ ಮುಸ್ಲಿಮರು ತೆಗೆದುಕೊಳ್ತಾರೆ. ಆದರೆ ದುರಂತ, ಈ ದೇಶದಲ್ಲಿ ಅವರನ್ನು ಪ್ರತ್ಯೇಕಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಯಾವ ಮಟ್ಟಿಗೆ ಈ ದೇಶದಲ್ಲಿ ನಡೆದೋಯ್ತು ಅಂತಂದ್ರೆ, ಕಳೆದ 60-70 ವರ್ಷಗಳಲ್ಲಿ ಯಾರು ರ್ಯಾಡಿಕಲ್ ಇಸ್ಲಾಂ ಅನ್ನ ಬೋಧಿಸ್ತಾರೋ, ಅದನ್ನ ಈ ದೇಶದಲ್ಲಿ ಪ್ರಸ್ತಾಪಿಸಬೇಕು ಅಂತ ಪ್ರಯತ್ನ ಪಡ್ತಾರೋ, ಅವರೇ ಸರ್ಕಾರದ ಆಸ್ಪಾಸಲ್ಲಿ ತಿರುಗಾಡ್ಬಿಟ್ರು. ನಾನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಬೇಕಾಗಿರೋದು, ನರೇಂದ್ರ ಮೋದಿ ಹೇಗೆ ಈ ನರೇಟಿವ್ ಅನ್ನ ಬ್ರೇಕ್ ಮಾಡಿದ್ರು ಅಂತ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಯಾರು ಇದನ್ನು ಆಲೋಚನೆಯೂ ಮಾಡಿರಲಿಲ್ಲ. ನರೇಂದ್ರ ಮೋದಿ ಈ ನರೇಟಿವ್ ಅನ್ನ ಹೇಗೆ ಬ್ರೇಕ್ ಮಾಡಿದ್ರು ಅಂತಂದ್ರೆ, ಯಾರ್ಯಾರು ಕಟ್ಟರ್ ಇಸ್ಲಾಂ ಥಾಟ್ನವರಿದ್ದಾರೋ ಅವ್ರನ್ನೆಲ್ಲ ಅಧಿಕಾರದಿಂದ ದೂರ ಇಟ್ಟರು. ಅಧಿಕಾರ ಇದ್ದಾಗ ತಾನೇ ನೀವು ಇವೆಲ್ಲ ಕೆಲಸ ಮಾಡ್ಲಿಕ್ಕಾಗೋದು, ನಿಮ್ ಯಾರನ್ನು ಹತ್ರಕ್ಕೆ ಸೇರಿಸಲ್ಲ ಅಂತ ಈ ವಹಾಬಿಸಂ ಥಾಟ್ನವ್ರನ್ನೆಲ್ಲ ದೂರ ಇಟ್ಟರು. ಈ ಜಾಕೀರ್ ನಾಯ್ಕ್ ಅಂತ ಟಿವಿಲಿ ಬರ್ತಿದ್ನಲ್ಲ, ಅವನು ವಹಾಬಿಸಂನ ಮೂಲ ಕೊಂಡಿ ಪ್ರಚಾರದ ಮುಖ ಈ ದೇಶದಲ್ಲಿ. ಅವನನ್ನು ಕಂಡ್ರೆ ಅನೇಕ ಮುಸಲ್ಮಾನರು ಅದಕ್ಕೋಸ್ಕರ ವಿರೋಧಿಸ್ತಾರೆ. ನರೇಂದ್ರ ಮೋದಿ ಅಂತವ್ರನ್ನೆಲ್ಲ ಹೇಗೆ ಹಿಂದೆ ಬಿದ್ದರು ಅಂತಂದ್ರೆ, ಆ ವಹಾಬಿಸಂನ ಮುಖವಾಣಿಯಾಗಿ ಅವರನ್ನ ಜೈಲಿಗೆ ತಳ್ಳಬೇಕು ಅಂತ ಹೇಳೋ ಅಷ್ಟೊತ್ತಿಗೆ ಅವನ ದೇಶ ಬಿಟ್ಟು ಓಡೋಗ್ಬಿಟ್ಟ. ಆಶ್ಚರ್ಯ ಏನು ಗೊತ್ತಾ, ಅವನ ದೇಶ ಬಿಟ್ಟು ಓಡೋದಾಗ ಈ ದೇಶದಲ್ಲಿ ಸಂಭ್ರಮಿಸಿದ್ದು ನಾವು ಹಿಂದೂಗಳಲ್ಲ, ಬಹುತೇಕ ಮುಸಲ್ಮಾನರು ಅವನನ್ನು ಓಡಿಸಿದ್ದು ಒಳ್ಳೆಯದಾಯಿತು ಅಂತ ಹೇಳಿದರು. ಜಗತ್ತಿನ ಯಾವ ರಾಷ್ಟ್ರಗಳು ಕೂಡ ದೊಡ್ಡ ದೊಡ್ಡ ರಾಷ್ಟ್ರಗಳು ಅವನಿಗೆ ಸ್ಥಾನ ಕೊಡದೆ ಅವನು ಉಳ್ಕೊಳ್ಳಿಕ್ಕಾಗದೆ ಇದ್ಯಾವುದೋ ಒಂದು ಪುಟ್ಟ ರಾಷ್ಟ್ರದಲ್ಲಿ ಉಳ್ಕೊಂಡು ಹೇಗಾದರೂ ಕಾಪಾಡಬಿಡಿ ನನ್ನ ಅಂತ ಕೇಳೋ ಮಟ್ಟಿಗೆ ಬಂದಿದ್ದಾನೆ ನರೇಂದ್ರ ಮೋದಿ. ಮಾಡಿದ ಮೊದಲನೇ ವಾರದು ವಹಾಬಿಸಂನ ಮೇಲೆ, ಕಟ್ಟರ್ ಮುಸಲ್ಮಾನರ ಮೇಲೆ ಮಾಡಿದ ಮೊದಲನೇ ವಾರದು. ನರೇಂದ್ರ ಮೋದಿ ಅವರು ಏನು ಮಾಡಿದರು, ಯಾರ್ಯಾರು ದೇಶಭಕ್ತ ಮುಸ್ಲಿಮರಿದ್ದಾರೋ, ನಾನು ಹೇಳಿದಾಗ ಭಾಳ ಜನ ಒಪ್ಪಲ್ಲ, ಭಾಳ ಜನ ನಮ್ಮ ರೈಟ್ ವಿಂಗ್ ಅವರು ಗಲಾಟೆ ಮಾಡ್ತಾರೆ, ನೀವು ಎಂತೆಂಥದ್ದೋ ಹೇಳ್ತೀರಾ ಅಂತಂದ್ರೆ ಗೊತ್ತಿರಲಿ ಮಿತ್ರರೇ, ನಾನು ಕಾಶ್ಮೀರದಲ್ಲಿ ಓಡಾಡಿದ್ದೀನಿ, ಕಾಶ್ಮೀರವನ್ನು ನಾನು 7 ಬಾರಿ ತಿರುಗಾಡಿದ್ದೀನಿ. ಕಾಶ್ಮೀರಕ್ಕೆ ಎಷ್ಟು ಬಾರಿ ಹೋಗಿ ಬಂದಿದ್ದೀನಿ ಅಂತಂದರೆ, ಕಾಶ್ಮೀರದ ಪ್ರತಿಯೊಂದು ಭಾಗಗಳಲ್ಲೂ ಕೆಲವು ಪರಿಚಯದವರು ಇರೋ ಥರದ್ರ ಮಟ್ಟಿಗೆ ನನಗೆ ಪರಿಚಯ ಇದೆ. ಕಾಶ್ಮೀರ, ಕಾಶ್ಮೀರದ 2 ಭಾಗಗಳನ್ನು, ಕಾಶ್ಮೀರ ಒಟ್ಟು ಮೇಜರ್ಲಿ 3 ಭಾಗ, ಒಂದು ಜಮ್ಮು, ಇನ್ನೊಂದು ಕಾಶ್ಮೀರ, ಮತ್ತೊಂದು ಲಡಾಖ್. ಜಮ್ಮುವಿನಲ್ಲಿ ಹಿಂದೂಗಳೇ ಮೆಜಾರಿಟಿ, ಕಾಶ್ಮೀರದಲ್ಲಿ ಮುಸಲ್ಮಾನರ ಮೆಜಾರಿಟಿ, ಮತ್ತು ಲಡಾಖ್ನಲ್ಲಿ ಬುದ್ಧಿಸ್ಟ್ಗಳು ಮೆಜಾರಿಟಿ. 3 ಪ್ರತ್ಯೇಕ ಭಾಗ ಇದೆ. ಕಾಶ್ಮೀರ ಇದೆಯಲ್ಲ, ಅದಿಡೀ ಜಮ್ಮು ಕಾಶ್ಮೀರದ 15% ಅಷ್ಟೇ. ನಾವೇನು ಗಲಾಟೆ ಇವತ್ತು ನೋಡ್ತಿದ್ದೀವಿ ಅದು 15% ಜಮ್ಮು ಕಾಶ್ಮೀರದಲ್ಲಿ ಮಾತ್ರ ನಡೆಯುವಂಥ ಗಲಾಟೆ. ಉಳಿದ 85% ಆಫ್ ದಿ ಜಮ್ಮು ಆ್ಯಂಡ್ ಕಾಶ್ಮೀರ್ ಅದು ನಾರ್ಮಲ್ ಆಗಿದೆ. ನೀವು ಮಂಡ್ಯದಲ್ಲಿ ಹೆಂಗೆ ಬದುಕ್ತಿರೋ ಹಾಗೆ ಲಡಾಖಲ್ಲಿ ಇರ್ಬೋದು, ನೀವು ಮಂಡ್ಯದಲ್ಲಿ ಹೆಂಗಿರ್ತಿರೋ ಹಂಗೆ ಜಮ್ಮುವಿನಲ್ಲಿ ಇರ್ಬೋದು. ಜಮ್ಮು ಮತ್ತು ಕಾಶ್ಮೀರಕ್ಕೆ ಹೋಗುವಾಗ ಒಂದು ಜವಾಹರ್ ಟನಲ್ ಅಂತ ಸಿಗುತ್ತೆ, ಈ ಟನಲ್ ಕ್ರಾಸ್ ಮಾಡಿದರೆ ಕಾಶ್ಮೀರ ಏನು ಶುರು ಆಗುತ್ತೆ ಅಲ್ಲೇ ಪ್ರಾಬ್ಲಮ್ ಇರೋದು. ಈ ಕಾಶ್ಮೀರದಲ್ಲೂ ಸುನ್ನಿಗಳು ಮತ್ತು ಶಿಯಾಗಳು ಅಂತ 2 ಕಮ್ಯುನಿಟಿ ಇದೆ. ಸುನ್ನಿಗಳ ಕಮ್ಯುನಿಟಿ ಇರೋದು ಶ್ರೀನಗರ, ಪುಲ್ವಾಮಾ, ಅನಂತನಾಗ್, ಕುಲ್ಗಾಮ್ ಮತ್ತು 5 ಬಾರಾಮುಲ್ಲಾ 5 ಜಿಲ್ಲೆಗಳಲ್ಲಿ ಇವರಿದ್ದಾರೆ. ಈ 5 ಜಿಲ್ಲೆಗಳಲ್ಲಿ ಇವರು ಹೆಂಗಿದ್ದಾರೆ ಅಂತಂದರೆ, ಪ್ರೋ ಪಾಕಿಸ್ತಾನ್ ಇದ್ದಾರೆ. ಆದರೆ ಸೋನ್ಮಾರ್ಗನ್ನು ದಾಟಿ ಎಲ್ಲಿ ಅಮರನಾಥಕ್ಕೆ ನಾವೆಲ್ಲ ಹೋಗ್ತೀವೋ, ಅಮರನಾಥ ದಾಟಿದ ತಕ್ಷಣ ಅಮರನಾಥಕ್ಕೆ ಹೋಗೋ ಮಾರ್ಗ ಅಲ್ಲೊಂದು ಗುಡ್ಡ ಬರುತ್ತೆ, ಅದನ್ನು ಜೋಜಿಲಾ ಪಾಸ್ ಅಂತ ಕರೀತಾರೆ. ಜೋಜಿಲಾ ಪಾಸ್ ದಾಟಿದ ತಕ್ಷಣ ನಿಮಗೆ ಶಿಯಾಗಳು ಸುನ್ನಿಗಳು ಕಂಡು ಬರಲ್ಲ, ಶಿಯಾಗಳಿದ್ದಾರೆ. ಮತ್ತು ಶಿಯಾಗಳು ಎಷ್ಟರ ಮಟ್ಟಿಗೆ ಭಾರತದ ಪರವಾಗಿದ್ದಾರೆ ಅಂತಂದರೆ, ಬಿಲೀವ್ ಮೀ, ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗತ್ತೆ. ಈ ದೇಶದಲ್ಲಿ ಕಾರ್ಗಿಲ್ನಲ್ಲಿ ಪಾಕಿಸ್ತಾನಿಯರು ನುಗ್ಗುಬಿಟ್ಟಿದ್ದಾರೆ ಅಂತ ಮೊದಲಿಗೆ ನಮಗೆ ಮಾಹಿತಿ ಕೊಟ್ಟಿದ್ದೆ ಈ ಶಿಯಾ ಗ್ರೂಪಿಗೆ ಸೇರಿದಂಥ ಕೆಲವು ಮುಸಲ್ಮಾನ್ ತರುಣರು ಭಾರತಕ್ಕೆ ಬಂದುಬಿಟ್ಟಿದ್ದಾರೆ, ಹೇಗಾದರೂ ಮಾಡಿ ಈ ದೇಶವನ್ನು ಉಳಿಸ್ಕೊಳ್ಬೇಕು ಅಂತ ಮೊದಲಿಗೆ ರಿಪೋರ್ಟ್ ಮಾಡಿದ್ದೆ ಅವರು. ಮಿತ್ರ, ಎಲ್ಲಿವರೆಗೂ ಇದೆ ಅಂತಂದರೆ, ಅವ್ರು ರಿಪೋರ್ಟ್ ಮಾಡಿದ್ದಷ್ಟೇ ಅಲ್ಲ, ನೀವು ತೊಲೋಲಿಂಗ್ ಬೆಟ್ಟದ ಬುಡಕ್ಕೆ ಹೋದರೆ ಅಲ್ಲಿ ಭಾರತೀಯ ಸೈನಿಕರ ಶವಗಳ ಪ್ರತಿಕೃತಿಗಳಿವೆ. ಶವಗಳು ಅಂತಂದರೆ ಸಮಾಧಿಯನ್ನು ಪ್ರತಿಕೃತಿ ಅಂತ ಇಟ್ಟಿದ್ದಾರೆ. 520-ಕ್ಕೂ ಹೆಚ್ಚು ಆ ಥರದ ಸಮಾಧಿಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಅದರ ನಡುವೆ ಹೋಗ್ತಿರ್ಬೇಕಾದ್ರೆ ಎಲ್ಲ ಹೆಸರುಗಳನ್ನು ಓದ್ಕೊಂಡು ಹೋಗ್ತಿದ್ದೆ ನಾನು. ಒಂದು ಸಮಾಧಿಯ ಕೆಳಗೆ ಮುಸ್ಲಿಂ ಗಂಡ ಹೆಂಡತಿ ಹೆಸರು ಬರೆದಿತ್ತು.
ನಂಗೆ ಬಹಳ ವಿಚಿತ್ರ ಅನ್ನಿಸ್ತು. ಇವ್ರಿಗೇನು ರ್ಯಾಂಕ್ ಇಲ್ಲ, ಸೈನಿಕರಲ್ಲ, ಗಂಡ ಹೆಂಡತಿ ಇಬ್ರು ಈ ಸೈನ್ಯದ ಹೆಸರಲ್ಲಿ ಹೆಂಗೆ ಅಂತ ಗಾಬರಿಯಾಗಿ ಅಲ್ಲಿರುವಂತ ಒಬ್ಬ ಸೈನಿಕರನ್ನು ಕೇಳಿದ. ಅವ್ರು ಹೇಳಿದ್ರು, ಸರ್ ಯುದ್ಧ ಶುರುವಾದಾಗ ನಮಗೆ ಮೇಲಕ್ಕೆ ಹೊತ್ಕೊಂಡು ಹೋಗ್ಬೇಕಲ್ಲ, ಮದ್ದು ಗುಂಡುಗಳನ್ನ ಬೇಕಾಗಿರುವ ಆಹಾರ ಪದಾರ್ಥಗಳನ್ನ ಯಾರೂ ಸಿಗ್ತಿರ್ಲಿಲ್ಲ. ಆಗ ಇಲ್ಲಿದ್ದಂತ ಈ ಶಿಯಾ ದಂಪತಿಗಳಲ್ಲಿ ಗಂಡ ಬಂದು ನಮಗೆ ತನ್ನ ಹೆಸರುಗತ್ತೆ ಅದನ್ನು ತಗೊಂಡ್ ಬರ್ತಿದ್ದ. ಗಂಡ ತೀರಿಕೊಂಡ ಗುಂಡಿನ ದಾಳಿಗೆ ಒಳಗಾಗಿ, ಪಾಕಿಸ್ತಾನಿಯರ ಗುಂಡಿನ ದಾಳಿಗೆ, ಹೆಂಡತಿ ಮನೇಲಿ ಕೂತ್ಕೊಳ್ಳಿಲ್ಲ, ಸರ್ ನಮ್ಮ ಕತ್ತೆ ಮೇಲೆ ನಾನೇ ಹಾಕೊಂಡು ಬರ್ತೀನಿ ಅಂತ ಅವಳು ಕೆಲಸ ಮಾಡಿ ಅವಳು ಗುಂಡಿನ ದಾಳಿಗೆ ತೀರ್ಕೊಂಡ್ಲು. ಹಿಂಗಾಗಿ ಸೈನಿಕರ ಸಮಾನವಾದ ಗೌರವವನ್ನು ಅವರಿಗೆ ಕೊಟ್ಟಿದ್ದೀವಿ ಅಂತ. ಮಿತ್ರ, ನಾನು ಆಶ್ಚರ್ಯ ಪಟ್ಟೆ ನಾನು ಮೊದಲನೇ ಬಾರಿಗೆ ಅಲ್ಲಿ ಹೋದಾಗ. ಅಲ್ಲಿನ ಜನ ಹೇಳ್ತಾರಲ್ಲ, ನೀವು ಶ್ರೀನಗರಕ್ಕೆ ಹೋದ್ರೆ ಈ ದೇಶದ ಸೈನಿಕರನ್ನ ಕೆಟ್ಟದಾಗಿ ಬೈತಾರೆ, ಕಲ್ಲೆಸಿತಾರೆ. ಯಾವತ್ತಾದರೂ ಜೋಜಿಲಾ ಪಾಸ್ ದಾಟಿದ ನಂತರ ಇರುವ ಕರ್ಗಿಲ್ನಲ್ಲಿ ಕಲ್ಲೆಸೆಯೋದು ಕೇಳಿದ್ದೀರಾ? ಯಾವತ್ತೂ ಇಲ್ಲ. ಸುಮ್ಮನೆ ನೀವು ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಪ್ರಾಬ್ಲಮ್ ನಿಜವಾಗ್ಲೂ ಏನು ಅಂತ. ಕಾರ್ಗಿಲ್ನಲ್ಲಿ ಹೇಗಿದೆ ಅಂತಂದರೆ, ಅಲ್ಲಿರುವಂಥ ಶಿಯಾ ಕಮ್ಯುನಿಟಿ ಭಾರತ ಜೊತೆಗೆ ಎಷ್ಟು ಚೆನ್ನಾಗಿದೆ ಅಂತಂದರೆ, ಆ ಕಮ್ಯುನಿಟಿ ಈ ನಾನು ಹೋದಾಗ ನನಗೆ ಹೇಳಿದರು, ಸರ್ ಯುದ್ಧ ಶುರುವಾಯಿತು ಅಂತ ಗೊತ್ತಾದ ತಕ್ಷಣ ಸೈನಿಕರು ಬಂದು ನಮ್ಮನ್ನೆಲ್ಲ ಮನೆ ಬಿಟ್ಟು ಹೋಗ್ಬಿಡಿ ಅಂದರು. ಸರ್ ನಾವಿದ್ದುದನ್ನೆಲ್ಲ ತೊಗೊಂಡು ಯಾವುದು ಸೇಫ್ ಪ್ಲೇಸ್ ಇದೆಯೋ ಅಲ್ಲಿಗೆ ಹೋಗ್ಬಿಟ್ವಿ, ನಮ್ಮ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬಿಟ್ವಿ. ಸೈನಿಕರು ಅನೇಕ ಬಾರಿ ಬಂದು ನಮ್ಮ ನಮ್ಮ ಮನೆಗಳನ್ನು ಸರ್ಚ್ ಮಾಡಿ ಹೋಗಿದ್ದಾರೆ, ಗೊತ್ತಾಗುತ್ತೆ ನಮಗೆ, ಎಲ್ಲವನ್ನು ತೆಗೆದು ಬಿಸಾಕಿದ್ದು. ಆದರೆ ಸರ್ ಒಂದೇ ಒಂದು ಚಿನ್ನದ ಸರ ಮುಟ್ಲಿಲ್ಲ, ಒಂದು ಬಟ್ಟೆ ಕೂಡ ನಮ್ಮ ಮನೆಯಿಂದ ತೆಗೆದುಕೊಂಡು ಹೋಗಲಿಲ್ಲ ಸರ್, ಇಂಡಿಯನ್ ಆರ್ಮಿ ಈಸ್ ಗ್ರೇಟ್ ಸರ್ ಅಂತ ಅವ್ರು ಹೇಳ್ತಾರಲ್ಲ, ಆ ಫ್ಯಾಮಿಲಿಗಳು ನನಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ಆ್ಯಂಡ್ ದಿಸ್ ಹ್ಯಾಪನ್ಸ್ ಈ ದೇಶದಲ್ಲಿ ಇವತ್ತಿಗೂ ಕೂಡ. ಅನೇಕರಿದ್ದಾರೆ ಅವರಿಗೆ ಭಾರತದ ಮೇಲೆ ಅಖಂಡವಾದ ಪ್ರೀತಿ ಇದೆ, ಆದರೆ ಈ 10-15% ಜನರನ್ನ ಪ್ರತ್ಯೇಕ ಮಾಡಲಿಲ್ಲ ಅಂದರೆ ಬಹಳ ಕಷ್ಟ. ನರೇಂದ್ರ ಮೋದಿಯವರು ಮೊದಲು ಮಾಡಿದ ಕೆಲಸವೇ ಈ 10-15% ಅನ್ನು ಪ್ರತ್ಯೇಕ ಮಾಡ್ತಾ ಕಾಶ್ಮೀರದಲ್ಲಿ ಬೇರೆ ಜನರನ್ನ ಚೆನ್ನಾಗಿ ಒಗ್ಗೂಡಿಸಿಕೊಂಡ್ರು. ಇವತ್ತು ಕಾಶ್ಮೀರವೂ ಹೆಂಗಿದೆ ಗೊತ್ತಾ, ಜಮ್ಮು ಕಾಶ್ಮೀರದಲ್ಲಿ ಹೇಗಿದೆ ಅಂತಂದರೆ, ಜಮ್ಮು ಕಾಶ್ಮೀರದಲ್ಲಿರುವ ಮುಸಲ್ಮಾನರಲ್ಲಿ ಶಿಯಾಗಳು ಭಾರತದ ಪರವಾಗಿದ್ದಾರೆ, ಪಹಾಡಿಗಳು ಭಾರತದ ಪರವಾಗಿದ್ದಾರೆ, ಬಕರವಾಲಾಗಳು ಭಾರತದ ಪರವಾಗಿದ್ದಾರೆ, ಇವರೆಲ್ಲರೂ ಭಾರತ ಪುಷ್ತೂನ್ಗಳು ಭಾರತದ ಪರವಾಗಿದ್ದಾರೆ, ಇವರೆಲ್ಲರೂ ಎಷ್ಟರ ಮಟ್ಟಿಗೆ ಭಾರತ ಜೊತೆಗೆ ನಿಂತ್ಕೊಳ್ತಾರೆ ಅಂತಂದ್ರೆ, ಯಾವ ಕಾರಣಕ್ಕೂ ಕಾಶ್ಮೀರವನ್ನ ಪಾಕಿಸ್ತಾನಕ್ಕೆ ಸೇರ್ಲಿಕ್ಕೆ ಬಿಡಲ್ಲ ಅಂತ. ಆದರೆ ಪಾಕಿಸ್ತಾನಕ್ಕೆ ಹೊಂದಿಕೊಂಡುವಂಥ ಈ ಕಾಶ್ಮೀರದ ಭಾಗ ಇದೆಯಲ್ಲ, ಈ 5 ಜಿಲ್ಲೆಗಳು, ಇಂಟ್ರೆಸ್ಟಿಂಗ್ಲಿ 22 ಜಿಲ್ಲೆಗಳಲ್ಲಿ 5 ಜಿಲ್ಲೆಗಳು ಮಾತ್ರ ಇವೆ. ನರೇಂದ್ರ ಮೋದಿ ಈ 5 ಜಿಲ್ಲೆಗಳನ್ನು ಕಾನ್ಸಂಟ್ರೇಟ್ ಮಾಡಿ ಅಲ್ಲಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಕೊಡಿಸಿ. ಇಡೀ ಕಾಶ್ಮೀರಕ್ಕೆ ಸಿಗ್ತಾ ಇರುವಂಥ ಸೌಲಭ್ಯ ಇದೆಯಲ್ಲ ಮಿತ್ರೆ, ಜಮ್ಮು ಕಾಶ್ಮೀರದಲ್ಲಿ ಭಾರತ ಸುರಿತಾ ಇರುವಂಥ ಟ್ಯಾಕ್ಸ್ನಷ್ಟು ದುಡ್ಡು ಬಹುಶಃ ಇನ್ಯಾವ ರಾಜ್ಯಕ್ಕೂ ಸುರಿತಾ ಇಲ್ಲ. ಒಬ್ಬನ ತಲೆ ಮೇಲೆ ಭಾರತ 90,000 ರೂಪಾಯಿ ಖರ್ಚು ಮಾಡ್ತಿದೆಯಂತೆ. 1.25 ಕೋಟಿ ಜನ ಇದ್ದಾರೆ, ಒಬ್ಬನ ತಲೆ ಮೇಲೆ 90,000 ರೂಪಾಯಿ ಖರ್ಚು ಮಾಡ್ತಿದ್ದೀವಿ. ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದರೆ ಒಬ್ಬನ ತಲೆಗೆ 8,000 ರೂಪಾಯಿ 9,000 ರೂಪಾಯಿ ಲೆಕ್ಕ ಬರ್ತಿತ್ತು. ನಮಗಿಂತ 10 ಪಟ್ಟು ಹೆಚ್ಚು ಖರ್ಚು ಮಾಡ್ತಾರೆ. ಯಾಕೆ ಖರ್ಚು ಮಾಡ್ತಾರೆ ಅಂತಂದರೆ, ದ ಹೋಲ್ ಇಂಡಿಯಾ ಈಸ್ ವಿತ್ ಯು, ನಿಮಗೇನೂ ತೊಂದರೆ ಆಗಲ್ಲ, ನಾವಿದ್ದೀವಿ ನಿಮ್ಮ ಜೊತೆ ಅಂತ ಹೇಳ್ಕೊಳ್ಳಿಕ್ಕೆ. ಆದರೆ ಅಷ್ಟಾದರೂ ಕೂಡ ಅವರ ಒಳಗೆ ಇದು ಹೆಂಗೆ ತುಂಬಿದೆ ಅಂತಂದರೆ, ನೀವು ಎಷ್ಟೇ ಪ್ರೀತಿಯಿಂದ ನೋಡಿಕೊಂಡರೂ ಕೂಡ ಈ ಐಡಿಯಾಲಜಿಕಲ್ ವಾರನ್ನ ಏನು ವಹಾಬಿಗಳಲ್ಲಿ ಬಿತ್ತುತ್ತಾ ಇದ್ದಾರಲ್ಲ, ಅದರ ಪರಿಣಾಮ ಹೆಂಗಿದೆ ಅಂತಂದರೆ, ಪುಟ್ಟ ಪುಟ್ಟ ಮಕ್ಕಳು ಕೂಡ ಬ್ರೈನ್ ವಾಶ್ಡ್. ಈ ಬ್ರೈನ್ ವಾಷಿಂಗ್ ಕೆಲಸವನ್ನು ಏನಾವತ್ತು ಒಸಾಮಾ ಬಿನ್ ಲಾಡನ್ ಶುರು ಮಾಡಿದ್ನಲ್ಲ, ಅದು ಹೇಗೆ ನಡ್ಕೊಂಡು ಬರ್ತಿದೆ ಅಂತಂದರೆ, ಇಡೀ ಜಗತ್ತು ಕಣ್ಣೀರಿಡುವಂಥ ಮಟ್ಟಕ್ಕೆ ಬಂದು ನಿಂತ್ಕೊಂಡಿದೆ ಮಿತ್ರ. ಇದು ಭಾಳ ಡೇಂಜರಸ್ ಅಂತ. ಆದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದಾಗಲಿಂದ ಈ ದೇಶದಲ್ಲಿ ಹೇಗೆ ಮಾಡಿದರು ಅಂತಂದರೆ, ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅವರು ವ್ಯವಸ್ಥೆ ಮಾಡಿದರು ಅಂತಂದರೆ, ಈ ದೇಶದಲ್ಲಿ ಪ್ರತ್ಯೇಕತಾವಾದವನ್ನು ಸೆಪರೇಟ್ ಮಾಡಬೇಕು ಅಂತ, ಮುಸಲ್ಮಾನ್ ಹೆಣ್ಣು ಮಕ್ಕಳಿಗೆ ಬೆಂಬಲ ಕೊಡಲಿಕ್ಕೆ ಅಂತ 3rd ತಲಾಖನ್ನು ಜಾರಿಗೆ ತೊಗೊಂಬಂದರು. ಯಾವಾಗ 3rd ತಲಾಖನ್ನು ತಂದರು, ನಾನು ಯಾಕೆ 3rd ತಲಾಖನ್ನು ನೆನಪಿಸ್ಕೊಳ್ತಿದ್ದೀನಿ ಅಂತಂದರೆ, ಕ್ಯಾಬಿನೆಟ್ ಮೀಟಿಂಗಲ್ಲಿ ನಿನ್ನೆ ಮತ್ತೆ ಪಾಸ್ ಮಾಡಿದ್ದಾರೆ ಅದನ್ನು 3ನೇ ಬಾರಿಗೆ. ಆ 3rd ತಲಾಖನ್ನು ಲೋಕಸಭೆಯಲ್ಲಿ ಅಫ್ಕೋರ್ಸ್ ಮೆಜಾರಿಟಿ ಇರೋದ್ರಿಂದ ಪಾಸ್ ಆಗುತ್ತೆ, ಆದರೆ ರಾಜ್ಯಸಭೆಯಲ್ಲಿ ಮೆಜಾರಿಟಿ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಈ 3rd ತಲಾಖ್ ಪಾಸ್ ಆಗದೆ ಉಳ್ಕೊಳ್ತಿತ್ತಲ್ಲ. ಆದರೆ ನರೇಂದ್ರ ಮೋದಿಯವರು 3ನೇ ಬಾರಿ 3rd ತಲಾಖನ್ನು ತಂದು ಈ ದೇಶದ ಮುಸ್ಲಿಂ ಹೆಣ್ಮಕ್ಕಳಿಗೆ ಹೇಳ್ತಿದ್ದಾರೆ, ನೀವು ಬೇರೆ ಹೆಣ್ಣು ಮಕ್ಕಳಂತೆ ಮೇಯ್ನ್ ಸ್ಟ್ರೀಮಿಗೆ ಬಂದು ನಿಂತ್ಕೋಬೇಕು, ಯಾವಾಗ ಸ್ವಾಭಿಮಾನಿಗಳಾಗಿ ಬದುಕೋದು, ಈ ಮೇಯ್ನ್ ಸ್ಟ್ರೀಮಿಗೆ ಬರುವಂಥ ಕೆಲಸವನ್ನು ಮಾಡಿ ಅಂತ ಹಿಂಗೆ ಹೇಳಿದ ತಕ್ಷಣ ವಹಾಬಿ ಮುಸಲ್ಮಾನರು ಏನು ಹೇಳ್ತಾರೆ ಗೊತ್ತಾ, ಇದು ಇಸ್ಲಾಮಿನ ಮೇಲೆ ಆಘಾತ, ಮುಸಲ್ಮಾನ್ ಹೆಣ್ಮಕ್ಕಳು ಮೇನ್ ಸ್ಟ್ರೀಮಿಗೆ ಬರೋದು ಅಂದ್ರೆ ಇಸ್ಲಾಮಿಗೆ ವಿರುದ್ಧ. ಈ ವಹಾಬಿಗಳ ಕಥೆ ಹಿಂಗಿದೆ. ನರೇಂದ್ರ ಮೋದಿಯವರು ಎಲ್ಲ ಕಮ್ಯುನಿಟಿಗಳನ್ನು ಹತ್ತಿರಕ್ಕೆ ತೆಗೆದುಕೊಂಡ್ರು, ಶಿಯಾ ಕಮ್ಯುನಿಟಿ ಬಹಳ ಹತ್ತಿರಕ್ಕೆ ಬಂದ ನಂತರ ಎಲ್ಲಿವರೆಗೂ ಆಯ್ತು ಗೊತ್ತೇನು ಮಿತ್ರ, ಬಹಳ ಖುಷಿ ಪಡಬೇಕು, ಬಹಳ ಜನರಿಗೆ ಗೊತ್ತಿಲ್ಲ, ಗೊತ್ತಿದ್ರು ನಾವು ನೋಡಲ್ಲ. ರಾಮ ಮಂದಿರದ ವಿವಾದ ನಡೀತಿದೆಯಲ್ಲ, ಶಿಯಾ ವಕ್ಫ್ ಬೋರ್ಡ್ನ ಮುಖ್ಯಸ್ಥರು ಒಂದ್ಸಲ ಮಾತನಾಡ್ತಾ ಹೇಳಿದ್ರು, ವಾಸ್ತವವಾಗಿ ಬಾಬರ್
ಎಷ್ಟು ಚೆನ್ನಾಗಿದೆ ಅವ್ರ ವಾದ. ವಾಸ್ತವವಾಗಿ ಬಾಬರ್ ಸುನ್ನಿ ಅಲ್ಲ, ಶಿಯಾ. ಅವನು ಶಿಯಾ ಆಗಿರೋದ್ರಿಂದ ಈ ಇಡೀ ರಾಮಜನ್ಮಭೂಮಿಯ ಗಲಾಟೆ ಏನಿದೆ ಅದು ಸುನ್ನಿ ವಕ್ಫ್ ಬೋರ್ಡ್ ವರ್ಸಸ್ ಹಿಂದೂಗಳಲ್ಲ, ಅದು ಶಿಯಾ ವಕ್ಫ್ ಬೋರ್ಡ್ ವರ್ಸಸ್ ಹಿಂದೂಗಳು ನಡಿಬೇಕು. ಸುನ್ನಿಯಿಂದ ನಾವು ಕಿತ್ಕೋಬೇಕು ಅದನ್ನು ಮೊದಲು, ಆಮೇಲೆ ನಾವು ತಗೊಂಡ ಮೇಲೆ ಅದನ್ನು ಹಿಂದೂಗಳಿಗೆ ವರ್ಗಾಯಿಸಬೇಕು. ಯಾಕೆ ಅಂದರೆ ರಾಮ ಹುಟ್ಟಿದ ಜಾಗದಲ್ಲಿ ರಾಮ ಮಂದಿರ ಇರಬೇಕೇ ಹೊರತು ನಮ್ಮ ಮಸೀದಿ ಎಲ್ಲ ಅಂತ ತುಂಬ ಸ್ಪಷ್ಟವಾಗಿ ಹೇಳಿದೊಂದು ಮುಸ್ಲಿಂ ಕಮ್ಯುನಿಟಿ. ಇವತ್ತು ಈ ದೇಶದ ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳನ್ನು ಮಟ್ಟ ಹಾಕಲಿಕ್ಕೆ ನರೇಂದ್ರ ಮೋದಿ ಹೇಗೆ 85% ಮುಸಲ್ಮಾನರನ್ನು ರಾಷ್ಟ್ರೀಯತೆ ಕಡೆ ಕರ್ಕೊಂಡು ಬರೋ ಪ್ರಯತ್ನ ಮಾಡಿದರು ಅಂತಂದರೆ, ಮಿತ್ರರೇ ನೆನಪಿರಲಿ, ಇಡೀ ದೇಶದಲ್ಲಿ ಇವತ್ತು ಇಡೀ ದೇಶದಲ್ಲಿ ಎಲ್ಲೂ ಕೂಡ ಟೆರರಿಸ್ಟ್ ಆರ್ಗನೈಸೇಷನ್ಗಳ ಕೆಲಸ ನಡೀತಾ ಇಲ್ಲ ಅಂತಂದರೆ ಅದಕ್ಕೆ ಮೇಜರ್ ರೀಸನ್ ಈ ದೇಶದ ಮೈಂಡ್ ಸೆಟ್ಟನ್ನು ಹಾಳು ಮಾಡಲಿಕ್ಕೆ ನರೇಂದ್ರ ಮೋದಿಯವರು ಹಾಕ್ಕೊಂಡಿರುವಂಥ ಯೋಜನೆಗಳು ಬಿಡ್ತಿಲ್ಲ ಅಂತ. ನರೇಂದ್ರ ಮೋದಿಯವರು ಸೂಫಿಗಳ ಸಮಾವೇಶಕ್ಕೆ ಹೋದರು, ನರೇಂದ್ರ ಮೋದಿಗಳು ಗುಜರಾತ್ನಲ್ಲೊಂದು ಮುಸ್ಲಿಂ ಸಮಾವೇಶಕ್ಕೆ ಹೋದರು, ಸಮಾವೇಶಕ್ಕೆ ಹೋಗುವಾಗಲೂ ಕೂಡ ಎಂಪವರ್ ಮಾಡುವ ದೃಷ್ಟಿಯಿಂದ ಹೋದರು. ನರೇಂದ್ರ ಮೋದಿ ಹೇಳ್ತಾರಲ್ಲ, ಮದ್ರಾಸದಲ್ಲಿ ಅಧ್ಯಯನ ಮಾಡಿ, ಫೈನ್, ಮದ್ರಾಸದಲ್ಲಿ ನೀವೇನು ಕಲಿಬೇಕೋ ಕಲೀರಿ, ಆದರೆ ಅದರ ಜೊತೆಗೆ ಕಂಪ್ಯೂಟರ್ ನಿಮ್ಮ ಕೈಯಲ್ಲಿರಲಿ, ನೀವು ಆಧುನಿಕ ಜಗತ್ತಿಗೆ ಕನೆಕ್ಟ್ ಆಗಿ ಯಾಕಿನ್ನೂ ಹಳೆ ಚಿಂತನೆಯಲ್ಲಿದ್ದೀರಾ ಅಂತ ನರೇಂದ್ರ ಮೋದಿ ಹೇಳುವಾಗ ನರೇಂದ್ರ ಮೋದಿ ಆಲೋಚನೆಗಳು ಹೀಗೆ. ನರೇಂದ್ರ ಮೋದಿ ಹೇಳಿದ್ರು, ನೀವು ಹಜ್ಜಿಗೆ ಹೋಗಲಿಕ್ಕೆ ಸಬ್ಸಿಡಿ ತೆಗೆದುಕೊಳ್ತೀರಾ, ಆದರೆ ನಿಮ್ಮದ್ದೇ ದಾಖಲೆಗಳ ಪ್ರಕಾರ, ನಿಮ್ಮದ್ದೇ ಗ್ರಂಥಗಳ ಪ್ರಕಾರ ಯಾರಾದರೂ ಮುಸಲ್ಮಾನ ಬೇರೆಯವರ ದುಡ್ಡಿನಿಂದ ಹಜ್ಜಿಗೆ ಹೋಗಬಾರ್ದು, ಸ್ವಂತ ದುಡ್ಡಲ್ಲಿ ಹೋಗಬೇಕು ಅಂತಿದೆ. ಹೀಗಾಗಿ ನಿಮಗೆ ಹಜ್ಜಿಗೆ ಕೊಡುವ ಸಬ್ಸಿಡಿನ ನಿಲ್ಲಿಸಲಾಗುತ್ತೆ ಮತ್ತು ಅದನ್ನು ಮುಸ್ಲಿಂ ಹೆಣ್ಣು ಮಕ್ಕಳ ಅಧ್ಯಯನಕ್ಕೆ ಅಂತ ಮೀಸಲಾಗಿಡ್ತೀವಿ ಅಂತ ನರೇಂದ್ರ ಮೋದಿ ಒಂದು ಬೋಲ್ಡ್ ಸ್ಟೆಪ್ ತೆಗೆದುಕೊಂಡ್ರಲ್ಲ. ಇದರ ಪರಿಣಾಮ ಹೇಗಾಯಿತು ಅಂತಂದರೆ, ಯಾರ್ಯಾರು ಈ ದೇಶದಲ್ಲಿ ಪಾಸಿಟಿವ್ ಥಿಂಕಿಂಗ್ ಮುಸ್ಲಿಮ್ಸ್ ಇದ್ರೋ, ಯಾರ್ಯಾರು ಈ ದೇಶದಲ್ಲಿ ನನ್ನ ಭಾರತ ಶ್ರೇಷ್ಠ ಅನ್ನೋವರಿದ್ರೋ, ಅವರೆಷ್ಟು ಖುಷಿಪಟ್ಟರು ಅಂತಂದರೆ, ಅವರೆಲ್ಲರೂ ಡಿಬೇಟಲ್ಲಿ ಕೂತಾಗ ಹೇಳಿದ್ದು ನಾನೇ ಕೇಳಿದ್ದೀನಿ, ನರೇಂದ್ರ ಮೋದಿ ಅವರು ಮಾಡಿದ್ದು ಕರೆಕ್ಟ್, ಇದನ್ನು ನಾವು ಹೇಳಿದ್ರೆ ತಪ್ಪು ತಿಳ್ಕೊಳ್ತಿದ್ರು ಆದರೆ ಸರಿಯಾಗಿ ಮಾಡಿದ್ದಾರೆ ಅಂತ. ಇದು ನರೇಂದ್ರ ಮೋದಿ ಒಳಗಿನಿಂದ ಯಾರ್ಯಾರು ಪಾಸಿಟಿವ್ ಆಗಿದ್ರೋ ಅವರನ್ನು ಗಟ್ಟಿ ಮಾಡಲಿಕ್ಕೆ ಮಾಡಿದಂಥ ಪ್ರಯತ್ನ ಮಿತ್ರ. ಹೀಗಾಗಿ ಕಳೆದ 5 ವರ್ಷಗಳಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ನೀವು ನೆನಪು ಮಾಡ್ಕೊಳ್ಳಿ, ಕಾಶ್ಮೀರದಲ್ಲಂತೂ ಭಯೋತ್ಪಾದನೆ ನಡೆದೇ ಇತ್ತು, ಅದು ತಕ್ಷಣಕ್ಕೆ ನಿಲ್ಲುವಂಥ ಪರಿಸ್ಥಿತಿ ಇಲ್ಲ. ಆದರೆ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಡೆಲ್ಲಿಯಲ್ಲಿ ಭಯೋತ್ಪಾದನೆ ನಡೀತಿತ್ತು, ಗುಜರಾತಲ್ಲಿ ಭಯೋತ್ಪಾದನೆ ನಡೀತಿತ್ತು, ಅಸ್ಸಾಂನಲ್ಲಿ ಭಯೋತ್ಪಾದನೆ ನಡೀತಿತ್ತು, ಮುಂಬೈಯಲ್ಲಿ ಟೆರರಿಸ್ಟ್ ಅಟ್ಯಾಕ್ಗಳಾದವು, ತೀರಾ ಬೆಂಗಳೂರಿನಲ್ಲೂ ಕೂಡ ಸೀರಿಯಲ್ ಬ್ಲಾಸ್ಟ್ಗಳಾಗಿ ಈ ದೇಶದ ಎಲ್ಲಿ ಬೇಕಿದ್ರೂ ಬ್ಲಾಸ್ಟ್ ಆಗ್ಬೋದು ಅಂತಿತ್ತು. ಆದರೆ ಕಳೆದ 5 ವರ್ಷಗಳಲ್ಲಿ ನರೇಂದ್ರ ಮೋದಿ ಹೇಗೆ ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತಂದರೆ, ಎಲ್ಲೂ ಬ್ಲಾಸ್ಟ್ ಆಗದಂತೆ ಇಡೀ ದೇಶದಲ್ಲಿ ಕಾಶ್ಮೀರದ ಆಚೆಗೆ ಭಯೋತ್ಪಾದನೆ ಟೆಂಟ್ಯಾಕಲ್ ಹಬ್ಬಿದ ಹಬ್ಬದಂತೆ ನೋಡ್ಕೊಂಡ್ರಲ್ಲ, ಇದರಿಂದ ಬಹಳ ದೊಡ್ಡ ಬೇಸ್ ಪ್ಲಾನ್ ಇದೆ ಅಂತ ಸುಮ್ಮನೆ ಅಲ್ಲ ಅಂತ. ನಮ್ಮ ಕೂತವರಿಗೆ ಅದು ಮಾಡಿಬಿಡಿ ಇದು ಮಾಡಿಬಿಡಿ ಅಂತ ಹೇಳೋದು ಭಾಳ ಸುಲಭ. ನಾನು ಭಾಳ ಜನರನ್ನು ನೋಡ್ತಿರ್ತೀನಿ, ಹೆಂಗೆ ಆಗ್ಬಿಟ್ಟಿದ್ದೀವಿ ನಾವು ಅಂತಂದರೆ, ಟೆರರಿಸ್ಟ್ ಅಟ್ಯಾಕ್ ಆದ ತಕ್ಷಣ ನನಗೊಬ್ಬರು ತರಕಾರಿ ಮಾರೋರು ಫೋನ್ ಮಾಡಿದರು. ನಾನು ತರಕಾರಿ ಮಾರೋರು, ಸರ್ ನಾನು ಸರಿ ಏನು ನರೇಂದ್ರ ಮೋದಿಯವರು ಒಂದು ಸರ್ಜಿಕಲ್ ಸ್ಟ್ರೈಕ್ ಮಾಡ್ಬೇಕು ಸರ್ ಈಗ ಅಂತ ಕೋಪಿಸ್ಕೊಂಡು. ನಾನಂದೆ, ಒಳ್ಳೆಯದು ನಿನ್ನ ಆಕ್ರೋಶ ಸರಿ, ಆದರೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಸರ್ಜಿಕಲ್ ಸ್ಟ್ರೈಕ್ ಅಂದರೆ ಏನು ಅಂತ ಗೊತ್ತಿತ್ತ ನಿನಗೆ ಅಂತ ಕೇಳಿದೆ. ಈ ದೇಶ ಯಾವತ್ತಿಗೂ ಇಂಥ ಸಾಹಸ ಮಾಡೋ ಪ್ರಯತ್ನವೇ ಇರಲಿಲ್ಲ. ಸರ್ಜಿಕಲ್ ಸ್ಟ್ರೈಕ್ ಅನ್ನುವಂಥ ಪದವನ್ನು ನಾವು ಕೇಳಿರಲಿಲ್ಲ. ನರೇಂದ್ರ ಮೋದಿ ಅದನ್ನು ತೋರಿಸಿದ್ರು. ಅದಕ್ಕೆ ನಾನು ಹೇಳಿದೆ, ಈಗ ಪಾಕಿಸ್ತಾನಕ್ಕೆ ನೀನು ಕೇಳದೇ ಇರುವಂಥ ಪದವನ್ನು ಸರ್ಜಿಕಲ್ ಸ್ಟ್ರೈಕ್ ತೋರಿಸಿದ್ರಲ್ಲ, ಈಗ ಪಾಕಿಸ್ತಾನವೂ ಕೇಳದೇ ಇರುವಂಥ ಒಂದು ಪದ ಹುಟ್ಟಾಗ್ತಾರೆ ನೋಡ್ತಾ ಇರು. ಪಾಕಿಸ್ತಾನ ಮುಂದಿನ 50 ವರ್ಷಗಳ ಕಾಲ ನೆನ್ಪಿಟ್ಕೊಳ್ಬೇಕು ಅಂತ ಪ್ರತಿಕ್ರಿಯೆ ಈ ದೇಶದಿಂದ ಬರುತ್ತೆ ಅಂತ. ನರೇಂದ್ರ ಮೋದಿ ಈ ದಾಳಿ ಆದ ತಕ್ಷಣ ಒಂದು ಮಾತನ್ನು ಹೇಳಿದ್ರಲ್ಲ, ಮಾತೇನು ಗೊತ್ತೇನು? ನರೇಂದ್ರ ಮೋದಿ ಹೇಳಿದರು, ಭಯೋತ್ಪಾದನಾ ಸಂಘಟನೆಗಳು ಬಹಳ ದೊಡ್ಡ ತಪ್ಪು ಮಾಡಿವೆ, ಅದಕ್ಕೆ ದೊಡ್ಡ ಬೆಲೆಯನ್ನು ತೆರಬೇಕಾಗತ್ತೆ ಅಂತ ಹೇಳಿದ್ರು. ಪರಿಣಾಮ ಅದಾದ 2 ದಿನಗಳಲ್ಲೇ ಇದರ ಮಾಸ್ಟರ್ ಮೈಂಡ್ ಆಗಿದ್ದಂತ ರಾಶೀದ್ನನ್ನು ಕಮ್ರಾನ್ನನ್ನು ಸೇರಿದಂತೆ 3 ಭಯೋತ್ಪಾದಕರನ್ನ ಪುಲ್ವಾಮಾದಲ್ಲಿ ಕೊಲ್ಲಲಾಯಿತು. ಅದರ ಜೊತೆಗೆ ಇವತ್ತು ಉತ್ತರ ಪ್ರದೇಶದಿಂದ 2 ಜೈಷ್ ಎ ಮೊಹಮ್ಮದ್ ಉಗ್ರಗಾಮಿಗಳನ್ನು ಎಬ್ಬಿಸ್ಕೊಂಡು ಹೋಗಲಾಗಿದೆ. ಅವರು ಯಾತಕ್ಕೆ ಬಂದಿದ್ರು ಅಂತಂದರೆ, ಹೇಗೆ ಈ ಚಿಂತನೆ ಎಲ್ಲರೂ ಮಗ್ನರಾಗಿರುವಾಗ ಭಾರತದ ಬೇರೆ ಬೇರೆ ಕಡೆಗಳಲ್ಲಿ ಉಗ್ರಗಾಮಿ ಕೆಲಸವನ್ನು ಮಾಡಿ ಭಾರತವನ್ನು ಬೆದರಿಸಬೇಕು ಅಂತ ಬಂದಿದ್ರು. 2 ಸಿಕ್ಕಾಕೊಂಡಿದ್ದಾರೆ. ಅವರು ಬಾಯಿ ಬಿಟ್ಟರೆ ಎಲ್ಲೆಲ್ಲೆಲ್ಲೆಲ್ಲಿ ಇವರು ನೆಟ್ವರ್ಕನ್ನು ಹಬ್ಬಿಸಿದ್ದಾರೋ ಎಲ್ಲರನ್ನು ಎಳ್ಕೊಂಡು ಬಂದು ನಿಲ್ಲಿಸ್ತಾರೆ. ಮೊನ್ನೆ ಈ ದೇಶದ ಸೈನಿಕ ಮುಖ್ಯಾಧಿಕಾರಿ ಹೇಳಿದ್ದಾರೆ, ಯಾರ್ಯಾರು ಕಾಶ್ಮೀರದಲ್ಲಿ ಬಂದೂಕು ತೆಗೆದುಕೊಂಡಿದ್ದಾರೋ ಅವರವರ ತಾಯಂದರು ಅವರುಗಳಿಗೆ ಶರಣಾಗತರಾಗಲಿಕ್ಕೆ ಹೇಳಿದರೆ ಸರಿ, ಇಲ್ಲ ಅಂದರೆ ಒಬ್ಬರನ್ನೂ ಕೂಡ ಈ ದೇಶದ ಸೇನೆ ಬಿಡಲ್ಲ, ನೋಡ್ತಾ ಇರಿ ಏನು ಮಾಡ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದೆಯಲ್ಲ, ಇದರ ಅರ್ಥ ತುಂಬ ಸ್ಪಷ್ಟವಾಗಿದೆ. ಮಿತ್ರೆ, ಒಂದು ಕಡೆ ಇಸ್ಲಾಂನ ಟೆರರಿಸಮ್ ಇದೆಯಲ್ಲ, ಭಾರತದ ಒಂದು ದೌರ್ಭಾಗ್ಯ ನಿಮ್ಗೆ ಹೇಳ್ತೀನಿ ನಾನು. ಇಲ್ಲಿ ಬರೀ ಇಸ್ಲಾಂನ ಟೆರರಿಸಮ್ ಇದ್ದಿದ್ರೆ ನಾವು ಇದನ್ನು ಹೆಂಗೋ ಸಹಿಸ್ಕೊಂಡು ಬಿಡ್ತಿದ್ವಿ, ಆದರೆ ಹೆಂಗೋ ಇದನ್ನು ಮಟ್ಟನೂ ಹಾಕ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಭಾರತದಲ್ಲಿ ನಕ್ಸಲಿಸಮ್ಮು ಇದೆ,
ಈ ನಕ್ಸಲಿಸಂ ಚೀನಾ ಬೆಂಬಲಿತ ಮಾವೋವಾದ ಮಾವೋತ್ಸೆ ತುಂಗನ ವಾದವನ್ನು ತೆಗೆದುಕೊಂಡು ಭಾರತವನ್ನು ಒಳಗಿಂದ ಬ್ಲೀಡ್ ಮಾಡಬೇಕು ಅಂತ ಹೇಳುವಂತ ಕೈಯಲ್ಲಿ ಗನ್ ಹಿಡ್ಕೊಂಡಿರುವಂತ ನಕ್ಸಲರು ಬರ್ತಾರೆ. ಈ ದೇಶದಲ್ಲಿ ಈ ನಕ್ಸಲರನ್ನ ಫೈಟ್ ಮಾಡಬೇಕು ಅಂತ ಈ ದೇಶ ಒದ್ದಾಡ್ಬಿಡ್ತು. ನಕ್ಸಲ್ ಬರಿ ಅನ್ನುವಂಥ ಪಶ್ಚಿಮ ಬಂಗಾಳದ ಒಂದು ಹಳ್ಳಿಯಿಂದ ಶುರುವಾದ ಈ ಆಕ್ರೋಶ ಎಲ್ಲ ಜಮೀನ್ದಾರರನ್ನ ಮುಗಿಸಿಬಿಡಬೇಕು ಅನ್ನೋ ಪ್ರಯತ್ನದಲ್ಲಿ ರೈತರ ಆಂದೋಲನವಾಗಿತ್ತು. ಕಾಲಕ್ರಮದಲ್ಲಿ ಈ ಆಂದೋಲನವನ್ನ ಈ ಮಾವೋವಾದಿಗಳು ಹೆಂಗೆ ಟರ್ನ್ ಮಾಡಿದ್ರು ಅಂತಂದ್ರೆ ಅಪರ್ ಕಾಸ್ಟ್ ವರ್ಸಸ್ ಲೋಯರ್ ಕಾಸ್ಟ್ ಅಂತ ಮಾಡಿಬಿಟ್ಟು. ಅಪರ್ ಕಾಸ್ಟ್ ವರ್ಸಸ್ ಲೋಯರ್ ಕಾಸ್ಟ್ ಅನ್ನುವಂಥ ಚರ್ಚೆ ಬಂದಾಗ ಎಲ್ಲೆಲ್ಲಿ ಅಪ್ಪರ್ ಕಾಸ್ಟ್ಗಳು ಸರ್ಕಾರ ಮಾಡಿದ್ದಾರೋ ಅದನ್ನು ಹೆಂಗಾದರೂ ಕೆಳಗಿಳಿಸಬೇಕು ಅನ್ನೋ ಹಠದಲ್ಲಿ ದೊಡ್ಡ ಮಟ್ಟದಲ್ಲಿ ಹತ್ಯೆಗಳು ನಡೀಲಿಕ್ಕೆ ಶುರುವಾಯಿತು. ನರೇಂದ್ರ ಮೋದಿ ಬಂದರು, ಯಾವ ಥರದ ಸ್ಟ್ರಿಕ್ಟ್ ಆರ್ಡರ್ ಸೈನ್ಯಕ್ಕೆ ಸಿಕ್ತು ಅಂತಂದರೆ CRPFಗೆ ಸಿಕ್ತು ಅಂತಂದರೆ ನಕ್ಸಲರು ಅಂತಂದರೆ ಮುಲಾಜಿಲ್ದೆ ಕೊಂದುಬಿಡಿ ಅಂತ. 2016 ಅಥವಾ 15-16 ನಕ್ಸಲರು ಕೊನೆಯ ಫೈಟ್ ಆಗಿ ಈ ದೇಶದ 18 CRPF ಯೋಧರನ್ನ ಕೊಂದರು. ಅದು ಹೇಗೆ, ಅವರು ಟ್ರಕ್ಕಲ್ಲಿ ಹೋಗ್ತಿರುವಾಗ ಅವ್ರದೇ ಆದ ರೀತಿಯಲ್ಲಿರುವಾಗ ಕೊಂದರು. ಆದರೆ ಭಾರತ ಮೊದಲನೇ ಬಾರಿಗೆ, ಮೊದಲೆಲ್ಲ ಕೊಂದರೆ ಹೆಂಗೆ ಮಾಡ್ತಿತ್ತು ಅಂತಂದರೆ ಈ ದೇಶದಲ್ಲಿ ನಾವು ಕಣ್ಣೀರು ಇಡ್ತಿದ್ವಿ, ಹಿಂಗಾಗೋಯ್ತು ಯೋಧರು ಹೋಯ್ತು ಅಂತ. ಆದರೆ 18 ಜನರನ್ನು ಕಳ್ಕೊಂಡಿದ್ದಕ್ಕೆ ಈ ದೇಶ ಸುಮ್ಮನಿರಲಿಲ್ಲ. ಅದಾದ 4-5 ದಿನಗಳಲ್ಲಿ ಹೆಲಿಕಾಪ್ಟರಲ್ಲಿ ಈ ಉಗ್ರರು ಈ ನಕ್ಸಲರು ಭಾರತೀಯ ಸೈನಿಕರನ್ನು ಕೊಂದು ಮ್ಯಾನ್ಮಾರ್ ಗಡಿ ದಾಟ್ಕೊಂಡು ಸೇಫ್ ಅಂತ ತಿಳ್ಕೊಂಡಿದ್ರು. ಭಾರತದ ಒಳಗಿದ್ರೆ ತಾನೇ ಅಟ್ಯಾಕ್ ಮಾಡೋದು ಸೈನಿಕರು, ನಾವು ಭಾರತದ ಗಡಿ ದಾಟ್ಬಿಟ್ಟಿದ್ದೀವಿ ಮುಗಿದೋಯ್ತು ಅಂತ. ಆದರೆ ಈ ದೇಶದ ಮತ್ತು ಮ್ಯಾನ್ಮಾರ್ನ ರಿಲೇಷನ್ ಹೆಂಗಿದೆ ಅಂತಂದರೆ ಮ್ಯಾನ್ಮಾರಿಗೆ ಭಾರತ ಸೂಕ್ಷ್ಮವಾಗಿ ಹೇಳ್ತು, ಏನು ಮಾತಾಡಬೇಡ, ಸೈಲೆಂಟ್ ಆಗಿರು, ನನ್ನ ದೇಶಕ್ಕೆ ಬೇಕಾಗಿರೋ ಕೆಲಸ ಮಾಡ್ಕೊಳ್ತೀನಿ ಅಂತ ಹೆಲಿಕಾಪ್ಟರ್ನಲ್ಲಿ ನನ್ನ ದೇಶದ ಸೈನಿಕರನ್ನ ಮ್ಯಾನ್ಮಾರ್ನ ಗಡಿಯೊಳಗೆ ಇಳಿಸಲಾಯಿತು. ಇವರು ನುಗ್ಗಿಕೊಂಡು ಹೋದರು, ಅಡಗಿದ್ದ 200ಕ್ಕೂ ಹೆಚ್ಚು ನಕ್ಸಲರನ್ನ ಕೊಂದು ಬಿಸಾಡಿ ನಕ್ಸಲರ ಪ್ರಾಬ್ಲಮೇ ಇಲ್ಲದಂತೆ ಮಾಡಿದರು. ಮಿತ್ರ, ಇವತ್ತು ನಕ್ಸಲರು ಹೆಂಗಾಗ್ಬಿಟ್ಟಿದ್ದಾರೆ ಅಂತಂದರೆ ಅನೇಕ ನಕ್ಸಲರು ನರೇಂದ್ರ ಮೋದಿ ಬಂದಾಗಲಿಂದ ನಾವು ಬದುಕಿರೋದು ಕಷ್ಟ, ಹಿಂಗಾಗಿ ಶರಣಾಗತರಾಗೋದು ಒಳ್ಳೆಯದು ಅಂತ ತಮ್ಮ ತಮ್ಮ ಬಂದೂಕನ್ನು ಇಟ್ಟು ಶರಣಾಗತರಾಗಿದ್ದಾರೆ. ನಿಮ್ಗೆ ಗೊತ್ತಿರಬೇಕು, ನರೇಂದ್ರ ಮೋದಿ ಬಂದ ಮೇಲೆ ಗೌರಿ ಲಂಕೇಶರು ಒಂದಿಬ್ಬರು ನಕ್ಸಲರನ್ನ ಕರ್ಕೊಂಡು ಹೋಗಿ ದಯವಿಟ್ಟು ಶರಣಾಗತರನ್ನಾಗಿಸ್ಕೊಳ್ಳಿ ಅಂತ ಕೇಳಿಕೊಂಡಿದ್ರು. ಸುಮ್ಮನೆ ಹಿಂಟ್ ಕೊಡ್ತಿದ್ದೀನಿ ಅಷ್ಟೇ ನಾನು ನಿಮಗೆ. ಆದರೆ ಈ ನಕ್ಸಲರು ಹೆಂಗೆ ಗೊತ್ತಾ, ಈ ನಕ್ಸಲರಿಗೆ ಈ ದೇಶದಲ್ಲಿ ಫ್ರಂಟ್ ಪೇಜ್ ಒಂದಿದೆ. ಹೇಗೆ ಒಂದು ಪುಸ್ತಕಕ್ಕೆ ಮುಖಪುಟ ಅಂತಿರುತ್ತೋ ಹಾಗೆ ಇವ್ರಿಗೊಂದು ಮುಖಪುಟ ಇದೆ. ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ ನಕ್ಸಲರನ್ನ ದೇವರು ಅಂತ ಬಿಂಬಿಸ್ತಾರೆ. ಅವರೇ ಈ ನಾಡಿನಲ್ಲಿ ಅನೇಕ ಕಾಲೇಜುಗಳಲ್ಲಿ ಲೆಕ್ಚರರ್ ಆಗಿದ್ದಾರೆ, ಅನೇಕ ಕಡೆಗಳಲ್ಲಿ ಮಾಧ್ಯಮಗಳಲ್ಲಿ ಪತ್ರಕರ್ತರಾಗಿ ಕೂತಿದ್ದಾರೆ. ಹೆಂಗಿದ್ದಾರೆ ಇವರು ಅಂತಂದರೆ ಈ ನಕ್ಸಲರ ಕೃತ್ಯವನ್ನು ಈ ನಾಡಿನಲ್ಲಿ ಉಳ್ಕೊಂಡು ಬೆಂಬಲಿಸಿಕೊಂಡು ಅವರೇನೂ ತಪ್ಪು ಮಾಡಲಿಲ್ಲ ಅಂತಾರೆ. ಯಾವುದಾದ್ರೂ ನಕ್ಸಲರು ಒಂದು 20 ಪೊಲೀಸರನ್ನು ಸೈನಿಕರನ್ನ ಕೊಂದರೆ ಇವ್ರು ಏನು ಹೇಳ್ತಾರೆ ಗೊತ್ತಾ, ಈ ಪೊಲೀಸರು ಸೈನಿಕರು ಜಮೀನ್ದಾರರ ಪರವಾಗಿದ್ದರು ಅದಕ್ಕೆ ಕೊಂದರು ಅಂತ, ಈ ಪೊಲೀಸರು ಸೈನಿಕರು ಮೇಲ್ವರ್ಗದವರ ಪರವಾಗಿದ್ದರು ಅದಕ್ಕೆ ಕೊಂದರು ಅಂತ ಯಾವಾಗ ಹಿಂಗೆ ಹೇಳ್ತಾರೋ ಈ ದೇಶದ ಒಳಗಿರೋ ಜನರು ಕೂಡ ಒಳ್ಳೆಯವರೇನಪ್ಪ ನಕ್ಸಲರು ಅಂದ್ಕೊಳ್ತಾರೆ. ನನಗೂ ಚಿಕ್ಕಂದಲ್ಲೇ ಮರಿ ಭಾಳ ಜನ ಹೇಳಿದ್ ಕೇಳಿದ್ದೀನಿ, ನಕ್ಸಲರು ತುಂಬ ಒಳ್ಳೆಯವರು ಗೊತ್ತಾ ಅಂತ. ಯಾವನು ಕೊಲಗಡ್ಕೋನ ಅವನು ಒಳ್ಳೆಯವನಾಗೋದು ಹೆಂಗೆ ಸಾಧ್ಯ? ಆರಂಭದ ಕಲ್ಪನೆಗಳು ನಕ್ಸಲರದೇನಿತ್ತು ಅದು ಎಟ್ಟರ ಮಟ್ಟಿಗೆ ಹಾಳಾಗೋಯ್ತು ಅಂತಂದರೆ ಬರ್ತಾ ಬರ್ತಾ ಬಂದೂಕು ಹಿಡಿದಿರುವ ನಕ್ಸಲರು ಎಷ್ಟಿದ್ದಾರೋ ಅಷ್ಟೇ ಪ್ರಮಾಣದಲ್ಲಿ ಅರ್ಬನ್ ನಕ್ಸಲರು ಶುರುವಾದರು. ನಮ್ಮ ನಡುವೆ ಅರ್ಬನ್ ನಕ್ಸಲರು ಹೆಂಗಿರ್ತಾರೆ ಗೊತ್ತಾ ಮಿತ್ರರೆ, ಇವರು ಇದೇ ಕಾರ್ಯಕ್ರಮಕ್ಕೆ ಬಂದು ಕೂತಿರ್ತಾರೆ ನಿಮ್ಗೆ ಗೊತ್ತೇ ಆಗಲ್ಲ, ನಿಮ್ಮ ಪಕ್ಕದಲ್ಲೇ ಕೂತಿರ್ತಾರೆ. ಆದರೆ ಒಳಗಡೆ ಈ ಥರದ ಸಂಸ್ಥೆಗಳನ್ನು ಈ ಥರದ ಜನರನ್ನು ಬೆಂಬಲಿಸುವಂಥ ಜನರಾಗಿ ಕೂತ್ಬಿಟ್ಟಿರ್ತಾರೆ, ಗೊತ್ತೇ ಆಗಲ್ಲ. ಮನೆಯಲ್ಲಿ ಹೆಂಡತಿ ಪಾಪ ಭಾರತ್ ಮಾತಾಕಿ ಜೈ ಅಂತಿರ್ತಾಳೆ, ಗಂಡ ಆ ನಕ್ಸಲರ ಪರವಾಗಿ ನಿಂತಿರ್ತಾನೆ ಅಂತ ಅವಳಿಗೆ ಗೊತ್ತಿರಲ್ಲ. ಈ ಥರ ಅರ್ಬನ್ ನಕ್ಸಲರ ನೆಟ್ವರ್ಕ್ ಇದೆಯಲ್ಲ, ನೀವು ಯಾವಾಗಲಾದರೂ ಬುದ್ಧ ಸ್ಮೈಲ್ಸ್ ಅನ್ನೋ ಇದಾಗಲಿ ಅಥವಾ ಅರ್ಬನ್ ನಕ್ಸಲರ ಪುಸ್ತಕವನ್ನಾಗಲಿ ಹೋದರೆ ಗಾಬರಿ ಆಗಿಬಿಡ್ತೀರ. ಆ ಥರದ ಪರಿಸ್ಥಿತಿ ಈ ಅರ್ಬನ್ ನಕ್ಸಲರದು. ಈ ದೇಶಕ್ಕೆ ಈ ಅರ್ಬನ್ ನಕ್ಸಲರನ್ನ ಕಂಟ್ರೋಲ್ ಮಾಡೋದು ನಕ್ಸಲರನ್ನ ಹೊಡೆದಾಕ್ಬಿಡ್ಬೋದು, ಆದರೆ ಒಳಗೆ ಪತ್ರಕರ್ತರ ಸೋಗ್ನಲ್ಲಿ ಕೂತಿದ್ದಾರಲ್ಲ ಭಾಳ ಡೇಂಜರ್, ಒಳಗಡೆ ಲೆಕ್ಚರ್ಗಳ ಸೋಗ್ನಲ್ಲಿ ಕೂತಿದ್ದಾರಲ್ಲ ಭಾಳ ಡೇಂಜರ್, ಒಳಗಡೆ NGOಗಳನ್ನು ಕಟ್ಕೊಂಡು ಕೂತಿದ್ದಾರಲ್ಲ ಭಾಳ ಡೇಂಜರ್. ಇವರು NGOಗಳನ್ನು ಹೆಂಗೆ ಕಟ್ಕೊಳ್ತಾರೆ ಗೊತ್ತಾ, ಹಳ್ಳಿ ಹಳ್ಳಿಗೆ ಹೋಗಿ ಹೆಣ್ಣು ಮಕ್ಕಳನ್ನು ಸಂಘಟಿಸ್ತೀವಿ ಅಂತ ಸಂಘಟಿಸ್ತಾರೆ. ಆ ಹೆಣ್ಣು ಮಕ್ಕಳ ತಲೆಯೊಳಗೆ ಭಾರತ ವಿರೋಧಿ ಚಿಂತನೆಗಳನ್ನು ಬಿತ್ತುತ್ತಾ ಇರ್ತಾರೆ, ಈ ದೇಶವನ್ನು ಒಳಗಿಂದ ನಾಶ ಮಾಡಬೇಕು ಅನ್ನೋ ಬೇಕಾಗಿರುವ ಚಿಂತನೆಗಳನ್ನು ಕೊಡ್ತಿರ್ತಾರೆ. ನಾನು ನಿಮ್ಗೆ ಒಂದೇ ಒಂದು ಉದಾಹರಣೆ ಕೊಡಬೇಕು, ಯಾವಾಗ ಈ ದೇಶದಲ್ಲಿ ಪುಲ್ವಾಮಾದ ಅಟ್ಯಾಕ್ ಆಯಿತೋ, ಪುಲ್ವಾಮಾದ ಅಟ್ಯಾಕ್ ಆದ ತಕ್ಷಣ NDTVಯ ಒಬ್ಬ ಪತ್ರಕರ್ತೆ ನಿಧಿ ಸೇಟಿ ಅಂತ ಅವಳ ಹೆಸರು, ಆ ನಿಧಿ ಸೇಟಿ ಏನಂತ ಬರೀತಾಳೆ ಗೊತ್ತಾ, 44 ಜನ ಹೋದ್ರಲ್ಲ, ಈ 44 ಜನ ಅವಳ ಮಾನಸಿಕ ಗುಲಾಮಿತನ ಹೆಂಗೆ ನೋಡಿ, ಈ 44 ಅನ್ನೋ ನಂಬರು 56 ಇಂಚಿಗಿಂತ ದೊಡ್ಡದಾಗಿಲ್ವಾ?
ನರೇಂದ್ರ ಮೋದಿನ ಟಾರ್ಗೆಟ್ ಮಾಡಬೇಕು ಅಂತ. 56 inches ಅಂತ ಹೇಳ್ತಿರ್ತೀಯಲ್ಲ ಹೆಂಗೆ, 44 ಜನರನ್ನು ಹೊಡೆದಾಕಿರೋದು ಅಂತ. ಅದು ಹೆಂಗೆ ಬರೆದಿದ್ದಾಳೆ ಕೆಳಗೆ ಅಂತಂದರೆ, ಉರಿ ಸಿನಿಮಾ ನೋಡ್ಕೊಂಡು ಬಂದ ನಾವು ಹೌಸ್ ದ ಜೋಶ್ ಅಂತ ಕೇಳ್ತಿದ್ವಲ್ಲ, ಈ ಹುಡುಗಿ ಈ ಹೆಣ್ಮಗಳು ಏನಂತ ಬರೆದಿದ್ದಾಳೆ ಅಂದರೆ ಹೌಸ್ ದ ಜೈಶ್ ಅಂತ ಬರೆದಿದ್ದಾಳೆ. ಜೈಶ್ ಅನ್ನೋದು ಜೈಷೆ ಮೊಹಮ್ಮದ್ ಅನ್ನೋ ಸಂಘಟನೆ. ಹೆಂಗಿದೆ ಜೈಷೆ ಮೊಹಮ್ಮದ್ದು, 44 ಜನರನ್ನು ಕೊಂದಿದ್ದೀವಿ ಅಂತ ಹೇಳುವಷ್ಟು ಅತ್ಯಂತ ನೀಚ ಪ್ರವೃತ್ತಿಯಲ್ಲ ಇವಳತ್ತು. ಕ್ಯಾರವಾನ್ ಅನ್ನುವಂಥ ಒಂದು ಪತ್ರಿಕೆ ನೆನ್ನೆ ಮೊನ್ನೆ ಒಂದು ರಿಸರ್ಚ್ ಪೇಪರ್ ಪ್ರೊಡ್ಯೂಸ್ ಮಾಡಿದೆ. ರಿಸರ್ಚ್ ಪೇಪರ್ ಏನು ಗೊತ್ತಾ, ಯಾವನಿಗಾದರೂ ಅಸಹ್ಯ ಅಂತ ಅನಿಸಿದ್ರೆ ಕ್ಯಾರವಾನ್ ಪತ್ರಿಕೆ ಕಣ್ಣೆದ್ರೆ ಕಂಡ್ರೆ ಥೂ ಅಂತ ಉಗಿಬೇಕು. ಅದಕ್ಕೆ ಏನು ಮಾಡಿದೆ ಗೊತ್ತಾ, ರಿಸರ್ಚ್ ಪೇಪರ್ ಈ ಸತ್ತಿರುವಂಥ 40 ಜನರಲ್ಲಿ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಅಂತ ಬರೆದಿದೆ. ಸತ್ತಿರೋರೆಲ್ಲರೂ ಹಿಂದುಳಿದ ವರ್ಗಕ್ಕೆ ಸೇರಿದವರು, ಮೇಲ್ವರ್ಗದವರು ಯಾರು ಸೈನಿಕರಾಗಿ ಸಾಯಲ್ಲ, 12% ಮಾತ್ರ ಇದರಲ್ಲಿ ಬ್ರಾಹ್ಮಣರಿರೋದು, ಉಳಿದವರೆಲ್ಲ ಬೇರೆ ಜಾತಿ. ಅಂದರೆ ಏನು ಮಾಡಲಿಕ್ಕೆ ಹೊರಟಿದ್ದೀರಿ? ನಾನು ಸತ್ಯ ಹೇಳ್ತೀನಿ ಮಿತ್ರರೇ, ನಾನು ಅವ್ರ ಮನೆಗೆ ಹೋದಾಗ ಇವತ್ತು ಹೋಗಿ ವಿಶ್ ಮಾಡಿ ಅವ್ರ ಮನೆಯಲ್ಲಿರುವಂಥ ಅವ್ರ ತಂದೆ ತಾಯಿನ ಅವರ ಪತ್ನಿಯನ್ನು ಗಮನಿಸ್ಕೊಂಡು ಬರುವಾಗ ಅವ್ರದ್ದು ಯಾವ ಜಾತಿ ಅಂತ ಖಂಡಿತವಾಗೂ ಆಲೋಚನೆ ಮಾಡಲಿಲ್ಲ. ಅಥವಾ ನನ್ನ ಜಾತಿಯವರಾಗಿದ್ದರೆ ಮಾತ್ರ ಹೋಗಬೇಕಂತ ನನ್ನ ಮನಸ್ಸಿಗೆ ಅನ್ನಿಸ್ಲೇ ಇಲ್ಲ. ನನಗೆ ಮತ್ತು ಮಂಡ್ಯದಲ್ಲಿರುವ ಪ್ರತಿಯೊಬ್ಬರಿಗೆ, ಈ ದೇಶದಲ್ಲಿರುವಂಥ ದೇಶ ಮಾತ್ರ ಅಲ್ಲ, ಜಗತ್ತಿನ ಮೂಲೆ ಮೂಲೆಯಲ್ಲಿರುವಂಥ ಭಾರತೀಯರಿಗೆ ಆ 37 ಜನ 40 ಜನ ಭಾರತೀಯರ ಕಂಡಿದ್ದಾರೆ ಹೊರತು ಜಾತಿ ನೋಡಲೇ ಇಲ್ಲ ರೀ. ಆ ಬೇವರಸಿಗಳು, ನಾನು ಈ ಪದ ಬಳಸಿದರೆ ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ, ಎಂಥ ಕೆಟ್ಟ ಜನ ಅಂತಂದರೆ ಸತ್ತವರಲ್ಲಿ ಜಾತಿ ನೋಡಿಕೊಂಡು ಆ ಜಾತಿ ಹೆಸರು ಬರೀತಾರಲ್ರಿ ಅವರು. ಏನು ಕೆಟ್ಟ ಜನ ಇವರು, ಯಾಕೆ ಗೊತ್ತಾ, ಇವತ್ತೇನು ಆಕ್ರೋಶ ಒಟ್ಟಿಗೆ ಎದ್ದಿದೆಯಲ್ಲ, ಈ ಎದ್ದಿರುವಂಥ ಆಕ್ರೋಶವನ್ನು ತಣ್ಣಗೆ ಮಾಡಬೇಕು ಅಂತಂದರೆ ಒಂದಷ್ಟು ಜಾತಿಗಳನ್ನು ಇದರಿಂದ ದೂರ ಮಾಡಬೇಕು, ಅವರಿದ್ರ ವಿರುದ್ಧಕ್ಕೆ ನಿಲ್ಲುವಂಥ. ಏನು ಕೆಟ್ಟ ಬುದ್ಧಿ ರೀ ಇವ್ರದ್ದು. ಒಂದು ಇಂಗ್ಲಿಷ್ ಪತ್ರಿಕೆ ಏನು ಬರೆಯುತ್ತೆ ಗೊತ್ತಾ, ಯಾವುದ್ರಲ್ಲಿ ಹೊಡಿಬೇಕು ಅಂತ ನೀವೇ ಯೋಚನೆ ಮಾಡಿ. ಆ ಪತ್ರಿಕೆ ಹೇಳುತ್ತೆ, ಯಾವ ಅದಿಲ್ದಾರ್ ದಾಳಿ ಮಾಡಿದ್ನೋ ಆ ಅದಿಲ್ದಾರ್ ಭಾಳ ಒಳ್ಳೆ ಮನುಷ್ಯ, ಅವನು SSLC ಫೇಲ್ ಆಗಿದ್ದ, ಅವನೊಂದ್ಸಲ ಕೆಲಸ ಮಾಡ್ತಿರುವಾಗ ಒಂದು ಕಲ್ಲು ಹೊಡೆದಿದ್ದಾನೆ ಯಾವಾಗಲೂ, ಅದನ್ನ ಹೇಳಲಿಲ್ಲ ಅವರು. ಸೈನಿಕರ ಮೇಲೆ ಕಲ್ಲು ಹೊಡೆದಾಗ ಒಬ್ಬ ಸೈನಿಕ ಹಿಡ್ಕೊಂಡು ಎರಡು ಬಾರಿಸಿದಾನ ಅವನಿಗೆ, ಇನ್ಮೇಲೆ ಕಲ್ಲು ಹೊಡೆದ್ರೆ ಹೊಡಿತೀನಿ ನಿನಗೆ ಅಂತ. ಹಂಗೆ ಓಡೋಗಿದ್ದಾನ ಅವನು, ಓಡೋಗೆಲ್ಲ ಮುಗಿದಿದೆ. ಇವತ್ತೊಂದು ಭಯೋತ್ಪಾದಕನಾದರೆ ಅದೇನು ಹೇಳುತ್ತೆ ಗೊತ್ತಾ, ಸೈನಿಕರು ಹೊಡೆದೇ ಹೋಗಿದ್ದಿದ್ರೆ ಅವನು ಯಾವತ್ತೂ ಭಯೋತ್ಪಾದಕನಾಗಿರ್ತಿರ್ಲಿಲ್ಲ, ಸೈನಿಕರು ಹೊಡೆದಿದ್ದೇ ಪ್ರಾಬ್ಲಮ್ ಅಂತ. ಏನು ಹೇಳಬೇಕು ಇವರಿಗೆ? ನಿಮಗೆ ಪೊಲೀಸರು ಎಷ್ಟು ಜನರಿಗೆ ಲಾಠಿ ಚಾರ್ಜ್ ಮಾಡ್ತಾರೆ ಸಮಯ ಬಂದಾಗ? ರೈತರು ಅಂತ ಯಮನೂರಲ್ಲಿ ನಿಂತಿದ್ರಲ್ಲ, ನಾನು ಕೇಳಬೇಕು ಇವ್ರನ್ನೆಲ್ಲ, ಯಮನೂರಲ್ಲಿ ರೈತರು ಪ್ರತಿಭಟನೆ ಮಾಡುವಾಗ ಪೊಲೀಸರ ಲಾಠಿ ಚಾರ್ಜ್ ಆಗಿದೆಯಲ್ಲ, ಎಷ್ಟು ಜನ ರೈತರು ಭಯೋತ್ಪಾದಕರಾದರು? ಕಾಶ್ಮೀರದಿಂದ 500,000 ಜನ, 500,000 ಪಂಡಿತರನ್ನ ಕಾಶ್ಮೀರದಿಂದ ಓಡಿಸಲಾಯ್ತಲ್ಲ, ಒಬ್ಬನೇ ಒಬ್ಬ ಭಯೋತ್ಪಾದಕನಾಗಿ ಕನ್ವರ್ಟ್ ಆಗಿರುವಂತ ಉದಾಹರಣೆ ಇದೆಯಾ? ಈ ದೇಶದಲ್ಲಿ ಅವಮಾನಿತರಾಗಿರುವಂಥವ್ರು ಎಷ್ಟು ಜನ ಇದ್ದೀವಿ ಬೇರೆ ಬೇರೆ ಕಾರಣಗಳಿಗೋಸ್ಕರ? ಆದರೆ ಯಾವನಾದರೂ ಭಯೋತ್ಪಾದಕನಾದ್ನ, ಅವ್ರು ಹೇಳ್ತಾರೆ ಇವ್ರು ಹಿಂಗೆ ಮಾಡಿದ್ದರಿಂದಾಗಿ ಅಂದರೆ ಸ್ವಲ್ಪ ಮನಸ್ಸಿನಲ್ಲಿ ಕರುಣೆ ಹುಟ್ಟಲಿ ಅಂತ. ಬುರ್ಹನ್ವಾನಿ ಅನ್ನೋಂಥ ಒಬ್ಬ ಭಯೋತ್ಪಾದಕ ತೀರ್ಕೊಂಡಾಗ ಈ ಅಯೋಗ್ಯ ಹೆಣ್ಮಗಳು ಬರಕಾದತ್ ಏನಂತ ಬರೀತಾಳೆ ಗೊತ್ತಾ, ಅವನು ಬಡ ಮೇಷ್ಟ್ರ ಮಗನಾಗಿದ್ದ ಅಂತ. ಅಂದರೆ ಅವನಿಗೆ ಬಡತನ ಇತ್ತು ಅಂತ, ಅವನು ದೇಶದ್ರೋಹಿ ಅನ್ನೋ ಚಿಂತನೆ ಎಲ್ಲ ಕೊಡಬೇಕಾಗಿರೋದು, ಅವನಿಗೆ ಬಡತನ ಇತ್ತು ಅನ್ನೋದನ್ನು ಮುಂದಿರಿಸೋ. ಇವರೆಲ್ಲ ಅರ್ಬನ್ ನಕ್ಸಲ್ರುಗಳಿದಾರಲ್ಲ, ಇವ್ರೇನು ಮಾಡ್ತಾರೆ ಗೊತ್ತಾ, ಈ ಸೈನ್ಯದಲ್ಲಿ ಕವರಿಂಗ್ ಫೈರ್ ಅಂತ ಇರುತ್ತೆ. ಕವರಿಂಗ್ ಫೈರ್ ಅಂದರೆ ಏನು ಅಂದರೆ, ನೀವು ಎಲ್ಲಿಗೋ ಹೋಗಬೇಕಾದಾಗ ನೀವು ಹೋಗ್ತಾ ಇರೋದ್ರ ದಾರಿ ತಪ್ಪಿಸ್ಲಿಕ್ಕೆ ಮತ್ತು ನಿಮಗೆ ಕವರ್ ಮಾಡಲಿಕ್ಕೋಸ್ಕರ ಫೈರ್ ಮಾಡ್ತಾರೆ, ನೀವು ತಪ್ಪಿಸ್ಕೊಂಡು ಹೋಗಿದ್ದು ಅವ್ರಿಗೆ ಗೊತ್ತೇ ಆಗಲ್ಲ ಎದುರಾಳಿಗಳಿಗೆ, ಅದನ್ನು ಕವರಿಂಗ್ ಫೈರ್ ಅಂತಾರೆ. ಕವರಿಂಗ್ ಫೈರ್ ಕೊಡಲಿಕ್ಕೋಸ್ಕರ ಒದ್ದಾಡ್ತಿದ್ದಾರೆ. ನರೇಂದ್ರ ಮೋದಿ ಬಂದಮೇಲೆ ಮಾಡಿದ ಮೊದಲನೇ ಕೆಲಸ ಏನು ಗೊತ್ತೇನು, ಅಧಿಕಾರಕ್ಕೆ ಬಂದ ತಕ್ಷಣ ಯಾವ್ಯಾವ NGOಗಳು ಈ ಥರದ ಕೆಲಸ ಮಾಡ್ತಿದ್ವೋ ಅವರೆಲ್ಲರೂ ವಿದೇಶದ ಹಣ ಪಡ್ಕೊಂಡು ಆ ಹಣಕ್ಕೆ ಲೆಕ್ಕ ಕೊಟ್ಟಿರಲಿಲ್ಲ. ಅಧಿಕಾರಕ್ಕೆ ಬಂದ ಕೆಲವು ತಿಂಗಳಲ್ಲೇ ಇಂಥ 18,000 NGOಗಳನ್ನು ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಿ ನೀವು ಲೆಕ್ಕ ಕೊಡಲಿಲ್ಲ, ಅದಕ್ಕೋಸ್ಕರ ನಿಮ್ಗೇನು ಮೇಲೆ ವಿದೇಶದ ದುಡ್ಡಿಲ್ಲ ಅಂತಂದರು. ಯಾವಾಗ ವಿದೇಶದ ದುಡ್ಡು ನಿಲ್ತೋ ಬಾಯ್ ಬಡ್ಕೊಳ್ಳಿಕ್ಕೆ ಶುರು ಮಾಡಿದರು. ಇವತ್ತಿನ ಲೆಕ್ಕಾಚಾರದ ಪ್ರಕಾರ ನಾನು ಕಳೆದ 6-7 ತಿಂಗಳ ಹಿಂದೆ ನೋಡಿದಾಗ 36,000+ NGOಗಳನ್ನು ಬ್ಯಾನ್ ಮಾಡಿದರು. ಈ NGOಗಳ ಮೂಲಕ ಅನೇಕ ಸಾಹಿತಿಗಳಿದ್ರು, ನಮ್ಮಲ್ಲೂ ಕೆಲವರು ಇರ್ತಾರಲ್ಲ, ಐ ಎಮ್ ಟೆರರಿಸ್ಟ್ ಅಂತ ಹಾಕೊಳ್ತಾರೆ, ಐ ಎಮ್ ಅರ್ಬನ್ ನಕ್ಸಲ್ ಅಂತ ಹಾಕೊಂಡು ಕೂತ್ಕೊಳ್ತಾರೆ. ಇವರುಗಳಿಗೆಲ್ಲರಿಗೂ ಇಲ್ಲಿಂದ ಫಂಡ್ ಆಗಿರ್ತಿತ್ತು, ವಿದೇಶದಿಂದ ಫಂಡ್ ಬರ್ತಿತ್ತು. ನರೇಂದ್ರ ಮೋದಿ ಹೇಗೆ ಬ್ಲಾಕ್ ಮಾಡಿಟ್ರು ಇವರನ್ನೆಲ್ಲ ಅಂತಂದರೆ, ಇವರೆಲ್ಲ ಹೇಳ್ತಾರೆ ನರೇಂದ್ರ ಮೋದಿ ಬಂದಾಗಲಿಂದ ಭಾರತದಲ್ಲಿ ಅಸಹಿಷ್ಣುತೆ ಶುರುವಾಗಿಬಿಟ್ಟಿದೆ ಅಂತ. ಅಸಹಿಷ್ಣುತೆ ಯಾಕೆ ಶುರುವಾಗಿದೆ ಅಂತಂದರೆ, ನರೇಂದ್ರ ಮೋದಿ ಬಂದಿದ್ದರಿಂದಾಗಲ್ಲ, ನರೇಂದ್ರ ಮೋದಿ ನಿಮ್ಮನ್ನು ಮಟ್ಟ ಹಾಕ್ಲಿಕ್ಕೆ ನಿಮ್ಮ ಬಾಲ ಕಟ್ ಮಾಡ್ತಿದ್ದಾರಲ್ಲ ಅದಕ್ಕೆ ಸಹಿಸ್ಕೊಳಕ್ ಆಗ್ತಿಲ್ಲ ಅಂತ. ಮಿತ್ರರೇ, ಈ ದೇಶದಿಂದ ಮೌಲಾನಾ ಮಸೂದ್ ಅಜರ್ ಯಾರಿದ್ದಾನಲ್ಲ, ಇವನು ಇವನು ಈ ದೇಶಕ್ಕೆ ಹೊಸಬ ಅಲ್ಲ. 94 ಇವನನ್ನು ಅರೆಸ್ಟ್ ಮಾಡಿದರು, ಇವನನ್ನು ಬಂಧಿಸಿದ್ರು ಈ ದೇಶದ ಸೇನೆ 94. 95, 96 ಈ ದೇಶದಲ್ಲಿ ವಿದೇಶದಿಂದ ಬಂದ ಯಾತ್ರಿಕರನ್ನು ಕಾಶ್ಮೀರದಲ್ಲಿ ಅಪಹರಿಸಿದ್ರು ಭಯೋತ್ಪಾದಕರು. ಅವರನ್ನು ಬಿಡಬೇಕು ಅಂತಂದರೆ ಮೌಲಾನಾ ಮಸೂದ್ ಅಜರ್ನ ಬಿಡಬೇಕು ಅಂತ ಕೇಳ್ಕೊಂಡಿದ್ರು, ಆದರೆ ಭಾರತ ಸರ್ಕಾರ ಅವತ್ತು ಬಿಟ್ಟಿರಲಿಲ್ಲ. ಆದರೆ
ಆದರೆ 1999 ಅಲ್ಲಿ ಈ ದೇಶದಿಂದ IC-814 ಅನ್ನುವಂಥ ವಿಮಾನ ಯಾವುದು ನೇಪಾಳಕ್ಕೆ ಹೊರಟಿತ್ತೋ ಆ ವಿಮಾನವನ್ನು ಅಪಹರಿಸಿಕೊಂಡು ಹೋಗ್ಲಿಕ್ಕೆ ಅಂತ ಬಂದ್ರಲ್ಲ, ಅಪಹರಿಸ್ಕೊಂಡು ಹೋದ್ರಲ್ಲ, ಅದನ್ನ ಕಂದಹಾರ್ನಲ್ಲಿ ಇಳಿಸಿದ್ರಲ್ಲ, ಆಗ ಭಯೋತ್ಪಾದಕರು ಕೇಳಿದ್ರು ಮೌಲಾನಾ ಮಸೂದ್ ಅಜರ್ನ ಬಿಟ್ಟರೆ ಬಿಡ್ತೀವಿ ಅಂತ. ಈ ದೇಶದ ಪತ್ರಕರ್ತರು ಏನು ಮಾಡಿದ್ರು ಗೊತ್ತಾ, ನಂಗೆ ಇವತ್ತಿಗೂ ಬಹಳ ಬೇಸರ ಇದೆ ಆ ವಿಚಾರಕ್ಕೆ. ಯಾರ್ಯಾರು ಆ ವಿಮಾನದಲ್ಲಿದ್ದರೋ ಅವ್ರ ಮನೆಗಳಿಗೆ ಹೋಗೋದು, ಮೈ ಕಿಡಿಯೋದು. ಸಹಜವಾಗಿ ವಿಮಾನದಲ್ಲಿ ಸಿಕ್ಕಾಕೊಂಡಿರುವಂಥವ್ರ ತಾಯಿ ಕಣ್ಣೀರಿಡ್ತಾರೆ, ಎದೆ ಬಡ್ಕೊಳ್ತಾರೆ, ನನ್ನ ಮಗ ಹೋಗ್ಬಿಡ್ತಾನೆ ಹೆಂಗಾದ್ರೂ ಮಾಡಿ ಬಿಡಿಸಿ ಅಂತ. ಅದಕ್ಕೆ ಎಂಥ ಹೈಪ್ ಕೊಟ್ಟುಬಿಟ್ರು ಅಂತಂದರೆ, ಬರ್ಕಾದತ್ತಂತೂ ಈ ಥರದ ಕೆಲವರನ್ನ ಕರ್ಕೊಂಡೋಗಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿಯವರ ಮನೆ ಮುಂದೆ ಪ್ರತಿಭಟನೆನೂ ಮಾಡಿಸ್ಬಿಟ್ರು. ಪರಿಣಾಮ ಏನಾಯ್ತು ಗೊತ್ತಾ, ಇಡೀ ದೇಶದಲ್ಲಿ ನಾನು ನೀವು ಸೇರಿ ಹೇಳಿದ್ವಿ ಮೌಲಾನಾ ಮಸೂದ್ ಅಜರ್ ಹೋದ್ರೆ ಏನಾಯ್ತು, ಮತ್ತೆ ವಾಪಸ್ ಹಿಡಿದ್ರಾಯ್ತು ಅವನನ್ನ, ದಯಮಾಡಿ ಬಿಡಿ ಅಂತ ಒಬ್ಬ ಸೈನಿಕ ನನಗೆ ಹೇಳ್ತಿದ್ದ ಸರ್. ಅವನನ್ನು ಹಿಡಿಲಿಕ್ಕೆ ಅಂತ ಎಷ್ಟು ಒದ್ದಾಡಿದ್ದೀವಿ, ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ ಅವನ ಕಾರಣಕ್ಕೋಸ್ಕರ, ಬಿಟ್ಟುಬಿಡಿ ಅಂತ ಸಲೀಸಾಗಿ ಹೇಳ್ತಿರಲ್ಲ ಸರ್ ಎಲ್ಲರೂ ಅಂತ. ಆದರೆ ಬಿಡ್ತು ಸರ್ಕಾರ, ಅವನ ವಿಮಾನದಲ್ಲಿ ಕರ್ಕೊಂಡೋಗಿ ಬಿಟ್ಟು ಬಂತು. ಪರಿಣಾಮ ಏನಾಯ್ತು ಗೊತ್ತಾ, 99 ಬಿಟ್ವಿ, 2001 ದೇಶದ ಸಂಸತ್ತಿನ ಮೇಲೆ ದಾಳಿ ಮಾಡಿಸಿದ. 2006-2008 ಈ ದೇಶದಲ್ಲಿ ಮುಂಬೈ ದಾಳಿಗಳಾದವಲ್ಲ, ಆ ಮುಂಬೈ ದಾಳಿ ಹಿಂದೆ ಅವಂದೇ ಕೈವಾಡ ಇತ್ತು. 2016 ಪಠಾನ್ಕೋಟ್ ದಾಳಿಯಲ್ಲಿ ಅವಂದೇ ಕೈವಾಡ ಇತ್ತು. 2018 37 ಜನ ಸೈನಿಕರು ತೀರ್ಕೊಂಡಿದ್ದಕ್ಕೆ ನಾವು ಇಷ್ಟೆಲ್ಲ ಶೋಕ ಹರಿಸ್ತಿದ್ದೀವಲ್ಲ, ಅದರಿಂದಯೂ ಅದೇ ಮೌಲಾನಾ ಮಸೂದ್ ಅಜರ್ದ ಕೈವಾಡ. ಯಾರು ತಪ್ಪು? ಈ ಎಲ್ಲ ಅರ್ಬನ್ ನಕ್ಸಲರು ಸೇರಿಕೊಂಡು ನಮ್ಮನ್ನ ಬಡಕಾಯಿಸ್ತಾರಲ್ಲ, ಆದರೆ ಇವತ್ತು ಯಾಕೆ ಅವ್ರು ಬಡಕಾಯಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ? ಯಾಕೆ ಆಗಲಿಲ್ಲ ಅಂತಂದರೆ, ಕಳೆದ 4.5 ವರ್ಷಗಳಲ್ಲಿ ನರೇಂದ್ರ ಮೋದಿ ಅರ್ಬನ್ ನಕ್ಸಲರ ಬಾಲ ಹೆಂಗೆ ಕಟ್ ಮಾಡಿದ್ದಾರೆ ಅಂತಂದರೆ, ಇವತ್ತು ಜನ ಜಾಗೃತರಾಗಿದ್ದಾರೆ. ಯಾವನಾದರೂ ಒಬ್ಬ ಈ ದೇಶದ ಸೈನಿಕರ ವಿರುದ್ಧವಾಗಿ ಮಾತನಾಡಿದರೆ ರಸ್ತೆಯಲ್ಲಿ ನಿಲ್ಲಿಸಿ ಹೊಡೆಯೋ ಮಟ್ಟಿಗೆ ಭಾರತದ ಜನ ಬಂದಿದ್ದಾರಲ್ಲ, ಇದು ಆತ್ಮಜಾಗೃತಿಯ ಸಂಕೇತ ಅಂತ ಐ ಆಮ್ ವೆರಿ ಪ್ರೌಡ್. ನರೇಂದ್ರ ಮೋದಿ ಏನು ಮಾಡಿದ್ರು ಅಂತ ತುಂಬ ಜನ ಕೇಳ್ತಾರೆ. ನರೇಂದ್ರ ಮೋದಿ ಏನು ಮಾಡಿದ್ರು ಅಂತ ಕೇಳುವಾಗ ನನಗೆ ಇನ್ನೇನು ಹೇಳಬೇಕು, ಹೇಳಲಿಕ್ಕೆ ಸಿಕ್ಕಾಪಟ್ಟೆ ಇದೆ. ಆದರೆ ಒಂದಂತೂ ಹೌದು, ನಮ್ಮೊಳಗಿರುವಂಥ ಆತ್ಮವಿಶ್ವಾಸವನ್ನು ನರೇಂದ್ರ ಮೋದಿ ಜಾಗೃತ ಮಾಡಿದ್ರಲ್ಲ, ಅದು ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಇರಲಿಲ್ಲ ಅಂತ. ಮಿತ್ರ, ನಾನು ಹೇಳಿದ್ರೆ ನೀವು ಒಪ್ಕೊಳ್ತಿರೋ ಇಲ್ವೋ, 2008 ಈ ದೇಶದಲ್ಲಿ ಮುಂಬೈ ದಾಳಿ ಆದಾಗ ನಾವು ಇದೇ ಥರ ಕಣ್ಣೀರಿಟ್ಟಿದ್ವಿ. ತೀರಿಕೊಂಡಿರುವಂಥ ಸೈನಿಕರ ಫೋಟೋ ಮುಂದಿಟ್ಕೊಂಡು ಹತ್ತಿದ್ವಿ, ಕ್ಯಾಂಡ್ ಲೈಟ್ ಮಾರ್ಚ್ ಮಾಡಿದ್ವಿ, ನಾವೆಲ್ಲರೂ ಕೈ ಹಿಡ್ಕೊಂಡು ನಿಂತಿದ್ವಿ, ಮಾನವ ಸರಪಳಿ ಮಾಡ್ತೀವಿ ಅಂತ ನಾವೆಲ್ಲರೂ ಪಾಕಿಸ್ತಾನದ ಫ್ಲಾಗನ್ನು ಸುಟ್ಟಿದ್ವಿ. ಆದರೆ ನೆನ್ಪಿಟ್ಕೊಳ್ಳಿ, ಯಾರಾದರೂ 2008 ಈ ಥರ ಆದಾಗ ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಅಂತ ಹೇಳುವಷ್ಟು ತಾಕತ್ತು ತೋರಿಸಿದ್ವ? ಯಾರೂ ಹೇಳಿರಲಿಲ್ಲ. ಯಾಕೆಂದರೆ ನೇತೃತ್ವದ ಮೇಲೆ ನಯಾ ಪೈಸೆ ವಿಶ್ವಾಸ ಇರಲಿಲ್ಲ, ಮಾಡೋಕ್ಕಾಗತ್ತೆ ಅಂತ ಗ್ಯಾರಂಟಿ ಇರಲಿಲ್ಲ. ಆದರೆ ಇವತ್ತು ವಿಶ್ವಾಸ ಹೆಂಗಿದೆ ಅಂತಂದರೆ, ಅವರಾಗಲೇ 2 ಬಂಧಿಸಿ ಆಗಿದೆ, 3 ಜೈಷೆ ಮೊಹಮ್ಮದ್ ಅವ್ರನ್ನ ಕೊಂದಾಗಿದೆ, ಇಷ್ಟಾದರೂ ನಾವಿನ್ನೂ ಉಪ್ಪು ತಿನ್ನಲಿಕ್ಕೆ ಶುರು ಮಾಡಿಲ್ಲ. ಇಷ್ಟಕ್ಕೆ ಪ್ರತೀಕಾರ ಆಯಿತು ಅಂತ ಹೇಳ್ಕೊಂಡು ಸುಮ್ಮನಿರ್ಬೋದಿತ್ತು, ಆದರೆ ಉಪ್ಪು ತಿನ್ಲಿಕ್ಕೆ ಶುರು ಮಾಡಿಲ್ಲ. ಯಾಕೆ ಅಂತಂದರೆ, ನರೇಂದ್ರ ಮೋದಿಯವರಿಂದ ಎಕ್ಸ್ಪೆಕ್ಟೇಷನ್ ತುಂಬ ದೊಡ್ಡದಾಗಿದೆ. ನರೇಂದ್ರ ಮೋದಿಯವರು ದೊಡ್ಡ ನಂಬರ್ನ ಪಾಕಿಸ್ತಾನಿಯರ ತಲೆ ಕಡಿಸ್ತಾರೆ ಅನ್ನೋದು ವಿಶ್ವಾಸ ಇದೆಯಲ್ಲ, ಏನು ವಿಶ್ವಾಸ ರೀ ಇದು? ನಂಗೆ ಇವತ್ತು ಯಾರೋ ಹೇಳ್ತಿದ್ರು ಸರ್ ಪ್ರತೀಕಾರ ಅಂತೆಲ್ಲ ಹೇಳಬಾರ್ದು ಸರ್, ನಾವು ಅವ್ರಿಗೊಂದು ಪಾಠ ಕಲಿಸ್ಬೇಕು. ನಾಳೆ ಯಾವ ಕಾಲದಲ್ಲಿದ್ದೀರ್ರಿ? ಪಾಕಿಸ್ತಾನ ಈ ದೇಶದ ಜನರನ್ನು ಹೀಗೆ ಕೊಲ್ಲೋಕ್ಕೆ ನಿಂತಿರುವಾಗ ಅದಕ್ಕೆ ಪ್ರತೀಕಾರ ಅಲ್ಲ, ಇನ್ನು ಮುಂದೆ ಯಾವತ್ತೂ ಪಾಕಿಸ್ತಾನ ನಮ್ಮ ಮೇಲಲ್ಲ, ಪಕ್ಕದ ಇರಾನ್ ಮೇಲೂ ಕೂಡ ಕಣ್ಣು ಹಾಕದೇ ಇರೋ ಥರ ಪಾಕಿಸ್ತಾನದ ಕಣ್ಣುಗಳನ್ನು ಕೀಳಬೇಕಾಗಿದೆ. ಅದರ ಹೊತ್ತಿದ್ದು ಇದರಲ್ಲಿ ಯಾವ ಅನುಮಾನವೂ ಇಲ್ಲ, ನನಗಂತೂ ಅನುಮಾನ ಇಲ್ಲ. ನೀವು ಹೇಳ್ಬೋದು ಚಕ್ರವರ್ತಿ ಬಾರ್ಬಾರಿಕ್ ಆಗಿದ್ದಾರೆ, ಚಕ್ರವರ್ತಿ ಇನ್ ಹ್ಯೂಮನ್ ಅಂತ ಅನಿಸುತ್ತೆ, ನೋ ಪ್ರಾಬ್ಲಮ್, ಏನಾದರೂ ಕರ್ಕೊಳ್ಳಿ. ಬಟ್ ನನಗನ್ಸುತ್ತೆ ಇನ್ನು ಮುಂದೆ ಪಾಕಿಸ್ತಾನ ಇಂಥ ಸಾಹಸ ಮಾಡಬಾರ್ದು ಅಂತ. ಭಾರತದ ಮೇಲೆ ಒಂದು ಗುಂಡು ಹಾರಿಸಿದರೆ ಭಾರತ ನಮ್ಮ 100 ತಲೆ ಕಡಿಯುತ್ತೆ ಅಂತ ಹೇಳುವಂಥ ವಾತಾವರಣವನ್ನು ಪಾಕಿಸ್ತಾನದ ಎದೆಯೊಳಗೆ ನಿರ್ಮಾಣ ಮಾಡದೆ ಹೋದರೆ ಈ ಭಯೋತ್ಪಾದನೆ ನಿಲ್ಲದೇ ಇಲ್ಲ. ನೆನಪಿಟ್ಕೊಳ್ಳಿ, ನಮ್ಮಲ್ಲಿ ಅನೇಕರು ಕಾಶ್ಮೀರವನ್ನು ಟಾರ್ಗೆಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಕಾಶ್ಮೀರವನ್ನು ಟಾರ್ಗೆಟ್ ಮಾಡಬೇಕಾಗಿಲ್ಲ, ನಾವು ನಿಜವಾಗಿಯೂ ಟಾರ್ಗೆಟ್ ಮಾಡಬೇಕಾಗಿರೋದು ಯಾರನ್ನು ಗೊತ್ತಾ, ನಾವು ನಿಜವಾಗಿಯೂ ಟಾರ್ಗೆಟ್ ಮಾಡಬೇಕಾಗಿರೋದು ರಾವಲ್ಪಿಂಡಿನ ಪಾಕಿಸ್ತಾನ ಟಾರ್ಗೆಟ್ ಮಾಡಬೇಕು. ಒಮ್ಮೆ ಪಾಕಿಸ್ತಾನದಿಂದ ಫಂಡಿಂಗ್ ನಿಂತೋಯ್ತು ಅಂತಂದರೆ ಕಾಶ್ಮೀರದಲ್ಲಿರುವಂಥ ಪ್ರತ್ಯೇಕತಾವಾದಿಗಳು ಬಾಯಿ ಮುಚ್ಚಿಕೊಂಡು ಬಿದ್ದಿರ್ತಾರೆ, ಎಲ್ಲವೂ ಸರಿ ಹೋಗುತ್ತೆ, ಇಷ್ಟೇ ಆಗಬೇಕಾಗಿರುವಂಥ ಕೆಲಸ. ಆದರೆ ಮಿತ್ರರೇ, ಇವ್ರಿಗೆಲ್ರಿಗೂ ನಿಜವಾದ ಫಂಡಿಂಗ್ ಆಗ್ತಿರೋದು ಎಲ್ಲಿಂದ ಗೊತ್ತಾ? ನಾನು ಮೊದಲು ನಿಮ್ಮ ಜೊತೆ ಭಯೋತ್ಪಾದನೆ ಕುರಿತಂತೆ ಹಂಚಿಕೊಂಡೆ, 2 ನಾನು ಅರ್ಬನ್ ನಕ್ಸಲರ ಕುರಿತಂತೆ ಹಂಚಿಕೊಂಡೆ, 3 ಅತ್ಯಂತ ದೊಡ್ಡ ಕೆಲಸ ಈ ದೇಶದಲ್ಲಿ ನಡೀತಿದೆ, ಅದು ಮಿಷನರಿಗಳ ರೂಪದಲ್ಲಿ ನಡೀತಾ ಇದೆ. ಮಿಷನರಿಗಳು ಹೆಂಗೆ ಹಬ್ಬಿಕೊಂಡು ಬಿಟ್ಟಿದ್ದಾರೆ ಅಂತಂದರೆ, ಈ ಎಲ್ಲ ನಕ್ಸಲರ ಗ್ರೂಪ್ ಯಾವುದಿದೆಯಲ್ಲ, ಈ ಎಲ್ಲ ಅರ್ಬನ್ ನಕ್ಸಲರು ಮಾಡಿರುವಂಥ ಈ NGOಗಳಿಗೆ ಫಂಡ್ ಮಾಡೋದು ಮಿಷನರಿಗಳು. ಆ ಮಿಷನರಿಗಳು ಫಂಡ್ ಮಾಡಿ ಎಲ್ಲಿವರೆಗೂ ಈ ದೇಶದ ಸಾಮರ್ಥ್ಯವನ್ನು ಕುಂದಿಸಬೇಕು ಅಂತ ನಿಶ್ಚಯ ಮಾಡಿದ್ದಾರೆ ಅಂತಂದರೆ, ಈ ದೇಶದ ಯಾವ ಡೆವಲಪ್ಮೆಂಟ್ ಆಕ್ಟಿವಿಟಿಗೂ ಜಾಗ ಕೊಡಲ್ಲ ಅಂತ ಕೂತಿದ್ರು.
ಮನಮೋಹನ್ ಸಿಂಗ್ರು ಕೆಲವೊಂದು ಮಿಷನರಿ ಸಂಸ್ಥೆಗಳನ್ನ, ಕೆಲವೊಂದು ಎನ್ ಜಿ ಒಗಳನ್ನ ಬ್ಲಾಕ್ ಲಿಸ್ಟಿಗೆ ಸೇರಿಸಿದ್ರು. ಯಾವ ಕಾಂಗ್ರೆಸ್ ಸಿಗರು ಇವತ್ತು ಅದ್ರ ಬಗ್ಗೆ ಮಾತನಾಡಲ್ಲ. ಆದರೆ ಆ ಮಿಷನರಿಗಳನ್ನ ನರೇಂದ್ರ ಮೋದಿ ಹೆಂಗೆ ಟ್ಯಾಕಲ್ ಮಾಡಿದ್ದಾರೆ ಇವತ್ತು ಅಂತಂದ್ರೆ, ಯಾವ್ಯಾವ ಮಿಷನರಿಗಳಿಗೆ ಎಲ್ಲೆಲ್ಲಿಂದ ಫಂಡ್ ಬರುತ್ತೋ ಅದೇ ರಾಷ್ಟ್ರ ಜೊತೆಗೆ ತಾವು ಒಪ್ಪಂದಗಳನ್ನು ಮಾಡಿಕೊಂಡು ಈ ದೇಶಕ್ಕೆ ಆ ಫಂಡ್ಗಳನ್ನು ಕೊಡುವಂಥ ಎಲ್ಲ ರಾಷ್ಟ್ರಗಳಿಂದ ಫಂಡ್ಸನ್ನು ತಡೆದಿಟ್ಟಿದ್ದಾರೆ. ನೀವು ಸುಮ್ಮನೆ ಭಾನುವಾರದ ಕ್ರಿಶ್ಚಿಯನ್ರ ಮಾತುಗಳನ್ನು ಕೇಳಲಿಕ್ಕೆ ಹೋಗಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಇದು. ಅವರು ಪ್ರತಿ ಭಾನುವಾರ 15-20 ನಿಮಿಷ ನರೇಂದ್ರ ಮೋದಿನ ಬೈಲಿಗೋಸ್ಕರವೇ ಮೀಸಲಾಗಿಟ್ಕೊಂಡಿದ್ದಾರೆ. ಯಾಕೆ ಅಂತಂದರೆ, ಈ ಮನುಷ್ಯ ಇಳಿದೇ ಹೋದರೆ ಈ ದೇಶದಲ್ಲಿ ನಾವು ಹಿಂದೂಗಳನ್ನು ಕನ್ವರ್ಟ್ ಮಾಡಿಕೊಂಡು ನಮ್ಮದೇ ಪ್ರಭುತ್ವವನ್ನು ಸ್ಥಾಪಿಸೋದು ಕಷ್ಟ ಅಂತ. ಆಶ್ಚರ್ಯ ಏನು ಗೊತ್ತಾ, ಕ್ರಿಶ್ಚಿಯನ್ ಮಿಷನರಿಗಳಿಗೆ ನಕ್ಸಲ್ರನ್ನು ಕಂಡರೆ ಆಗಲ್ಲ, ನಕ್ಸಲ್ರಿಗೆ ಈ ಇಸ್ಲಾಂ ಭಯೋತ್ಪಾದಕರನ್ನು ಕಂಡರೆ ಆಗಲ್ಲ, ಇಸ್ಲಾಂ ಭಯೋತ್ಪಾದಕರಿಗೆ ಕ್ರಿಶ್ಚಿಯನ್ ಮಿಷನರಿಗಳನ್ನು ಕಂಡರೆ ಆಗಲ್ಲ. ಆದರೆ ಭಾರತದಲ್ಲಿ ಈ ಮೂವರೂ ಒಟ್ಟಾಗ್ತಿದ್ದಾರೆ. ಅವ್ರಿಗಿರೋದು ಒಂದೇ ಒಂದು, ಹೇಗಾದರೂ ಮಾಡಿ ಭಾರತವನ್ನು ಮುಗಿಸಬೇಕು ಅಂತ. ಹೇಗಾದರೂ ಮಾಡಿ ಭಾರತವನ್ನು ಒಂದ್ಸಲ ಮುಗಿಸಿದ್ರೆ ಈ ಪೂರ್ವ ಭಾಗದಲ್ಲಿರೋ ಭಾರತವನ್ನು ನಕ್ಸಲ್ರು ತಗೋತಾರೆ, ದಕ್ಷಿಣ ಭಾಗದಲ್ಲಿರುವಂಥ ಭಾರತವನ್ನು ಕ್ರಿಶ್ಚಿಯನ್ರು ತಗೊಳ್ತಾರೆ, ಇನ್ನು ಉತ್ತರ ಭಾರತದಲ್ಲಿ ಒಂದಷ್ಟು ಭಾಗವನ್ನು ಇಸ್ಲಾಂ ಟೆರರಿಸ್ಟ್ ಗ್ರೂಪ್ಗಳು ತೆಗೆದುಕೊಂಡ್ಬಿಟ್ರೆ ಈ ಭಾರತ ಕೊನೆಗೆ ಮಧ್ಯಪ್ರದೇಶ ಉತ್ತರ ಪ್ರದೇಶವಾಗಿ ಚಿಕ್ಕದಾಗಿ ಉಳ್ಕೊಂಡ್ಬಿಡುತ್ತೆ, ಇನ್ನೇನು ಇರಲ್ಲ ಭಾರತದಲ್ಲಿ ಅಂತ ಅವ್ರ ಕಲ್ಪನೆ. ಅದಕ್ಕೆ ಮೂವರು ಒಟ್ಟಾಗ್ತಾರೆ. ನೀವು ಆಂಧ್ರಕ್ಕೆ ಹೋದರೆ ಆಂಧ್ರದಲ್ಲಿ ಕ್ರಿಶ್ಚಿಯನ್ ಮಿಷನರಿಗಳು ಫಂಡೆಡ್ ಆಗಿರುವಂಥ ಮಿಷನರಿಗಳು, ಆ ಮಿಷನರಿಗಳ ಜೊತೆಯಲ್ಲಿ ನಕ್ಸಲ್ರು ಜೊತೆಯಲ್ಲಿ ಒಂದೇ ಗಾಡಿಯಲ್ಲಿ ತಿರುಗಾಡ್ತಾರೆ. ನಾನು ಒಂದು ಹೆಣ್ಮಗಳ ಹೆಸರು ಹೇಳ್ತೀನಿ, ಎಷ್ಟು ಜನಕ್ಕೆ ನೆನಪು ಗೊತ್ತಿರುತ್ತೋ ಇಲ್ವೋ ಗೊತ್ತಿಲ್ಲ. ಅರುಂಧತಿ ರಾಯ್ ಅಂತ ಒಬ್ಬ ಪತ್ರಕರ್ತ ಇದ್ದಾಳೆ, ಬೂಕರ್ ಪ್ರಶಸ್ತಿ ವಿನ್ ಆಗಿರುವಂಥ ಒಂದು ಹೆಣ್ಮಗಳು. ಈ ಅರುಂಧತಿ ರಾಯ್ ಕಾಶ್ಮೀರಕ್ಕೆ ಹೋಗಿ ಕಾಶ್ಮೀರದಲ್ಲಿರುವಂಥ ಯಾಸೀನ್ ಮಲಿಕ್ ಜೊತೆ ಕೈ ಕೈ ಹಿಡ್ಕೊಂಡು ಕಾಶ್ಮೀರವನ್ನು ಪಾಕಿಸ್ತಾನಕ್ಕೆ ಕೊಟ್ಬಿಟ್ರೆ ಗಂಟೇನು ಹೋಗುತ್ತೆ ಅಂತ ಮಾತಾಡ್ತಾಳೆ, ಅದನ್ನು ಜಗತ್ತೆಲ್ಲ ಪ್ರಕಟಿಸ್ತವೆ. ಅವಳಿಗೆ ಬೇಕಾಗಿರುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದಾಳೆ. ಇದೇ ಅರುಂಧತಿ ರಾಯ್ ಲೆಫ್ಟಿಸ್ಟ್ ಗ್ರೂಪು ಮಾವೋಗಳ ಜೊತೆ ಸೇರಿಕೊಳ್ತಾಳೆ, ಮಾವೋಗಳ ಕಡೆಯಿಂದ ಅವಳಿಗೆ ಫಂಡ್ ಆಗುತ್ತೆ. ಆದರೆ ಅರುಂಧತಿ ರಾಯ್ ನಿಜವಾದ ಹೆಸರೇನು ಗೊತ್ತಾ, ಸುಜೇನಾ ಅರುಂಧತಿ ರಾಯ್ ಅಂತ, ಒರಿಜಿನಲಿ ಕ್ರಿಶ್ಚಿಯನ್. ಅವಳು ಒಬ್ಬಳೊಳಗೆ, ದೇಶದಲ್ಲ ಒಬ್ಬಳೊಳಗೆ ಮೂರಿದೆ. ಒಂದು ಕ್ರಿಶ್ಚಿಯನ್ ಮಿಷನರಿ ಕೆಲಸ ಮಾಡುತ್ತೆ, ಆಕೆಗೆ ಫಂಡ್ ಆಗೋದು ಕ್ರಿಶ್ಚಿಯನ್ ಮಿಷನರಿಗಳು ಮಾಡ್ತವೆ, ಆಕೆ ಮಾವೋಗಳ ಜೊತೆ ಇದ್ದಾಳೆ, ಮತ್ತು ಆಕೆ ಸಪೋರ್ಟ್ ಮಾಡೋದು ಇಸ್ಲಾಮಿಕ್ ಟೆರರಿಸ್ಟ್ ಗ್ರೂಪ್ಗಳನ್ನು. ಈ ಥರದ್ದು ಎಷ್ಟು ಜನ ಇದ್ದಾರೆ ಗೊತ್ತಾ ಮಿತ್ರೆ. ನರೇಂದ್ರ ಮೋದಿ ಬಂದಮೇಲೆ ಇವರೆಲ್ಲರ ಅಂಗಡಿ ಬಂದ್ ಆಗಿರೋದ್ರಿಂದ ನರೇಂದ್ರ ಮೋದಿ ವಿರುದ್ಧ ಹೆಂಗೆ ಕೂಗಾಡ್ತಿದ್ದಾರೆ ಅಂತಂದರೆ, ಅವರು ಒಂದು ನಿರ್ಣಯ ಮಾಡ್ಕೊಂಡಿದ್ದಾರೆ, ಏನಾಗುತ್ತೋ ಬಿಡುತ್ತೋ. ಈ ಬಾರಿ ನರೇಂದ್ರ ಮೋದಿನೊಂದು ಪ್ರಧಾನಿ ಪಟ್ಟದಿಂದ ಕೆಳಗಿಳಿಸಿಬಿಟ್ರೆ ನಾವಿನ 50 ವರ್ಷಗಳ ಕಾಲ ಹಾಯಾಗಿ ಉಸಿರಾಡ್ಕೊಂಡಿರ್ಬೋದು ಅಂತ ನಿಶ್ಚಯ ಮಾಡಿಬಿಟ್ಟಿದ್ದಾರೆ. ಹೀಗಾಗಿ ಈ ಭಯೋತ್ಪಾದನೆಯ ವಿರುದ್ಧದ ಫೈಟ್ ಇದೆಯಲ್ಲ, ಇದು ಆರ್ಡಿನರಿ ಫೈಟ್ ಅಲ್ಲ, ಇದು ನಮ್ಮ ನಿಮ್ಮ ಬದುಕಿನ ಫೈಟ್ ಆಗಿರೋದ್ರಿಂದ ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡಿರೋದು ನಾನು. ಮಿತ್ರ, ನರೇಂದ್ರ ಮೋದಿ ಬರೀ ಇಷ್ಟನ್ನೇ ಮಾಡಿದ್ದಲ್ಲ, ನರೇಂದ್ರ ಮೋದಿ ಜಾಗತಿಕ ಮಟ್ಟದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ಭಾರತದ ಕುರಿತಂತೆ ತಂದ್ರಲ್ಲ. ಇವತ್ತು ಭಾರತವನ್ನು ನೋಡುವಾಗ, ಇವತ್ತು ನೋಡಿ, ಭಾರತಕ್ಕೆ ಈ ದೇಶದ ಮೇಲೆ ಅಟ್ಯಾಕ್ ಆದಾಗ ನಮಗೆ ಇಮ್ಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡಿದಂಥ ರಾಷ್ಟ್ರಗಳು ಹೆಂಗೆಂಗಿದ್ವು ಗೊತ್ತಾ. ಅಮೇರಿಕ ಈ ದೇಶದ ಮೇಲೆ ಅಟ್ಯಾಕ್ ಆದ ತಕ್ಷಣ ಅಮೇರಿಕಾದ NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್, ಪ್ರಾಬಬಲಿ ಟಾಡ್ಲರ್ ಅಂತ ಆತನ ಹೆಸರು, ಆತ ಭಾರತದ NSA ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅಜಿತ್ ದೋವಲ್ರಿಗೆ ಫೋನ್ ಮಾಡಿ ಭಾರತ ತನ್ನ ರಕ್ಷಣೆಗೆ ಪಾಕಿಸ್ತಾನದ ವಿರುದ್ಧ ಯಾವ ಕ್ರಮಗಳನ್ನು ಕೈಗೊಂಡರೂ ನಾವು ಭಾರತದ ಪರವಾಗಿರ್ತೀವಿ ಅಂತ ಇಮಿಡಿಯೇಟ್ ರಿಯಾಕ್ಷನ್. ಯಾವ ಕ್ರಮ ಅಂತಂದ್ರೆ, ಯುದ್ಧ ಮಾಡಿದ್ರೂ ಕೂಡ ಭಾರತ ಮಾಡಿದ್ದು ಸರಿ ಅಂತ ನಾನು ಹೇಳ್ತೀನಿ ಅಂತ ಅಮೆರಿಕ ಹೇಳೋ ಮಟ್ಟಿಗಿದೆಯಲ್ಲ ಮಿತ್ರ. ಅಷ್ಟೇ ಅಲ್ಲ, ಈ ದೇಶದ ಜೊತೆಗೆ ಫ್ರಾನ್ಸ್ ನಿಂತ್ಕೊಳ್ತು. ಫ್ರಾನ್ಸ್ ಏನ್ ಹೇಳಿದೆ ಗೊತ್ತಾ, ಈ ಭಯೋತ್ಪಾದಕ ಸಂಘಟನೆ ಏನಿದೆ ಜೈಷೆ ಮೊಹಮ್ಮದ್ದು, ಮತ್ತು ಅದರ ಮುಖ್ಯಸ್ಥ ಮೌಲಾನಾ ಮಸೂದ್ ಅಜರ್ನ ನಾವು ಜಾಗತಿಕ ಮಟ್ಟದ ಟೆರರಿಸ್ಟ್ ಅಂತ ಹೇಳಲಿಕ್ಕೆ ನಾವು ಪ್ರಸ್ತಾವ ಮಂಡಿಸ್ತೀವಿ ಅಂತ ಫ್ರಾನ್ಸ್ ಹೇಳಿದೆ. ಭಾರತದ ಪರವಾಗಿ ಫ್ರಾನ್ಸ್ ಮಾತಾಡುತ್ತೆ. ನ್ಯೂಜಿಲೆಂಡ್ನ ಸಂಸತ್ನಲ್ಲಿ ಜೈಷೆ ಮೊಹಮ್ಮದ್ನ ವಿರುದ್ಧವಾಗಿರುವಂಥ ಹೇಳಿಕೆಯ ಪ್ರಸ್ತಾವವನ್ನು ಮಂಡಿಸಿ ಪ್ರಸ್ತಾವದ ಸ್ವೀಕಾರ ಆಗುತ್ತೆ. ಮಿತ್ರರೇ, ಇಸ್ರೇಲ್ ಅನ್ನುವಂಥ ರಾಷ್ಟ್ರ ನಮಗೊಂದು ಟ್ವೀಟ್ ಮಾಡಿ ಹೇಳುತ್ತೆ, ಈ ದೇಶದ ಪ್ರಧಾನಿಗೆ ಹೇಳುತ್ತೆ, ಭಾರತಕ್ಕೆ ಯಾವ ಮಟ್ಟಿಗಿನ ಸಹಕಾರಕ್ಕೂ ನಾವು ಸಿದ್ಧ. ಯಾವ ಮಟ್ಟಿಗಿನ ಅಂತ ಹೆಂಗೆ ಹೇಳ್ತಾರೆ ಗೊತ್ತಾ, ಆ ಟ್ವೀಟನ್ನು ನೋಡಬೇಕು, ಭಾಳ ಹೆಮ್ಮೆ ಅನಿಸುತ್ತೆ. ಸಿಂಗಲ್ ಕೋಟ್ನಲ್ಲಿ ನಾವು ಕೊಡುವ ಸಹಕಾರಕ್ಕೆ ನೋ ಲಿಮಿಟ್ ಅಂತ ಹಾಕಿದ್ದಾರೆ. ಯಾವ ಲಿಮಿಟ್ಟು ಇಲ್ಲ, ಯಾವ ಕಂಡೀಷನೂ ಇಲ್ಲ, ಇಸ್ರೇಲ್ ಇಸ್ ವಿತ್ ಯು ಅಂತ. ಈ ದೇಶದ ಪ್ರಧಾನಮಂತ್ರಿ ಕಳೆದ 4-5 ವರ್ಷಗಳಲ್ಲಿ, 5 ವರ್ಷ ಪೂರ್ತಿ ಆಯಿತು ಅಂತ ಇಟ್ಕೊಂಡ್ರು, 5 ವರ್ಷಗಳಲ್ಲಿ ಜಾಗತಿಕ ಮಟ್ಟದಲ್ಲಿ ಭಾರತದ ಪ್ರಭಾವವನ್ನು ಹೇಗೆ ವಿಸ್ತರಿಸಿದ್ದಾರೆ ಅಂತಂದರೆ, ನಮಗೆ ಪ್ರಧಾನಿ ಬೇಕೋ ಇಲ್ವೋ ಗೊತ್ತಿಲ್ಲ, ನಮ್ಮಲ್ಲಿ ಅನೇಕರಿಗೆ ದ್ವಂದ್ವ ಇರ್ಬೋದು, ಆದರೆ ಜಗತ್ತಿನ ಜನಕ್ಕೆ ದ್ವಂದ್ವ ಇಲ್ಲ. ಇಸ್ಲಾಂ ಕಂಟ್ರಿಗಳು ಹೆಂಗೆ ಗೌರವಿಸ್ತಾವೆ ಗೊತ್ತಾ. ಈ ದೇಶದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಲ್ರಿಗೂ ಸಾಲ ಕೊಟ್ರಲ್ಲ, ಸಾಲ ಮನ್ನಾ ರೈತರಿಗೆ ಮಾಡುವಾಗ ಮಾತ್ರ ತುಂಬ ದೊಡ್ಡ ಪಾಂಪ್ ಮಾಡ್ತಾರೆ ಅವರು, ತುಂಬ ದೊಡ್ಡ ಡೋಲ್ ಬಡಿತಿರ್ತಾರೆ. ಆದರೆ ಸಾಲ ಕೊಟ್ಟು ಓಡ್ ಹೋಗುವಂಥ ಅನೇಕ ಉದ್ಯಮಿಗಳಿಗೆ ಸಾಲ ಕೊಟ್ರಲ್ಲ. ವಿಜಯ್ ಮಲ್ಯ ಕೂಡ ಒಬ್ಬ ಅದರಲ್ಲಿ. ವಿಜಯ್ ಮಲ್ಯನಿಗೆ 9,000 ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದು ಕಾಂಗ್ರೆಸ್ಸು.
ಆದರೆ ಕಾಂಗ್ರೆಸ್ನವರೆಲ್ಲ ಕೇಳಿದ್ದು ನರೇಂದ್ರ ಮೋದಿ ಯಾಕೆ ಹಿಡಿದಿಲ್ಲ ಅವನನ್ನ ಅಂತ. 9,000 ಕೋಟಿ ರೂಪಾಯಿ ಹೆಂಗೆ ಕೊಟ್ರಿ ಅಂತಂದರೆ ಗೊತ್ತಿಲ್ಲ. ಒಂದು ಪತ್ರಿಕೆ ಬ್ರೇಕ್ ಮಾಡ್ತು, ವಿಜಯ್ ಮಲ್ಯ ಅನೇಕ ಕಾಂಗ್ರೆಸ್ ಸರ್ಕಾರದ ಅನೇಕ ಮಂತ್ರಿಗಳಿಗೆ, ಕಾಂಗ್ರೆಸ್ ಸರ್ಕಾರವನ್ನು ಪ್ರಭಾವಿಸಬಲ್ಲ ವ್ಯಕ್ತಿಗಳಿಗೆ ತಾನು ಏರ್ ಟಿಕೆಟ್ನೆಲ್ಲ ಮಾಡಿಸ್ಕೊಡ್ತಿದ್ದ, ಅವರೆಲ್ಲ ವಿದೇಶ ಪ್ರವಾಸ ಇವನ್ ದುಡ್ಡಿನಲ್ಲಿ ಮಾಡ್ತಿದ್ರು ಅಂತ. ನಿಮ್ಮ ರಮ್ಯಾ ಕೂಡ ಅದರಲ್ಲಿ ಫಲಾನುಭವಿ, ವಿದೇಶಕ್ಕೆಲ್ಲ ಹೋಗಿ ಬಂದಿದ್ದು ರಮ್ಯಾ ಕೂಡ. ರಮ್ಯಾ ಹೇಳಿದ್ದು ನಾನೇನು ಮಾಡಲಿ, ಮೊದಲನೇ ಬಾರಿಗೆ ವಿದೇಶಕ್ಕೆ ಹೋಗಿದ್ದೆ, ಅವ್ನು ದುಡ್ಡಲ್ಲಿ ಹೋಗಿ ಬಂದೆ ಅಂತ ರಮ್ಯಾ ಬಾಯಿ ಬಿಟ್ಕೊಂಡು ಹೇಳಿದ್ಲು. ಆದರೆ ಯಾರ್ಯಾರು ಹಿಂಗೆ ವಿದೇಶಕ್ಕೆ ಹೋಗಿ ಬರ್ತಿದ್ರು ಅವರು ಬ್ಯಾಂಕಿಗೆ ಪತ್ರ ಬರೆದು ಕೊಡ್ರಿ ಪರವಾಗಿಲ್ಲ ಸಾಲ, ಅವ್ನು ತುಂಬ ದೊಡ್ಡ ಉದ್ಯಮಿ ವಾಪಸ್ ಕೊಡ್ತಾನೆ ಅಂತ. 9,000 ಕೋಟಿ ರೂಪಾಯಿ ಆಗಿತ್ತು ಸಾಲ. ನೆನ್ಪಿಟ್ಕೊಳ್ಳಿ ಮಿತ್ರರೇ, ಈಗಲೂ ಕಾಂಗ್ರೆಸ್ ಗೌರ್ಮೆಂಟೇ ಇದ್ದಿದ್ರೆ, ನಾನು ಬ್ಯಾಂಕ್ ರಪ್ಟ್ ಆಗಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳಿ ಅವನು ಹಾಯಾಗೆ ಇಲ್ಲಿರ್ತಿದ್ದ, ಕ್ಯಾಲೆಂಡರ್ಗಳನ್ನು ಮಾಡ್ಕೊಂಡು ತಿರುಗಾಡ್ತಿದ್ದ. ಯಾವಾಗ ನರೇಂದ್ರ ಮೋದಿ ಇದಕ್ಕೆಲ್ಲ ಅವಕಾಶ ಕೊಡಲ್ಲ ಅಂತ ಗೊತ್ತಾಯ್ತೋ, ಇನ್ನು ನನ್ನ ಹಿಂದೆ ಬೀಳ್ತಾರೆ ಅಂತ ಗೊತ್ತಾಯ್ತೋ, ದೇಶ ಬಿಟ್ಟು ಓಡೋಗ್ಬಿಟ್ಟ. ಅವನು ಅನ್ಕೊಂಡ 2 ವರ್ಷ ಆದಮೇಲೆ ಓಡೋಗಿದ್ದವನು, ಇನ್ನು 3 ವರ್ಷಗಳ ಕಾಲ ಇಂಗ್ಲೆಂಡಲ್ಲಿ ಇದ್ದುಬಿಟ್ರೆ ಮತ್ತೆ ನರೇಂದ್ರ ಮೋದಿ ಸರ್ಕಾರ ಬೀಳುತ್ತೆ, ವಾಪಸ್ ಹಾಯಾಗಿ ಬರಬಹುದು ಅಂತ. ಆದರೆ ನರೇಂದ್ರ ಮೋದಿ ಹೇಳಿದರು, ನನ್ನ ದೇಶದ ಹಣವನ್ನು ತಿಂದಂಥ 1 ಪೈಸೆ ತಿಂದು ಓಡೋಗಿರೋನು ಕೂಡ ಕಕ್ಕಿಸದೆ ಬಿಡಲ್ಲ ಅಂತ ನರೇಂದ್ರ ಮೋದಿ. ಇದೇ ಮಲ್ಯನನ್ನು ಮುಂದಿಟ್ಕೊಂಡು, ಇದೇ ಕೆಲವು ಕಂಪನಿಗಳನ್ನು ಮುಂದಿಟ್ಕೊಂಡು ಯಾವುದರ ಆರೋಪವನ್ನು ಕಾಂಗ್ರೆಸ್ ನರೇಂದ್ರ ಮೋದಿಯವರ ಮೇಲೆ ಮಾಡ್ತಿತ್ತೋ, ನರೇಂದ್ರ ಮೋದಿ ಇದರಲ್ಲ ಭಾಳ ಬುದ್ಧಿವಂತರು. ನೀವು ಅವ್ರಿಗೇನಾದರೂ ಕಲ್ಲೆಸಿದ್ರೆ ಆ ಕಲ್ಲನ್ನೇ ಮನೆಗೆ ಅಡಿಪಾಯ ಮಾಡ್ಕೊಂಡು ಬಿಡ್ತಾರೆ, ಅವ್ರು ಭಾಳ ಡೇಂಜರ್. ಅದಕ್ಕೆ ಕಲ್ಲೆಸಿಬೇಕಾದ್ರೂ ಹುಷಾರಾಗಿರಬೇಕು ಅಂತ ಕಾಂಗ್ರೆಸ್ಸಿಗೆ ಅರ್ಥ ಗೊತ್ತಿದೆ ಅವರಿಗೆ. ನರೇಂದ್ರ ಮೋದಿ ಹೆಂಗೆ ಮಾಡಿದ್ರು ಅಂತಂದರೆ, ಇಷ್ಟೆಲ್ಲ ಜನರ ಆಕ್ರೋಶ ಇದೆಯಲ್ಲ, ಈ ಉದ್ಯಮಿಗಳು ಹಿಂಗೆ ಮಾಡ್ತಾರೆ ಅಂತ, ತಕ್ಷಣ ನರೇಂದ್ರ ಮೋದಿ ಅದೇ ಸಂಸತ್ನಲ್ಲಿ ಒಂದು ಬಿಲ್ ಪಾಸ್ ಮಾಡಿಕೊಂಡ್ರು. ಆ ಬಿಲ್ನಲ್ಲಿ ಯಾರ್ಯಾರು ಹಿಂಗೆ ದುಡ್ಡು ತಿಂದು ಭಾರತ ಬ್ಯಾಂಕ್ಗಳಿಗೆ ಮೋಸ ಮಾಡಿ ಬ್ಯಾಂಕ್ ರಪ್ಟ್ ಅಂತ ಹೇಳ್ಕೊಳ್ತಾರೋ ಅವರ ಆಸ್ತಿಯನ್ನು ವಶಪಡಿಸ್ಕೊಳ್ಬೋದು ಅನ್ನೋಂಥ ಬಿಲ್ ಪಾಸ್ ಮಾಡಿದ್ರು. ಯಾವಾಗ ಈ ಬಿಲ್ ಬಂತೋ, ಭೂಷಣ್ ಸ್ಟೀಲ್ಸು SR ಸ್ಟೀಲ್ಸು ಇಬ್ಬರು ಸೇರಿ 70,000 ಕೋಟಿ ರೂಪಾಯಿನ ವಾಪಸ್ ಕೊಟ್ಟರು. ಯಾವ ಅನಿಲ್ ಅಂಬಾನಿ, ಕಾಂಗ್ರೆಸ್ ಹೇಳುತ್ತಲ್ಲ ನರೇಂದ್ರ ಮೋದಿ ಸಪೋರ್ಟ್ ಮಾಡ್ತಿದ್ದಾರೆ, ನರೇಂದ್ರ ಮೋದಿ ಸಪೋರ್ಟ್ ಮಾಡ್ತಿದ್ದಾರೆ ಅಂತ, 11,000 ಕೋಟಿ ರೂಪಾಯಿ ಸಾಲ ತೆಗೆದುಕೊಂಡಿದ್ದ, ನಾನು ಬ್ಯಾಂಕ್ ರಪ್ಟ್ ಆಗಿದ್ದೀನಿ ದುಡ್ಡು ತೀರಿಸ್ಲಿಕ್ಕಾಗಲ್ಲ ಅಂತ ಹೇಳಿದ್ದ. ನರೇಂದ್ರ ಮೋದಿಯವರ ಈ ಕಾನೂನು ಬಂದ ತಕ್ಷಣ ಅವನೇನು ಮಾಡಿದ, ತನ್ನ ಎಲ್ಲ ಟವರ್ಗಳನ್ನು, ಮೊಬೈಲ್ ಟವರ್ಗಳನ್ನು ಮಾರಾಟ ಮಾಡಿ 11,000 ಕೋಟಿ ತೀರಿಸಿದ. ವಿಚಿತ್ರ ಏನು ಗೊತ್ತಾ, ಅನಿಲ್ ಅಂಬಾನಿಗೆ ನರೇಂದ್ರ ಮೋದಿ ಸಪೋರ್ಟ್ ಮಾಡ್ತಾರೆ ಅಂತ ಹೇಳುವಂಥ ಕಾಂಗ್ರೆಸ್ಸು, ಅನಿಲ್ ಅಂಬಾನಿಯ ಈ ಥರದ ಬ್ಯಾಂಕ್ ರಪ್ಸಿ ಕೇಸನ್ನೊಂದನ್ನು ಸುಪ್ರೀಂ ಕೋರ್ಟಲ್ಲಿ ಫೈಟ್ ಮಾಡ್ತಿರೋದು ಕಾಂಗ್ರೆಸ್ಸಿನ ನಾಯಕ ಕಪಿಲ್ ಸಿಬಲ್. ಭಾಳ ವಿಚಿತ್ರ, ನಮ್ಗೆ ಯಾರಿಗೂ ಇದು ಗೊತ್ತಾಗಿರೋದು ಗೊತ್ತಾಗ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನಿದ್ದೀವಿ. ಅವ್ರು ಎಷ್ಟರ ಮಟ್ಟಿಗೆ ಒಳಗಿದ್ದಾರೆ ಅಂತಂದರೆ ಹೊರಗೆ ಬೈಲಿಗೆ ಕೂತ್ಕೊಂಡಿದ್ದಾರೆ. ಆದರೆ ನರೇಂದ್ರ ಮೋದಿ ಹೇಳಿದರು, ಇವರಷ್ಟೇ ಅಲ್ಲ, ಎಲ್ಲರ ಹತ್ರ ಕಕ್ಕಿಸ್ತೀನಿ ಅಂತ ಅವನ ಹಿಂದೆ ಬಿದ್ದರು. ಮಲ್ಯನ ಹಿಂದೆ, ಮಲ್ಯನಿಂದ ಹೆಂಗೆ ಬಿದ್ದರು ಅಂತಂದರೆ ಮಿತ್ರರೇ, ಮಲ್ಯ ಒಂದು ಹಂತದಲ್ಲಿ ಕಣ್ಣೀರು ಹಾಕ್ಕೊಂಡು ಹೇಳ್ಬಿಟ್ಟ, ನಾನು ಸಾಲ ವಾಪಸ್ ಕೊಡ್ತೀನಿ ಸರ್, ಪ್ಲೀಸ್ ನನ್ನಿಂದ ಬೀಳಬೇಡಿ ಅಂತ. ನರೇಂದ್ರ ಮೋದಿ ಹೇಳಿದರು, ನೀನು ಸಾಲ ವಾಪಸ್ ಕೊಡೋದಲ್ಲ ಕಣೋ, ನಮ್ಮ ಕಾನೂನು ಹೆಂಗಿದೆ ಅಂತಂದರೆ, ನಿನ್ನ ಎಲ್ಲ ಆಸ್ತಿಯನ್ನು ವಶಪಡಿಸ್ಕೊಳ್ತೀವಿ, ಇಂಗ್ಲೆಂಡಲ್ಲಿ ನಿನ್ನ ಆಸ್ತಿ ಪತ್ರವನ್ನಿಟ್ಟು ಇಂಗ್ಲೆಂಡಲ್ಲಿರೋ ನಿನ್ನ ಆಸ್ತಿನೂ ವಶಪಡಿಸ್ಕೊಳ್ತೀನಿ ನಾನು, ಆಮೇಲೆ ನೋಡ್ತೀನಿ ನೀನು ಏನು ಮಾಡ್ತೀಯ ಅಂತ ಹೇಳಿ ಅಷ್ಟು ಆಸ್ತಿನ ಭಾರತದ ಬೊಕ್ಕಸಕ್ಕೆ ಸೇರಿಸ್ಕೊಳ್ಳುವಂಥ ನಿರ್ಣಯ ಆಯಿತು. ಸೇರಿಸ್ಕೊಂಡಿದ್ದು ಆಯಿತು, ಎಲ್ಲವನ್ನೂ ಒಳಗೆ ಸೇರಿಸ್ಕೊಳ್ತಾ ಹೋದರು. ಅಷ್ಟಾಗಿಯೂ ನರೇಂದ್ರ ಮೋದಿ ಬಿಡದೆ ಇಂಗ್ಲೆಂಡಿಗೆ ಹೋಗಿ ತೆರೆಸಾ ಮೇ ಜೊತೆಗೆ ಮಾತಾಡಿ ಅವನನ್ನು ಬಿಟ್ಕೊಡ್ತೀರೋ ಇಲ್ವೋ ಅಂತ ಕೇಳಿದರು. ತೆರೆಸಮ್ಮ ಏನು ಹೇಳ್ತಾಳೆ ಗೊತ್ತಾ, ಈ ಇಂಗ್ಲೀಷರ ಧಿಮಾಕೇ ಧಿಮಾಕು. ಅವಳಂದ್ಲು, ಮಲ್ಯನ್ ಬಿಟ್ಕೊಡ್ಬೋದು, ಆದರೆ ನಿಮ್ಮ ದೇಶದ ಜೈಲುಗಳ ಮೇಲೆ ನಂಗೆ ವಿಶ್ವಾಸ ಇಲ್ಲ, ಅದಕ್ಕೆ ಬಿಟ್ಕೊಡಲ್ಲ. ನಿಮಗೆ AC ಜೈಲು ಮಾಡಿಕೊಡ್ಬೇಕು, ನಿಮಗೆ ಏನು ಮಾಡಿರೋ ಗನಂದಾರಿ ಕೆಲಸಕ್ಕೆ. ತಕ್ಷಣ ನರೇಂದ್ರ ಮೋದಿ ಹೇಳಿದರು, ಮೇಡಮ್ ಇದೇ ಜೈಲಲ್ಲಿ ನೀವು ಮಹಾತ್ಮ ಗಾಂಧೀಜಿ ಜವಾಹರ್ಲಾಲ್ ನೆಹರೂರನ್ನ ಇಟ್ಟಿದ್ರಿ ಅಂತ ಮರಿಬೇಡಿ, ಸರಿಯಾದ ಟೈಮಿಗೆ ಪಾಠ ಕಲಿಸ್ತೀವಿ ಅಂತ ನರೇಂದ್ರ ಮೋದಿ ಎದ್ದು ಬಂದರು. ಆದರೆ ಇಂಗ್ಲೆಂಡಿಗೆ ಚೆನ್ನಾಗಿ ಗೊತ್ತಿತ್ತು, ಭಾರತ ಜಗತ್ತಿನ ದೊಡ್ಡ ಮಾರ್ಕೆಟ್ಟು, 128 ಕೋಟಿ ಜನ ಇರೋದ್ರಿಂದ ಉದ್ಧಾರ ಮಾಡಲಿಕ್ಕಾಗಲ್ಲ ಅಂತ ಎಲ್ಲರೂ ಹೇಳ್ಕೊಂಡು ತಿರುಗಾಡ್ತಿದ್ರಲ್ಲ. ನರೇಂದ್ರ ಮೋದಿಯವರಿಗೆ ಈ 128 ಕೋಟಿಯೇ ವರದಾನ. ಅವ್ರು ಹೇಳ್ತಾರೆ 128 ಕೋಟಿ ಜನರ ಮಾರ್ಕೆಟ್ಟು, ನಮ್ಮ ಮಾರ್ಕೆಟನ್ನು ಬಿಟ್ಟು ನೀವು ಎಲ್ಲಿಗೆ ಹೋಗ್ತೀರ ನೋಡ್ಬಿಡ್ತೀನಿ, ಬ್ರೆಕ್ಸಿಟ್ ಬೇರೆ ಆಗುತ್ತೆ, ನಮ್ಮನ್ನು ಬಿಟ್ಟರೆ ಇನ್ಯಾರೂ ನಿಮಗೆ ಸಹಕಾರ ಕೊಡೋರಿಲ್ಲ ಅಂದ ತಕ್ಷಣ ಇಡೀ ಇಂಗ್ಲೆಂಡಿನ ಕೋರ್ಟು ಅಲ್ಲಿ ಹೇಗೆ ಅಂದರೆ ನಮ್ಮ ಕೋರ್ಟಿಗಿಂತ ಸ್ಲೋ ಅಲ್ಲಿನ ಕೋರ್ಟುಗಳು, ಅಂಥದ್ರಲ್ಲಿ ಆ ಕೋರ್ಟು ಬೇಗ ಪ್ರೊಸೆಸ್ ಮಾಡಿ ಇವನನ್ನು ಕರ್ಕೊಂಡು ಹೋಗ್ಬೋದು, ಇನ್ನು 14 ದಿನ ಟೈಮು, ಅವನು ಅಪ್ಲೈ ಮಾಡಲಿಲ್ಲ ಅಂದರೆ ನೀವೇ ಹೇಳ್ಕೊಂಡು ಹೋಗ್ಬಿಡಿ ಅಂತ ಕೋರ್ಟ್ ನಿರ್ಣಯ ಕೊಟ್ಬಿಡ್ತು. ಅವನೊಂದು 7-8 ದಿನ ಆದಮೇಲೆ ಮತ್ತೆ ಅಪ್ಲೈ ಮಾಡ್ಕೊಂಡಿದ್ದಾನೆ ಸುಪ್ರೀಂ ಕೋರ್ಟ್ಗೆ. ಆದರೆ ನರೇಂದ್ರ ಮೋದಿ 100% ಬಿಡಲ್ಲ ಅಂತ ಗೊತ್ತಿರೋ ಅವನು ಮೊನ್ನೆ 8 ಟ್ವೀಟ್ ಮಾಡಿದ್ದಾನೆ ಗೊತ್ತಾ ಮಲ್ಯ, ಅವನು ಹೇಳಿದ್ದಾನೆ ನಾನು ಮಾಡಿದ ಸಾಲ 9,000 ಕೋಟಿ ರೂಪಾಯಿ, ನೀವು ಬಡ್ಡಿಯೆಲ್ಲ ಸೇರಿಸಿ ನನ್ನ ಆಸ್ತಿನೆಲ್ಲ 13,000 ಕೋಟಿ ರೂಪಾಯಿ ವಶಪಡಿಸ್ಕೊಂಡು ಬಿಟ್ಟಿದ್ದೀರಿ, ಇನ್ನು ನನ್ನಿಂದ ಏನಾಗಬೇಕು ಹೇಳಿ ಅಂತ ನರೇಂದ್ರ ಮೋದಿ ಹೇಳಿದ್ದಾರೆ. ಇನ್ನೇನೂ ಆಗಬೇಕಾಗಿಲ್ಲ, ನೀವು ಬರಬೇಕಿಲ್ಲಿ ನಮ್ಮ ಎದುರುಗಡೆ ನಿಂತ್ಕೋಬೇಕು, ಈ ದೇಶದ ಜನ ನಿನ್ನ ನೋಡಬೇಕು, ಈ ದೇಶಕ್ಕೆ ಮೋಸ ಮಾಡಿದವನು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ಅವನನ್ನು ಭಾರತ ಎಳ್ಕೊಂಡು ಬರುತ್ತೆ ಅಂತ ಜಗತ್ತಿಗೆ ಗೊತ್ತಾಗಬೇಕು, ಅವಾಗ ಇನ್ಯಾರು ಇಂಥ ಸಾಹಸ ಮಾಡಲ್ಲ, ಅದಕ್ಕೋಸ್ಕರ ನೀನು ಬರಬೇಕು ಅಂತ. ಅವನು ಬರೋದು ಬೇಡ ಅಂತ ಅದೆಷ್ಟು ಕಾಂಗ್ರೆಸ್ಸಿಗರು ಹೋಮ ಜಪ ಹವನ ಮಾಡ್ತಿದ್ದಾರೋ ದೇವರೇ ಬಲ್ಲ.
ಅವನು ಬಂದು ಎರಡು ದಂಡ ಬಿತ್ತು ಅಂತಂದರೆ ಯಾರ್ಯಾರು ನಂಗೆ ದುಡ್ಡು ಕೊಡ್ಲಿಕ್ಕೆ ಹೆಲ್ಪ್ ಮಾಡಿದ್ರು ಅಂತ ಬಾಯಿ ಬಿಟ್ಟುಬಿಟ್ರೆ ಇನ್ನು ಜೀವಮಾನದಲ್ಲಿ ಉತ್ತರ ಕೊಡಲಿಕ್ಕಾಗದೇ ಇರುವಂಥ ಸ್ಥಿತಿಗೆ ಪ್ರತಿಪಕ್ಷಗಳು ಹೋಗ್ಬಿಡ್ತವೆ. ಎಲ್ಲರೂ ಪ್ರೇ ಮಾಡ್ಕೊಳ್ತಿದ್ದಾರೆ. ನೀವು ಗಮನಿಸ್ತಿದ್ದೀರಾ, ಕಳೆದ ಒಂದು 5-6 ತಿಂಗಳಿಂದ ಒಬ್ಬ ಕಾಂಗ್ರೆಸ್ಸಿಗೂ ವಿಜಯ್ ಮಲ್ಯ ಹೆಸರು ಎತ್ತುತ್ತಾ ಇಲ್ಲ. ಗಮನಿಸಿ ಸುಮ್ಮನೆ ನೋಡಿ ಹೆಂಗಿದೆ ಅಂತ. ಕಾಂಗ್ರೆಸ್ ರಫೇಲ್ನ ಹಿಡ್ಕೊಂಡು ಕೂತಿದೆ. ಯಾಕೆ ಅಂದರೆ ಇದೊಂದೇ ಜನರಿಗೆ ತೊಗೊಂಡು ಹೋಗಬೇಕು. ಅಪ್ಪಿತಪ್ಪಿ ನಾವೇನಾದರೂ ಮಲ್ಯನ ಹೆಸರು ಹೇಳಿದರೆ, ಅಪ್ಪಿತಪ್ಪಿ ನಾವು ಲ್ಯಾಂಡ್ ಹಗರಣ, ಭೂ ಹಗರಣ ಅಂತ ಕರೆದ್ರೆ ವಾದ್ರ ಬಂದ್ಬಿಡ್ತಾನೆ. ಎಷ್ಟು ಹೆದರಿಕೆಯಿಂದಿದ್ದಾರೆ ಇವರು ಅಂತಂದರೆ ಎಚ್ಚರಿಕೆಯಿಂದ ಡೀಲ್ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ ಮಿತ್ರರೆ, ಜಾಗತಿಕ ಮಟ್ಟದಲ್ಲಿ ಇವತ್ತು ಮುಸ್ಲಿಂ ರಾಷ್ಟ್ರಗಳು ಭಾರತದ ಪರವಾಗಿ ಹೆಂಗಿದೆ ಗೊತ್ತಾ? ಕಳೆದ ಸರ್ಕಾರ ಇರುವಾಗ ಆಗಸ್ಟ ವೆಸ್ಟ್ಲ್ಯಾಂಡ್ ಹೆಲಿಕಾಪ್ಟರ್ಗಳ ಖರೀದಿಯಲ್ಲಿ 3,600 ಕೋಟಿ ರೂಪಾಯಿ ಹಗರಣ ಆಗಿತ್ತು. 3,600 ಕೋಟಿ ರೂಪಾಯಿ ಹಗರಣ. ಈ 3,600 ಕೋಟಿ ರೂಪಾಯಿ ಹಗರಣದಲ್ಲಿ ಒಂದೇ ಪರಿವಾರಕ್ಕೆ 10% ಅಂದ್ರೂ 360-400 ಕೋಟಿ ರೂಪಾಯಿ ದುಡ್ಡು ಹೋಗಿತ್ತು. 10% ಅಂತ ಇಟ್ಕೊಂಡ್ರೆ ಅದರ ಮಧ್ಯ ಸೂತ್ರಧಾರ ಯಾರಿದ್ದ ಅಂತಂದ್ರೆ ಕ್ರಿಶ್ಚಿಯನ್ ಮಿಷೆಲ್ ಅಂತಿದ್ದ. ನರೇಂದ್ರ ಮೋದಿ ಅವರು ಮಿಷೆಲ್ನ ಮಿಷೆಲ್ ಮಾಮ ಅಂತ ಸಂಬೋಧಿಸ್ತಿರ್ತಾರೆ. ಯಾಕೆ ಮಿಷೆಲ್ ಮಾಮ ಅಂತಾರೆ ಗೊತ್ತಾ? ಆತ ಸೋನಿಯಾ ಗಾಂಧಿ ಫ್ಯಾಮಿಲಿಗೆ ಭಾಳ ಹತ್ತಿರದವನು, ಮತ್ತು ರಾಹುಲ್ ಅವನನ್ನು ಮಿಷೆಲ್ ಮಾಮ ಅಂತಲೇ ಕರಿತಿದ್ದ ಅಂತ ಅವ್ರು ಟಾಂಗ್ ಕೊಡೋದು, ಮಿಷೆಲ್ ಮಾಮ ಬಂದಿದ್ದಾನೆ ಈಗ ಅಂತ. ಮಿಷೆಲ್ ಹೆಂಗಿದ್ದ ಗೊತ್ತಾ? ಇಂಗ್ಲೆಂಡ್ನವನು ಮೂಲತಃ. ಅವನು ದುಬೈಗೆ ಬಂದು ದುಬೈಲಿ ಉಳ್ಕೊಂಡು ಭಾರತದಲ್ಲಿ ಇಮಿಡಿಯೇಟ್ರಿ ಕೆಲಸ ಮಾಡ್ಕೊಳ್ತಾ ಇದ್ದ. ಆದರೆ ಭಾರತ ಸರ್ಕಾರ ಅವನ ವಿರುದ್ಧ ಇರುವಂಥ ಎಲ್ಲ ದಾಖಲೆಗಳನ್ನು ದುಬೈನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತು. ದುಬೈನ ಕೋರ್ಟ್ನಲ್ಲಿ ಚರ್ಚೆ ನಡೆಯುವಾಗ ಇವನು ಅಂದ್ಕೊಂಡಿದ್ದ ಭಾರತೀಯರು ನನ್ನನ್ನು ಎಲ್ಲಿ ಹಿಡಿಲಿಕ್ಕಾಗತ್ತೆ ಅಂತ ಧೈರ್ಯವಾಗಿ ಕೂತಿದ್ದ. ಆದರೆ ಭಾರತ ಏನು ಮಾಡ್ತು? ತನ್ನ ಒಟ್ಟಾರೆ ರಾಜತಾಂತ್ರಿಕ ನಡೆಯನ್ನು ಬಳಸ್ಕೊಂಡು ದುಬೈ ಅಥವಾ ಅಬುದಾಬಿ ಈ UAE ಪ್ರಮುಖರು ಏನು ಹೇಳಿದರು, ನಮಗೆ ಭಾರತ ಬೇಕಾಗಿದೆ, ಭಾರತದ ಫ್ರೆಂಡ್ಶಿಪ್ ಬೇಕು, ಅದಕ್ಕೋಸ್ಕರ ಭಾರತಕ್ಕೇನಾದರೂ ಮಿಷೆಲ್ನ ಬಿಟ್ಕೊಡ್ಬೇಕಾದ್ರೆ ನಮ್ಮ ಅಭ್ಯಂತರ ಏನೂ ಇಲ್ಲ ಅಂತ ಹೇಳಿದ ತಕ್ಷಣ ಕೋರ್ಟ್ ಹೇಳ್ತು, ಹಾಗಿದ್ರೆ ಮಿಷೆಲ್ನ ಕಳಿಸ್ಕೊಡ್ಲಿಕ್ಕೆ ನಮ್ಮ ಅಭ್ಯಂತರವೂ ಇಲ್ಲ, ಭಾರತೀಯರು ಯಾವಾಗ ಬೇಕಿದ್ರೂ ಎಳ್ಕೊಂಡು ಹೋಗ್ಬೋದು ಅಂತ. ಹಂಗಂದು ಬಿಟ್ಟುಬಿಡ್ತಾರೆ ಅಂತ ಅಂದ್ಕೊಂಡಿದ್ದ ಅವನು. ಬಿಟ್ಟಿದ ತಕ್ಷಣ ಎಲ್ಲಾದರೂ ಬೇರೆ ದೇಶಕ್ಕೆ ಓಡೋಗೋಣ ಅಂತ. ಆದರೆ ಗೊತ್ತಿರಲಿ ಮಿತ್ರರೇ, ಈ ದೇಶದ ಪ್ರಿಪೇರ್ಡ್ನೆಸ್ ಹೆಂಗಿತ್ತು ಅಂತಂದರೆ, ಅಜಿತ್ ದೋವಲ್ ಒಂದು ವಿಮಾನವನ್ನು ದಾಖಲೆ ಕಳಿಸಿದ್ರು, ಇವನನ್ನು ಕೋರ್ಟಿಂದ ರಿಲೀಸ್ ಮಾಡಿದ ತಕ್ಷಣ ಅದು ಯಾವ ಜೀಪಲ್ಲಿ ಕರ್ಕೊಂಡು ಬಂದರೋ ಆ ಜೀಪ್ ನೇರವಾಗಿ ಏರ್ಪೋರ್ಟಿಗೆ ಕರ್ಕೊಂಡು ಬಂತು. ಅಲ್ಲಿ ಭಾರತದ ವಿಮಾನಕ್ಕೆ ಅವನನ್ನು ಹತ್ತಿಸಲಾಯಿತು. ಬೇಕಾಗಿರುವ ಎಲ್ಲ ಡೀಟೇಲ್ಸ್ಗಳನ್ನು ಪೂರೈಕೆ ಮಾಡಿ ಅವನನ್ನು ಭಾರತದ ಕಡೆ ತಿರುಗಿಸಿದಾಗ ಅವನು ಕೇಳಿದಂತೆ, ನೀವು ನನ್ನ ಕಿಡ್ನಾಪ್ ಮಾಡ್ತಿದ್ದೀರಿ. ಭಾರತದ ಅಧಿಕಾರಿ ಹೇಳಿದರಂತೆ, ಮೊದಲೆಲ್ಲ ಭ್ರಷ್ಟಾಚಾರದಲ್ಲಿ ಕಿಕ್ ಬ್ಯಾಕ್ ನೀವು ಕೊಡ್ತಿದ್ರಿ, ಈಗ ಭಾರತ ಬದಲಾಗಿದೆ, ಕಿಡ್ನಾಪ್ ಮಾಡಿ ಆದರೂ ಕರ್ಕೊಂಡೋಗಿ ನೀನು ಬಾಯಿ ಬಿಡಿಸ್ತೀವಿ ಅಂತ. ಹೆಂಗೆ ಕರ್ಕೊಂಡು ಬಂದರು ಗೊತ್ತಾ? ರಫೇಲ್ ಬಗ್ಗೆ ಮಾತನಾಡ್ತಾ ಇರುವಂಥ ರಾಹುಲ್ ಯಾವತ್ತೂ ಕೂಡ ಅಗಸ್ಟ ವೆಸ್ಟ್ಲ್ಯಾಂಡ್ ಬಗ್ಗೆ ಮಾತೇ ಆಡಲ್ಲ. ಯಾಕೆಂದರೆ ಕ್ರಿಶ್ಚಿಯನ್ ಮಿಷೆಲ್ ಬಂದ ತಕ್ಷಣ, ನಂಗೆ ಗೊತ್ತಿಲ್ಲ ಅವ್ರ ತಲೆ ಎಲ್ಲಿಟ್ಟಿದ್ದಾರೋ ಕಾಂಗ್ರೆಸ್ನವರು, ಕ್ರಿಶ್ಚಿಯನ್ ಮಿಷೆಲ್ ಬಂದ ತಕ್ಷಣ ಓಡಿ ಹೋಗಿ ಕ್ರಿಶ್ಚಿಯನ್ ಮಿಷೆಲ್ಗೆ ಮಾಹಿತಿಯನ್ನು ಕೊಟ್ಟಿದ್ದು ಅಥವಾ ಅವನ ಪರವಾಗಿ ನಾನು ವಾದಿಸ್ತೀನಿ ಅಂತ ಹೇಳಿದ್ದು ಯಾರು ಗೊತ್ತಾ? ಕಾಂಗ್ರೆಸ್ಸಿನ ಯುವ ವಿಭಾಗದ ಮುಖಂಡ. ಅವನು ಹೋಗ್ಬಿಟ್ಟು ಕ್ರಿಶ್ಚಿಯನ್ ಮಿಷೆಲ್ ಪರವಾಗಿ ನಾನು ವಾದಿಸ್ತೀನಿ ಅಂತಂದ. ಪತ್ರಕರ್ತರು ಕೇಳಿದರು, ನಿನಗೆ ಯಾವ ಜವಾಬ್ದಾರಿ ಇದೆ? ಅವನು ಕಾಂಗ್ರೆಸ್ಸಿನ ಯುವ ವಿಭಾಗದ ಮುಖಂಡ ಅಂತ ಟಿ ವಿ ಮುಂದೆ ಹೇಳ್ಕೊಂಡ. ಆಮೇಲೆ ಏನಾಯಿತು, ಇವನಿಗೆ ಎರಡು ಬಾಯಿ ಬಿಟ್ಟರು, ಎರಡು ಇವನ ಹತ್ರ ಬಾಯಿ ಬಿಡಿಸ್ಲಿಕ್ಕೆಲ್ಲ ಪ್ರಯತ್ನ ಪಡ್ತಿರುವಾಗ ಇದೇ ಲಾಯರ್ ವಾಪಸ್ ನೋಡ್ಲಿಕ್ಕೆ ಬಂದರೆ ಅವನೇನು ಮಾಡಿದ್ದ, ಒಂದು ಚೀಟಿ ಬರೆದು ಯಾರಿಗೂ ಗೊತ್ತಾಗದಂತೆ ಆ ಲಾಯರ್ ಜೇಬಲ್ಲಿಟ್ಟ. ಪೊಲೀಸರು ಅದನ್ನು ನೋಡಿದರು, CCTV ಕ್ಯಾಮ್ರಾದಲ್ಲೆಲ್ಲ ದಾಖಲಾಗಿತ್ತು. ಲಾಯರ್ ಹೊರಗೆ ಬಂದ ತಕ್ಷಣ ಅವನನ್ನು ಹಿಡಿದು ಜೇಬಲ್ ಏನಿದೆ ಅಂತ ತೆಗೆದು ನೋಡಿದರೆ ಅದರಲ್ಲಿ ಬರೆದಿತ್ತು, ಸೋನಿಯಾ ಗಾಂಧಿಯವ್ರ ಬಗ್ಗೆ ನನಗೆ ಏನಾದರೂ ಪ್ರಶ್ನೆ ಕೇಳಿದರೆ ಏನಂತ ಉತ್ತರ ಕೊಡಬೇಕು ನಾನು ಅಂತ ದಯಮಾಡಿ ಹೇಳಿ ಕಳಿಸಿ ಅಂತ. ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿ CBI ಅಧಿಕಾರಿಗಳು ಹಿಂಗಾಗ್ಬಿಟ್ರೆ ಹೆಂಗೆ ಸರ್, ದಯಮಾಡಿ ಇವನಿಗೆ ಲಾಯರ್ನೂ ಕೊಡಬಾರದು ನೀವು ಅಂತ ಕೇಳಿಕೊಂಡು ಸ್ವಲ್ಪ ದಿನಗಳ ಕಾಲ ಪ್ರತ್ಯೇಕವಾಗಿ ಬಿಡಿ ಅಂತ ಕೇಳಿಕೊಳ್ಳುವಂಥ ವಾತಾವರಣ ನಿರ್ಮಾಣ ಆಯ್ತಲ್ಲ. ಇದು ಕ್ರಿಶ್ಚಿಯನ್ ಮಿಷೆಲ್ದು. ಕ್ರಿಶ್ಚಿಯನ್ ಮಿಷೆಲ್ ಅಷ್ಟೇ ಅಲ್ಲ, ರಾಜೀವ್ ಸಕ್ಸೇನಾ ಇದೇ ಥರದ ಡೀಲ್ಗಳಲ್ಲಿ ಮುಖ್ಯಸ್ಥನಾಗಿದ್ದ ರಾಜೀವ್ ಸಕ್ಸೇನಾನ ಎಳ್ಕೊಂಡು ಬಂದಿದ್ದಾರೆ. ಅವನು ಮೊನ್ನೆ ಬಾಯಿ ಬಿಟ್ಟಿದ್ದಾನೆ, ನಾನು ಈ ಇಡೀ ಕೇಸ್ನಲ್ಲಿ ಅಪ್ರೂವರ್ ಆಗಿಬಿಡ್ತೀನಿ, ನನಗೆ ಮಾತ್ರ ಏನು ತೊಂದರೆ ಕೊಡಬೇಡಿ ಅಂತ ಕೇಳಿಕೊಂಡಿದ್ದರ ಪರಿಣಾಮವಾಗಿ ಈ ದೇಶದಲ್ಲಿ ಇಷ್ಟು ವರ್ಷಗಳ ಕಾಲ ನಡೆದ ಹಗರಣಗಳ ಪಟ್ಟಿಯನ್ನು, ಹಗರಣಗಳ ಬಾಯನ್ನು ಬಿಡ್ಲಿಕ್ಕೆ ಹೊರಟಿದ್ದಾನಲ್ಲ. ಇದು ಭಾರತದಲ್ಲಿ ನಡೀತಾ ಇರುವಂಥ ಹೊಸ ಪ್ರಕ್ರಿಯೆ. ಮಿತ್ರ, ಹೆಂಗಿದೆ ಇವತ್ತಿನ ಭಾರತ ಅಂತಂದರೆ, ನೀವು ಜಗತ್ತಿನ ಯಾವ ಮೂಲೆಯಲ್ಲಿ ಈ ದೇಶಕ್ಕೆ ಹೋಗಿ ಮೋಸ ಮಾಡಿ ಹೋಗಿ ಅಡಗಿದ್ರೂ ಕೂಡ ನೀವು ಬದುಕುವ ಸಾಧ್ಯತೆಗಳಿಲ್ಲ ಅಂತ ಈ ದೇಶದ ಇಂಟರ್ನ್ಯಾಷನಲ್ ಪಾಲಿಸಿ ಅಷ್ಟು ಚೆನ್ನಾಗಿ ಡೆವಲಪ್ ಆಗುತ್ತೆ. ಮುಸಲ್ಮಾನ್ ರಾಷ್ಟ್ರಗಳು ಭಾರತದ ಪರವಾಗಿ ನಿಂತಿರೋದು ಈ ಕಾರಣಕ್ಕೋಸ್ಕರ ಭಾರತ ಬಲಾಢ್ಯವಾಗಿದೆ ಅಂತ. ಈ ದೇಶ ಇವತ್ತು ಹೆಂಗಾಗೋಗಿದೆ ಅಂದರೆ ಬರೀ ಜಾಗತಿಕ ಮಟ್ಟದಲ್ಲ, ನರೇಂದ್ರ ಮೋದಿ ಅವರು ಬಂದಾಗಲಿಂದ ಈ ದೇಶದ ಪ್ರತಿಯೊಬ್ಬನ ಆತ್ಮವಿಶ್ವಾಸ ಹೆಚ್ಚಿಸಲಿಕ್ಕೆ ಬೇಕಾಗಿರುವಂಥ ಕೆಲಸ ಮಾಡಿದ್ದಾರೆ. ಈ ದೇಶದ ಪ್ರತಿಯೊಬ್ಬ ರಾಜಕಾರಣಿಯೂ ಹೇಳ್ತಿದ್ದ, 128 ಕೋಟಿ ಜನರ ಭಾರತ, ಈ ಭಾರತವನ್ನು ಗಟ್ಟಿ ಮಾಡೋದು ಕಷ್ಟ, ಈ 128 ಕೋಟಿ ಜನಸಂಖ್ಯೆ ಇರೋದ್ರಿಂದ ಎಲ್ಲ ಹಾಳಾಗಿರೋದು, ಈ 128 ಕೋಟಿ ಜನರಲ್ಲಿ 50% ಜನ ದಡ್ರು, ಅಂಗೂಟ ಚಾಪುಗಳು, ಹೆಬ್ಬೆರಳು ಒತ್ತುತ್ತಾರೆ, ಅವರಿಗೆ ಬರವಣಿಗೆ ಗೊತ್ತಿಲ್ಲ, ಅಯ್ಯೋ ಹೈರಾಣ ಆಗ್ಬಿಡುತ್ತೆ ಭಾರತ ಇವ್ರನ್ನೆಲ್ಲ ಸರಿ ಮಾಡಬೇಕಾದ್ರೆ ಅಂತ ನಮ್ಮ ಮುಂದೆ ಭಾಷಣ ಮಾಡುವಾಗ ನಾವು ಅಂದ್ಕೊಳ್ತಿದ್ವಿ ಜನಸಂಖ್ಯೆ ಹೆಂಗಪ್ಪ ಕಡಿಮೆ ಮಾಡೋದು ಅಂತ.
ಆದರೆ ನರೇಂದ್ರ ಮೋದಿ ಬಂದು ಹೇಳಿದರು, ಯಾರು 50% ಜನ ಈ ದೇಶದಲ್ಲಿ ದಡ್ರು ಅಂತಾರೋ ಅವ್ರನ್ನ ಬಳಸ್ಕೊಂಡೆ ರಾಷ್ಟ್ರವನ್ನು ಕಟ್ತೀನಿ, ನೀವು ಬುದ್ಧಿವಂತರೆಲ್ಲ ಪಕ್ಕಕ್ಕಿರಿ ಅಂತ ನರೇಂದ್ರ ಮೋದಿ ಹಳ್ಳಿ ಜನರ ಮೇಲೆ ಹೆಚ್ಚಿನ ಭರವಸೆ ಇಟ್ಟರು. ಯಾಕೆ ಗೊತ್ತೇನೋ ಮಿತ್ರರೇ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಹೆಂಗಿತ್ತು ಗೊತ್ತಾ ಪರಿಸ್ಥಿತಿ? ಆಕ್ಸ್ಫರ್ಡಲ್ಲಿ ಓದ್ದವರು, ಹಾರ್ವರ್ಡಲ್ಲಿ ಓದ್ದವ್ರೆ, ಇಂಗ್ಲೀಷ್ ಚೆನ್ನಾಗಿ ಮಾತನಾಡಲಿಕ್ಕೆ ಬರೋರು ಮಾತ್ರ ಪ್ರಧಾನಿಯಾಗಬೇಕು, ಯಾಕಂದರೆ ಜಗತ್ತೆಲ್ಲ ತಿರುಗಾಡಬೇಕಲ್ಲ ಅಂತ. ನರೇಂದ್ರ ಮೋದಿಗೆ ಆಕ್ಸ್ಫರ್ಡ್ ಡಿಗ್ರಿನೂ ಇಲ್ಲ, ಹಾರ್ವರ್ಡ್ ಡಿಗ್ರಿನೂ ಇಲ್ಲ, ಅವರಿಗೆ ರಸ್ತೆ ಅಂಗಡಿಯಲ್ಲಿ ಚಾಯ್ ಮಾರಿ ಗೊತ್ತಿರೋದ್ರಿಂದ ಆ ರಸ್ತೆಯಲ್ಲಿ ಬರುವಂಥ ಬಡ ಜನರು ಡಿಗ್ರಿ ಕೊಟ್ಟಿದ್ದಾರೆ, ನಿನ್ನ ಪ್ರಧಾನಿ ಆಗ್ಬೋದು ಅಂತ. ಆ ಡಿಗ್ರಿ ತೆಗೆದುಕೊಂಡು ಬಂದಿರೋದ್ರಿಂದ ಬಡವರ ವ್ಯಕ್ತಿತ್ವ ನರೇಂದ್ರ ಮೋದಿಗೆ ಚೆನ್ನಾಗಿ ಗೊತ್ತು. ಅದಕ್ಕೆ ನರೇಂದ್ರ ಮೋದಿ ಹೇಳಿದರು, ಈ ದೇಶದ 50% ಜನಕ್ಕೆ ಅಕೌಂಟೇ ಇಲ್ವಲ್ಲ, ಬ್ಯಾಂಕಿನಿಂದ ಏನಾದರೂ ಒಳ್ಳೆ ನಿರ್ಧಾರ ತೆಗೆದುಕೊಂಡ್ರೆ ಅದು ನಿಮ್ಮವ್ರಿಗೂ ತಲುಪೋದೇ ಇಲ್ವಲ್ಲ, ಬನ್ನಿ ಅಂತಂದರು. ಮಂಡ್ಯದಲ್ಲಿ ತುಂಬ ಜನ ರೈತರು ಇದ್ದೀರಿ, ಎಲ್ಲ ಕಾಂಗ್ರೆಸ್ನವರು ಹೇಳ್ತಾರೆ ರೈತರ ಸಾಲ ಮನ್ನಾ ಮಾಡಲಿಲ್ಲ, ರೈತರ ಸಾಲ ಮನ್ನಾ ಮಾಡಲಿಲ್ಲ ಅಂತ. ಮಿತ್ರ, ಪ್ರಾಮಾಣಿಕವಾಗಿ ಹೇಳಿ, ರೈತರ ಸಾಲ ಮನ್ನಾನ 1947 ನಂತರ ಅನೇಕ ಬಾರಿ ಮಾಡಿದ್ದೀವಿ, ಆದರೆ ರೈತರ ಆತ್ಮಹತ್ಯೆ ನಿಂತಿದೆಯಾ? ಯಾಕೆ ನಿಂತಿಲ್ಲ ಗೊತ್ತೇನು? ಯಾವ ರೈತನ ಸಾಲ ಮನ್ನಾ ಮಾಡ್ತೀವೋ ಆ ರೈತ ಈ ಬ್ಯಾಂಕಿಗೇ ಬರಲ್ಲ. 50% ರೈತರು ಬ್ಯಾಂಕಿಗೆ ಬರ್ತಿರಲಿಲ್ಲ, ಅವರು ಸಾಲ ತೆಗೆದುಕೊಳ್ತಾ ಇದ್ದಿದ್ದು ಬೀಜದ ಅಂಗಡಿಯಲ್ಲಿ, ಸಾಲ ತೆಗೆದುಕೊಳ್ತಾ ಇದ್ದು ಗೊಬ್ಬರದ ಅಂಗಡಿಯಲ್ಲಿ. ಆ ಸಾಲ ತೀರಿಸಲಿಕ್ಕಾಗದೆ ಹೋದಾಗ ಆತ್ಮಹತ್ಯೆ ಮಾಡ್ಕೊಳ್ತಿದ್ನಲ್ಲ, ಅವನು ಫೋಟೋ ಹಿಡ್ಕೊಂಡು ಇವರೆಲ್ಲರೂ ಏನು ಮಾಡ್ತಿದ್ರು, ರೈತರ ಸಾಲ ರೈತರ ಸಾಲ ಅಂತಿದ್ರು. ಬ್ಯಾಂಕಿನಲ್ಲಿ ತೆಗೆದುಕೊಳ್ಳದೇ ಇರೋ ರೈತನ ಸಾಲ ಯಾವತ್ತಾದರೂ ಮನ್ನಾ ಆಗತ್ತಾ? ಸರಿ, ಅವನಿಗೆ ದುಡ್ಡು ಕೊಡಬೇಕು ಅಂದರೆ ಏನು ಮಾಡಬೇಕು? ಅವನಿಗೊಂದು ಅಕೌಂಟ್ ಮಾಡಿಸ್ಕೊಡ್ಬೇಕು. ಆದರೆ ಅಕೌಂಟೇ ಇಲ್ಲ ಅಂತಂದರೆ ದುಡ್ಡು ಎಲ್ಲಿಂದ ಕೊಡೋದು? ನರೇಂದ್ರ ಮೋದಿ ಅದಕ್ಕೆ ಹೇಳಿದ್ರು, ಎಲ್ಲಕ್ಕೂ ಮೊದಲ ಪ್ರಾಬ್ಲಮ್ ಇರೋದು ನೀವು ಬ್ಯಾಂಕಿಗೆ ಬರದೇ ಇರೋದೇ ಪ್ರಾಬ್ಲಮ್. ನೀವು ಮೊದಲು ಬ್ಯಾಂಕಿಗೆ ಬನ್ನಿ, ಅವನ ಹತ್ರ ಯಾಕೆ ಸಾಲ ತೆಗೆದುಕೊಳ್ತೀರಾ? ಬ್ಯಾಂಕ್ ನಿಮಗೆ ಬೇಕಾಗಿರೋ ವ್ಯವಸ್ಥೆ ಮಾಡಲಿ, ಆನಂತರ ನೋಡೋಣ ಅದನ್ನು ಅಂತ ಬ್ಯಾಂಕಿಗೆ ಕರ್ಕೊಂಡು ಬಂದಿದ್ದರ ಪರಿಣಾಮವಾಗಿ ಒಂದೇ ವರ್ಷದಲ್ಲಿ 33 ಕೋಟಿ ಬ್ಯಾಂಕ್ ಜನ್ಧನ್ ಅಕೌಂಟ್ಗಳನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿಸಿಕೊಟ್ಟು ಅಷ್ಟೂ ಜನರನ್ನು ಕರ್ಕೊಂಡು ಬಂದ್ರಲ್ಲ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 50% ಜನ ಮಾತ್ರ ಬ್ಯಾಂಕಿಂಗ್ ಸೆಕ್ಟರಲ್ಲಿದ್ದರು, ಬ್ಯಾಂಕ್ ಹತ್ರ ಅಕೌಂಟ್ ಮಾಡಿಸ್ಕೊಂಡಿದ್ರು. ಇವತ್ತು ಭಾರತದ ಹೆಚ್ಚು ಕಡಿಮೆ 100% ಜನರ ಕೈಯಲ್ಲಿ ಅಕೌಂಟ್ ಇದೆಯಲ್ಲ, ಇದು ನರೇಂದ್ರ ಮೋದಿ ಮಾಡಿದ ಮ್ಯಾಜಿಕ್ಕು. ಮಿತ್ರ, ಅಕೌಂಟ್ ಮಾಡಿದ್ಮೇಲೆ ಏನು ಮಾಡಿದ್ರು ಗೊತ್ತಾ? ಅದಕ್ಕೆ ಆಧಾರ್ ಕನೆಕ್ಟ್ ಮಾಡಿದರು. ಆಧಾರ್ ಕನೆಕ್ಟ್ ಮಾಡಿದ್ಮೇಲೆ ನೀನೇ ರೈತ ಅಂತ ಪ್ರೂಫ್ ಅಂತ. ನಿಮ್ಮ ಹೆಸರಲ್ಲಿ ಯಾವನೂ ದುಡ್ಡು ಹೊಡಿಲಿಕ್ಕಾಗಲ್ಲ, ಬಿಕಾಸ್ ನಿಮ್ಮ ಅಕೌಂಟು ನಿಮ್ಮ ಆಧಾರ್ಗೆ ಕನೆಕ್ಟ್ ಆಗಿರೋದ್ರಿಂದ ನಿಮ್ಮ ಹೆಸರಲ್ಲಿ ಯಾರು ದುಡ್ಡು ಹೊಡಿಲಿಕ್ಕಾಗಲ್ಲ. ಅದಕ್ಕೆ ಈ ಬಾರಿ ನರೇಂದ್ರ ಮೋದಿ ಹೇಳಿದರು, ಸಾಲ ಮನ್ನಾ ಮಾಡುವಾಗ ಮೊದಲು ಹೆಂಗಿತ್ತು ಗೊತ್ತಾ? ನಿಮ್ಗೆ ಅಕೌಂಟ್ ಇರಲಿಲ್ಲ ಅಂತಂದರೆ ಸಾಲ ಮನ್ನಾ ಆಗ್ತಿರಲಿಲ್ಲ, ಅಥವಾ ಸಹಕಾರಿ ಬ್ಯಾಂಕ್ಗಳಿಗೆ ಕೊಟ್ಬಿಟ್ಟು ಅವ್ರು ಯಾರಿಗೆ ಬೇಕಿದ್ರು ಕೊಟ್ಕೋಬೋದಿತ್ತು. ಅನೇಕ ಬಾರಿ ರೈತರ ಹೆಸರಲ್ಲಿ ಸಹಕಾರಿ ಬ್ಯಾಂಕ್ಗಳು ಸಾಲ ತೆಗೆದುಕೊಂಡ್ಬಿಟ್ಟಿರ್ತಿದ್ವು, ಬೇರೆ ಬೇರೆ ಬ್ಯಾಂಕ್ಗಳಲ್ಲಿರುವಂಥವ್ರು ಸಾಲ ತೆಗೆದುಕೊಳ್ತಾ ಇದ್ರು, ರೈತನಿಗೆ ಗೊತ್ತೇ ಇರ್ತಿರಲಿಲ್ಲ. ಮನ್ನಾ ಆದಾಗ ಅವ್ನು ಸಾಲ ಮನ್ನಾ ಆಗಿರ್ತಿತ್ತು, ರೈತ ಹಾಗೆ ಇರ್ತಿದ್ದ. ಆದರೆ ನರೇಂದ್ರ ಮೋದಿ ಬಂದಮೇಲೆ ಏನು ಮಾಡಿದ್ರು ಗೊತ್ತಾ? ಮೊನ್ನೆ ನರೇಂದ್ರ ಮೋದಿ ಒಂದು ಯೋಜನೆ ತೊಗೊಂಡು ಬಂದಿದ್ದಾರೆ, 6,000 ರೂಪಾಯಿನ ರೈತನಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂತ. ಮಿತ್ರ, ರೈತನಿಗೆ ಟ್ರಾನ್ಸ್ಫರ್ ಮಾಡುವಾಗ ಏನು ಕಂಡೀಷನ್ ಇದೆ ಗೊತ್ತಾ? ಬಡ ಮತ್ತು ಮಾರ್ಜಿನಲೈಸ್ಡ್ ರೈತನಿಗೆ ನೇರವಾಗಿ ಕೊಡ್ತೀವಿ ಅಂತ. 3 ಕಂತುಗಳಲ್ಲಿ ಕೊಡ್ತೀವಿ, 4 ತಿಂಗಳಿಗೊಮ್ಮೆ 2,000 ರೂಪಾಯಿ 3 ಕಂತುಗಳಲ್ಲಿ ಕೊಡ್ತೀವಿ ಅಂತ. ಕೊಡ್ತೀವಿ ಅಂದರೆ ಹೆಂಗೆ? ಯಾರೋ ಮಧ್ಯ ಬಂದು ನಿಮ್ಗೆ ಕೊಡಲ್ಲ. ಈ ದೇಶದಲ್ಲಿ ಎಲ್ಲ ಅಕೌಂಟ್ಗಳು ಆಧಾರ್ ಕನೆಕ್ಟ್ ಆಗಿರೋದ್ರಿಂದ ಯಾರ್ಯಾರು ರೈತರು ಅಂತ ನೋಂದಾಯಿಸಲ್ಪಟ್ಟಿದ್ದಾರೋ ಅವರಿಗೆ ನೇರವಾಗಿ ಅಕೌಂಟಿಗೆ ಬರುತ್ತಲ್ಲ. ಮಧ್ಯ 1 ರೂಪಾಯಿ ಯಾರೂ ತಿನ್ನಲಿಕ್ಕೆ ಸಾಧ್ಯವಾಗದೇ ಇರುವಂಥ ವಾತಾವರಣವನ್ನು ನರೇಂದ್ರ ಮೋದಿ ನಿರ್ಮಾಣ ಮಾಡಿಕೊಟ್ರಲ್ಲ. ನರೇಂದ್ರ ಮೋದಿ ಯುದ್ಧ ವಿಮಾನಗಳ ಖರೀದಿಯಲ್ಲೂ ಯಾರಿಗೂ ತಿನ್ಲಿಕ್ಕೆ ಬಿಡಲಿಲ್ಲ, ಇವತ್ತು ನರೇಂದ್ರ ಮೋದಿ ರೈತರಿಗೆ ಸಿಗುವಂತ ಹಣದಲ್ಲೂ ಯಾರಿಗೂ ತಿನ್ಲಿಕ್ಕೆ ಬಿಡಲಿಲ್ಲ. ನರೇಂದ್ರ ಮೋದಿ ಬಂದ್ಮೇಲೆ ಹೆಂಗಾಗಿದೆ ಗೊತ್ತಾ? ನರೇಂದ್ರ ಮೋದಿ ಆಧಾರ್ ಅನ್ನು ಬ್ಯಾಂಕ್ ಅಕೌಂಟ್ ಅನ್ನು ಕನೆಕ್ಟ್ ಮಾಡಿದ ಕೆಲವೇ ತಿಂಗಳುಗಳಲ್ಲಿ ಈ ದೇಶದಲ್ಲಿ 3 ಕೋಟಿ ಜನರ ಫೇಕ್ ರೇಷನ್ ಕಾರ್ಡ್ ಆಚೆ ಬಂದಿದೆ. ಈ ದೇಶದಲ್ಲಿ 3.5 ಕೋಟಿ ಜನ ಫೇಕ್ ಗ್ಯಾಸ್ ಸಬ್ಸಿಡಿ ತೆಗೆದುಕೊಳ್ತಾ ಇದ್ದಿದ್ದು ಆಚೆ ಬಂದಿದೆ. ಈ ದೇಶದಲ್ಲಿ 80 ಲಕ್ಷಕ್ಕೂ ಹೆಚ್ಚು ಜನ ಅವರು ಮಕ್ಕಳ ಹೆಸರಲ್ಲಿ ಮಿಡ್ ಡೇ ಮೀಲಲ್ಲಿ ಮೋಸ ಮಾಡ್ತಿದ್ದು ಆಚೆ ಬಂದಿದೆ. ಈ ದೇಶದಲ್ಲಿ 3 ಲಕ್ಷ ಫೇಕ್ ಕಂಪನಿಗಳು ಆಚೆ ಬಂದಿವೆ. ಈ ದೇಶದಲ್ಲಿ 2 ಲಕ್ಷಕ್ಕೂ ಹೆಚ್ಚು ಫೇಕ್ ಅಕೌಂಟ್ಗಳು ಆಚೆ ಬಂದಿವೆ. ಈ ದೇಶದಲ್ಲಿ ಫೇಕ್ NGOಗಳು ಅಕೌಂಟ್ಗಳ ಇಟ್ಕೊಳ್ಳದೆ ಅಕೌಂಟನ್ನು ಮ್ಯಾನೇಜ್ ಮಾಡದೇ ಇದ್ದವರು ಅವ್ರನ್ನೆಲ್ಲ ಆಚೆ ತೆಗೆದು ಅವ್ರನ್ನೆಲ್ಲ ಬ್ಲ್ಯಾಕ್ ಲಿಸ್ಟಿಗೆ ಸೇರಿಸಲಾಗಿದೆ. ಈ ದೇಶದ ಪರಿಸ್ಥಿತಿ ಹೆಂಗಾಗಿದೆ ಅಂತಂದರೆ ಫೇಕ್ ಅನ್ನೋದು ಏನೂ ಇಲ್ಲ, ಎಲ್ಲವೂ ಅತ್ಯಂತ ಸಾಮಾನ್ಯವಾಗಿ ನಡೀತಾ ಇದೆ ಅನ್ನೋ ವಾತಾವರಣವನ್ನು ನರೇಂದ್ರ ಮೋದಿ ಸೃಷ್ಟಿಸಿದ್ದಾರೆ. ಯಾಕೆ ಈ ವಾತಾವರಣ ಸೃಷ್ಟಿಯಾಯಿತು ಗೊತ್ತಾ? ಈ ದೇಶದ 50% ಬಡವರು ನಾವು ಮೋದಿ ಜೊತೆಗಿದ್ದೀವಿ ಅಂತ ಹೇಳಿದ ಕಾರಣಕ್ಕೋಸ್ಕರ ಶುರುವಾಯಿತು. ಅದರ ಪರಿಣಾಮ ಹೆಂಗಾಯಿತು ಅಂತಂದರೆ, ಇವತ್ತು ಗ್ಯಾಸ್ ಸಬ್ಸಿಡಿನ ಕೊಡಬೇಕಾದ್ರೆ ನಿಮ್ಗೆ ಯಾರೋ ಅಂಗಡಿಯಲ್ಲಿ ಕೂತವನು ಕೊಡಲ್ಲ. ಇವತ್ತು ನರೇಗಾ ಸ್ಕೀಮ್ನಲ್ಲಿ ಕೆಲಸ ಮಾಡಿರುವಂಥ ಒಬ್ಬ ಸಾಮಾನ್ಯ ಯುವಕನಿಗೆ ಅವನಿಗೆ 10 ದಿನ ಕೆಲಸ ಮಾಡಿದರೆ 2,500 ರೂಪಾಯಿ ಕೊಡಬೇಕು ಅಂತ ಇಟ್ಕೊಳ್ಳಿ. 2,500 ರೂಪಾಯಿ ಕೊಡಬೇಕಾದ್ರೆ ಅದನ್ನು ಕೊಡೋನು 2-3 ದಿನ ಸತಾಯಿಸ್ತಾನೆ, ಆನಂತರ 500 ರೂಪಾಯಿ ಹಿಡ್ಕೊಂಡು 2,000 ರೂಪಾಯಿ ಕೊಟ್ಟರೆ ಇಷ್ಟಾದರೂ ಬಂತಲ್ಲಪ್ಪ ಅಂತ ಬಾಯಿ ಮುಚ್ಕೊಂಡು ಆಚೆ ಹೋಗಬೇಕು ಅಷ್ಟೇ. ಆದರೆ ನರೇಂದ್ರ ಮೋದಿ ಹೇಳಿದರು, ಮಧ್ಯವರ್ತಿ ಇದ್ರೆ ತಾನೇ ಪ್ರಾಬ್ಲಮ್, ನಿನ್ನ ಅಕೌಂಟಿಗೆ ನೇರವಾಗಿ ದುಡ್ಡು ಬರುತ್ತೆ, ಯಾರ ಹತ್ರನೂ ಹೋಗಬೇಡ ಅಂತ ಹೇಳಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ತಂದಿದ್ದರಿಂದ 6,00,000 ಕೋಟಿ ರೂಪಾಯಿ ಟ್ರಾನ್ಸ್ಫರ್ ಆಗಿದೆ. ಅದರಲ್ಲಿ 1,10,000 ಕೋಟಿ ರೂಪಾಯಿ ಭಾರತಕ್ಕೆ ಉಳಿತಾಯ ಆಗಿದೆ. ಇದು ಭಾರತದ ಶಕ್ತಿ. ಇವತ್ತು ರಾಜೀವ್ ಗಾಂಧಿ ಹೇಳಿದ್ರಲ್ಲ,
ನಾನು 1 ರೂಪಾಯಿ ದೆಹಲಿಯಿಂದ ಕೊಟ್ಟರೆ ಅದು ಕೊನೆ ವ್ಯಕ್ತಿಗೆ ಮುಟ್ಟಬೇಕಾದ್ರೆ 15 ಪೈಸ ಮಾತ್ರ ಬರುತ್ತೆ. ನರೇಂದ್ರ ಮೋದಿ ಹೇಳಿದರು, ಈ ಕಾಲದಲ್ಲಿ 2018 ನಾನು 1 ರೂಪಾಯಿ ಕೊಟ್ಟರೆ ಕೊನೆ ವ್ಯಕ್ತಿಗೆ 100 ಪೈಸ ಮುಟ್ಟುತ್ತೆ, ಅಷ್ಟು ನಾನು ನೋಡ್ಕೊಂಡಿದ್ದೀನಿ ಅಂತ. ಇದಕ್ಕಿಂತ ಹೆಚ್ಚಿನ ಟ್ರಾನ್ಸ್ಪರೆನ್ಸಿ ಮತ್ತೇನು ಬೇಕು? ನರೇಂದ್ರ ಮೋದಿ ಬಂದಾಗಲಿಂದ ಅನೇಕರು ಹೇಳ್ತಿದ್ದಾರಲ್ಲ, ಯಾಕೋ ಈ ಗೌರ್ಮೆಂಟ್ ಚೆನ್ನಾಗಿಲ್ವಲ್ಲ. ನೀವು ಸುಮ್ಮನೆ ಅವನ ಬ್ಯಾಕ್ಗ್ರೌಂಡ್ ಚೆಕ್ ಮಾಡಿ, ಅವನೇನಿರ್ತಾನೆ ಅಂದರೆ ಈ ಮಧ್ಯವರ್ತಿಯಾಗಿ ಅಲ್ಲಲ್ಲಲ್ಲಿ ದುಡ್ಡು ಲೂಟಿ ಮಾಡುವಂಥ ಜಾಗದಲ್ಲಿರ್ತಾನೆ. ನರೇಂದ್ರ ಮೋದಿ ಬಂದಾಗ ಹೆಂಗೆ ಕಟ್ಟಾಗ್ಬಿಟ್ಟಿದೆ ಇವೆಲ್ಲ ಅಂತಂದರೆ, ಇವ್ರಿಗೆ 1 ಪೈಸ ಸಿಗ್ತಿಲ್ಲ, ಸಿಗದೇ ಇರೋರೆಲ್ಲ ಬಾಯ್ಬಿಡ್ಕೊಂಡು ಕೂತಿದ್ದಾರೆ, ನರೇಂದ್ರ ಮೋದಿ ಬಂದಮೇಲೆ ಹಾಳಾಗೋಯ್ತು ಅಂತ. ಆದರೆ ಗೊತ್ತಿರಲಿ ಮಿತ್ರರೇ, ಕಳೆದ 70 ವರ್ಷಗಳಲ್ಲಿ ಒಂದು ಅದ್ಭುತವಾಗಿರುವಂಥ ಪ್ರಾಮಾಣಿಕ ಸರ್ಕಾರವನ್ನು ನರೇಂದ್ರ ಮೋದಿ ನಡೆಸಿದ್ದಾರೆ. ಎಷ್ಟು ಪ್ರಾಮಾಣಿಕ ಅಂತಂದರೆ, ನಾನು ಹೇಳಿದರೆ ಒಪ್ಕೊಳ್ಬೇಡಿ, ನಾನು ನರೇಂದ್ರ ಮೋದಿಯವ್ರ ಫ್ಯಾನ್. ನಾನು ಕಳೆದ 5 ವರ್ಷಗಳಿಂದ ಅದಕ್ಕಿಂತಲೂ ಮುಂಚೆ ಅವರು ಪ್ರಧಾನಿಯಾಗಬೇಕು ಎನ್ನುವ ಕಾರಣದಿಂದಲೂ ತುಂಬ ಕೆಲಸ ಮಾಡಿದ್ದೀವಿ ನಾವೆಲ್ಲ. ಆದರೆ ಇವತ್ತು ನಾನು ಹೇಳ್ತಾ ಇಲ್ಲ, 28 ಪಾರ್ಟಿಗಳ ಮಹಾಘಟಬಂಧನ್ ಇದೆಯಲ್ಲ, ಆ ಮಹಾಘಟಬಂಧನ್ ನರೇಂದ್ರ ಮೋದಿ ಅವರ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪವನ್ನು ಮಾಡಲಿಕ್ಕಾಗಲಿಲ್ಲ. ಇದಕ್ಕಿಂತ ದೊಡ್ಡ ಸರ್ಟಿಫಿಕೇಟು ಒಬ್ಬ ನಾಯಕನಿಗೆ ಮತ್ತೇನು ಬೇಕು? ಕರ್ನಾಟಕದ ಗೌರ್ಮೆಂಟ್ ಬಂದ ಕೆಲವೇ ತಿಂಗಳುಗಳಲ್ಲಿ ಭ್ರಷ್ಟಾಚಾರದ ಆರೋಪಗಳು ಶುರುವಾದವು. ನಾನು ಅದು ಮಾಡಲಿಲ್ಲ ಅಂತ ಹೇಳ್ಕೊಳ್ಬೇಕಾದ ಪರಿಸ್ಥಿತಿ ಬಂದ್ಬಿಡ್ತು. ಆದರೆ 5 ವರ್ಷ ಕಳೆದ ನಂತರವೂ ಕೂಡ ಈ ದೇಶದ ಪ್ರಧಾನಮಂತ್ರಿಯ ವಿರುದ್ಧ ಒಂದು ಆರೋಪ ಮಾಡಲಿಕ್ಕಾಗಲಿಲ್ವಲ್ಲ. ಆರೋಪ ಏನಿದೆ ಗೊತ್ತೇ? ನರೇಂದ್ರ ಮೋದಿ ಮೇಲೆ ಆರೋಪ ಇಲ್ಲ ಅಂತ ತಿಳ್ಕೊಳ್ಬೇಡಿ. ಎಲ್ಲ ಪ್ರತಿಪಕ್ಷಗಳ ಆರೋಪ ಇದೆ. ಏನು ಆರೋಪ ಇದೆ? ನರೇಂದ್ರ ಮೋದಿ ಅವ್ರ ಹೆಂಡತಿ ಜೊತೆ ಇಲ್ಲ ಅಂತ. ಏನು ಕರ್ಮ ರೀ? ನರೇಂದ್ರ ಮೋದಿ ಅವ್ರ ಹೆಂಡತಿಗೆ ಪ್ರಾಬ್ಲಮ್ ಇಲ್ಲ, ಈ ಅಪ್ಪ ಇವ್ರಿಗೇನು ಪ್ರಾಬ್ಲಮ್ ಅಂತ ನನಗೆ ಅರ್ಥ ಆಗಲ್ಲ. ನರೇಂದ್ರ ಮೋದಿ ಅವರ ಹೆಂಡತಿ ಇದನ್ನೇನಾದರೂ ಹೇಳಿದಿದ್ರೆ ನರೇಂದ್ರ ಮೋದಿ ಮನೆಯನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಹೇಳ್ಬೋದಿತ್ತೇನೋ. ಆ ಹೆಂಡತಿ ಹೆಂಗಿದ್ದಾರೆ ಗೊತ್ತಾ? ಪುಣ್ಯಾತಿಗೆತ್ತಿ ಯಶೋದಾಬೇನ್. ನರೇಂದ್ರ ಮೋದಿ ಪ್ರಧಾನಿ ಆಗಲಿ ಅಂತ ನಮ್ಮ ಹಂಪಿಯ ಅಂಜನಾದ್ರಿ ಬೆಟ್ಟಕ್ಕೆ ಬಂದು ಅಲ್ಲಿ ತಪಸ್ ಮಾಡ್ತಾ ಅಲ್ಲಿ ಒಂದು ಧ್ಯಾನದಲ್ಲಿ ಕೂತು ವ್ರತ ಮಾಡಿದಂಥ ಹೆಣ್ಮಗಳು. ಈಗಲೂ ನರೇಂದ್ರ ಮೋದಿ ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಬಗೆ ಬಗೆಯ ವ್ರತಗಳನ್ನು ಮಾಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಅವ್ರನ್ನ ದೇಶಕ್ಕೋಸ್ಕರ ಆಗಲೇ ಬಿಟ್ಕೊಟ್ಟಾಗಿದೆ, ನಾನು ಕೆಳಗೆಳಿಲಿಕ್ಕೆಲ್ಲ ಬಂದಿರೋದು, ರಾಷ್ಟ್ರಕ್ಕೆ ಅರ್ಪಣೆಯಾಗಬೇಕು ಅಂತ ಅವರು ಇರೋರು, ಆ ಕೆಲಸಕ್ಕೆ ಪೂರಕವಾಗಿರ್ತೀನಿ ಅಂತ ಹೆಂಡತಿ ಹೇಳ್ತಾಳೆ. ಭಾರತದ ಸಂಸ್ಕೃತಿಗೆ ಪ್ರತೀಕವಾಗಿ ನರೇಂದ್ರ ಮೋದಿ ಅವರ ಕುರಿತಂತೆ ಇವರು ಆರೋಪ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಒಳ್ಳೊಳ್ಳೆ ಬಟ್ಟೆ ಹಾಕ್ತಾರೆ ಅಂತ. ಏನು ಕತೆ ರೀ? ನರೇಂದ್ರ ಮೋದಿ ಏನು ಬಟ್ಟೆ ಹಾಕ್ಕೊಳ್ಳದೆ ತಿರುಗಾಡಬೇಕು ಅಂತ ಎಕ್ಸ್ಪ್ರೆಸ್ ಮಾಡ್ತಾರಾ? ಹಿಂಗೆ ನಂಗೆ ಗೊತ್ತಿಲ್ಲ. ಇವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೋ ಗೊತ್ತಿಲ್ಲ. ಇನ್ನೂ ಮಜಾ ಏನು ಅಂದರೆ, ನರೇಂದ್ರ ಮೋದಿ ತುಂಬ ಮಾತಾಡ್ತಾರೆ ಅಂತ ಅವ್ರಿಗೊಂದು ಟೆನ್ಷನ್ನು. ನರೇಂದ್ರ ಮೋದಿ ಮಾತಾಡಿದಾಗಲೆಲ್ಲ ಲಕ್ಷಾಂತರ ಜನ ಬರ್ತಾರೆ, ಅದನ್ನು ಕೇಳ್ತಾರೆ, ಅದನ್ನು ಕೇಳೋದ್ರಿಂದ ನಾವು ಹೇಳೋ ಸುಳ್ಳುಗಳು ನಡೆಯಲ್ಲ, ಇವರು ಸತ್ಯ ಅವ್ರಿಗೆ ತಿಳಿಸಿ ಹೋಗ್ಬಿಡ್ತಾರೆ ಅನ್ನೋ ಟೆನ್ಷನ್ಗೆ ನರೇಂದ್ರ ಮೋದಿ ಕೆಲಸಕ್ಕಿಂತ ಹೆಚ್ಚು ಮಾತಾಡ್ತಾರೆ ಅಂತ ಹೇಳ್ಕೊಂಡು ತಿರುಗಾಡ್ತಾರೆ. ಯಾಕೆ ಮಾತಾಡ್ತಾರೆ ಗೊತ್ತಾ? ನರೇಂದ್ರ ಮೋದಿಯನ್ನು ಮಾತನ್ನು ಕೇಳಬೇಕು ಅಂತ ನಾವೆಲ್ಲ ಕಾಯ್ತಾ ಇರ್ತೀವಿ, ಅದಕ್ಕೆ ಮಾತಾಡ್ತಾವೆ. ಇವರೊಬ್ಬರು ಮಾತಾಡಲಿ. ಅನೇಕರು ಇವ್ರ ಭಾಷಣಗಳಿಗೆ ಯಾಕೆ ಹೋಗ್ತಾರೆ ಅಂದರೆ, ಒಂಥರ ತಮಾಷೆಯಾಗಿರುತ್ತೆ, ನಗೆ ಹಬ್ಬ ನಡೆದಂತಿರುತ್ತೆ ಅಂತ ನೋಡಲಿಕ್ಕೆ ಅಂತಲೇ ಹೋಗ್ತಾರೆ ಭಾಳ ಜನ. ಆದರೆ ನರೇಂದ್ರ ಮೋದಿ ಭಾಷಣಕ್ಕೆ ಹಂಗಲ್ಲ, ಅವರನ್ನು ನೋಡಬೇಕು ಅಂತ ದೂರದಲ್ಲಿ ಕೂತ್ಕೊಂಡಾದರೂ ಒಮ್ಮೆ ಈ ಮನುಷ್ಯನ ನೋಡಬೇಕು ಅಂತ ಕಾತುರದಿಂದ ಹೋಗ್ತಾರಲ್ಲ, ಇದು ನರೇಂದ್ರ ಮೋದಿಯವರ ಸಾಧನೆ. ಮಿತ್ರ, ನರೇಂದ್ರ ಮೋದಿಯವರ ಸಾಧನೆ ಎಂಥದ್ದು ಅಂತಂದರೆ, ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ ಒಂದು ದಿನ ರಜೆ ತೆಗೆದುಕೊಂಡಿಲ್ಲ, ಕಳೆದ 5 ವರ್ಷಗಳಲ್ಲಿ ಒಂದು ಸಂಡೇನ ಟಿವಿ ನೋಡ್ತಾ ಕಾಲ ಕಳೆದಿಲ್ಲ, ಕಳೆದ 5 ವರ್ಷಗಳಲ್ಲಿ ಈ ಪುಣ್ಯಾತ್ಮ ಒಂದು ಹಬ್ಬವನ್ನು ತನಗೋಸ್ಕರ ಆಚರಿಸಿಕೊಳ್ಳಿಲ್ಲ, ಬದಲಿಗೆ ದೀಪಾವಳಿಯನ್ನು ಕೂಡ ಸೈನಿಕರ ಜೊತೆ ಆಚರಣೆ ಮಾಡ್ತಾರೆ, ಕಳೆದ 5 ವರ್ಷಗಳಲ್ಲಿ ಈತ ಜ್ವರ ಬಂದಿದೆ, ಹುಷಾರಿಲ್ಲ ಅಂತ ಮಲಗಿದ ರೆಕಾರ್ಡು ಇಲ್ಲ. ಎಲ್ಲಿಂದ ಬರುತ್ತೆ ಎನರ್ಜಿ? ಹೆಂಗೆ ಸಿಗುತ್ತೆ? ಹೆಂಗೆ ಸಿಗುತ್ತೆ ಅಂತಂದರೆ, ರಾಷ್ಟ್ರದ ಹುಚ್ಚು ಆವೇಶ ಒಳಗಿದೆಯಲ್ಲ, ಅದರಿಂದ ಸಿಗುತ್ತೆ ಅಂತ. ಮಿತ್ರರೇ, ಮಂಡ್ಯದವರು ಅರ್ಥ ಮಾಡ್ಕೊಳ್ಬೋದೇನೋ, ನಾನು ಅದಕ್ಕೋಸ್ಕರ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೀನಿ. ನರೇಂದ್ರ ಮೋದಿ ರೈತರ ಸಾಲ ಮನ್ನಾ ಅಂತ ಕಾಂಗ್ರೆಸ್ ಹೇಳುವಾಗ ಒಂದು ಮಾತು ಹೇಳಿದರು, ರೈತರ ಸಾಲ ಮನ್ನಾ ಮಾಡೋದು ನನ್ನ ಗುರಿಯಲ್ಲ, ಆದರೆ ಸಾಲ ತೀರಿಸುವ ಶಕ್ತಿಯನ್ನು ರೈತನಿಗೆ ತುಂಬೋದು ನನ್ನ ಗುರಿ, ಅದಕ್ಕೋಸ್ಕರ ಸ್ವಲ್ಪ ಕಾಲ ಕೊಡಿ ಅಂತ ಕೇಳಿದರು. ಅದಕ್ಕೆ ನರೇಂದ್ರ ಮೋದಿ ಏನು ಮಾಡಿದ್ರು ಗೊತ್ತಾ? ರೈತರಿಗೆ ಯೂರಿಯಾ ಸಿಗುವಾಗ ಯೂರಿಯಾನ ಕಾಳಸಂತೆಯಲ್ಲಿ ಇವರು ಫ್ಯಾಕ್ಟ್ರಿಗಳಿಗೆ ಮಾರ್ಕೊಳ್ತಿದ್ರಲ್ಲ, ನರೇಂದ್ರ ಮೋದಿ ಬಂದ ತಕ್ಷಣ ಆ ಯೂರಿಯಾಕ್ಕೆ ಬೇವಿನ ಎಣ್ಣೆ ಲೇಪಿಸಿಬಿಟ್ರು. ಯಾವ ಕಾಳಸಂತೆಯಲ್ಲಿ ಕೊಟ್ಟರು ಮಾರ್ಕೆಟವ್ರು ತೊಗೊಂಡೋಗಲ್ಲ, ಯಾಕೆ ಅಂತಂದರೆ ಅದನ್ನು ಇವ್ರು ಬಳಸ್ಕೊಳ್ಳಿಕ್ಕಾಗಲ್ಲ ಫ್ಯಾಕ್ಟ್ರಿಯವರು. ಈಗ ಅದು ಬಳಕೆ ಆಗೋದು ರೈತರಿಗೆ ಮಾತ್ರ. ಕಳೆದ 5 ವರ್ಷಗಳಲ್ಲಿ ಯೂರಿಯಾ ಇಲ್ಲ ಅಂತ ಒಂದು ಕಂಪ್ಲೇಂಟ್ ಇಡೀ ದೇಶದಲ್ಲಿಲ್ಲ. ಈ ದೇಶದಲ್ಲಿ ಯೂರಿಯಾದ ಹಗರಣಗಳೇ ನಡೆದೋಗಿತ್ತು. ನರೇಂದ್ರ ಮೋದಿ ಬಂದಮೇಲೆ ಯೂರಿಯಾ ಇಲ್ಲ ಅನ್ನೋ ಪ್ರಮೇಯವಿಲ್ಲ. ನರೇಂದ್ರ ಮೋದಿ ಬಂದಮೇಲೆ ಈ ದೇಶದ ರೈತನಿಗೆ ಅವರು ಹೇಳಿದರು, ನಿನಗೆ ಬೇಕಾಗಿರೋದು ಕರೆಂಟು, ನೀರು, ಒಳ್ಳೆ ಬೀಜ, ಇಷ್ಟನ್ನು ನಾನು ಕೊಡಿಸ್ತೀನಿ. ನೀನು ಆವಾಗ ಸರ್ಕಾರದಿಂದ ಸಾಲ ಕೇಳಬೇಕಾಗಿಲ್ಲ, ನೀನು ಬೆಳೆದು ಬೆಳೆ ತೆಗೆದ್ರೆ ನೀನು ಸರ್ಕಾರವನ್ನು ಸಾಕಬಹುದಾದಷ್ಟರ ಮಟ್ಟಿಗೆ ಬರ್ತೀಯ ಅಂತ ಈ ದೇಶದ ರೈತನಿಗೆ ಸಾಯಿಲ್ ಕಾರ್ಡ್ ಕೊಟ್ಟರು. ಈ ದೇಶದ ರೈತನಿಗೆ ಒಳ್ಳೆ ಬೀಜವನ್ನು ಪೂರೈಕೆ ಮಾಡೋ ಪ್ರಯತ್ನ ಮಾಡಿಕೊಟ್ರು. ಈ ದೇಶದಲ್ಲಿ 24/7 ಕರೆಂಟ್ ಸಿಗುತ್ತೆ. ಮಿತ್ರರೇ, ಈ ದೇಶ ಇವತ್ತು ಜಗತ್ತಿನ 3ನೇ ದೊಡ್ಡ ರಾಷ್ಟ್ರ ಕರೆಂಟ್ ಪ್ರೊಡ್ಯೂಸ್ ಮಾಡೋದ್ರಲ್ಲಿ. ಎಷ್ಟು ಕರೆಂಟ್ ಪ್ರೊಡ್ಯೂಸ್ ಮಾಡ್ತೀವಿ ಅಂದರೆ ನಮ್ಮ ದೇಶಕ್ಕೆ ಸಾಕಾಗುವಷ್ಟಲ್ಲದೆ ಪಕ್ಕದ ರಾಷ್ಟ್ರಕ್ಕೂ ಎಕ್ಸ್ಪೋರ್ಟ್ ಮಾಡ್ತೀವಿ. ಅಕಸ್ಮಾತ್ ನಮ್ಮೂರಲ್ಲಿ ಕರೆಂಟ್ ಹೋಗುತ್ತೆ ಅಂತಂದರೆ ನರೇಂದ್ರ ಮೋದಿ ಪ್ರಾಬ್ಲಮ್ ಅಲ್ಲ, ಅದನ್ನು ಕೊಂಡುಕೊಳ್ಳುವ ತಾಕತ್ತು ರಾಜ್ಯ ಸರ್ಕಾರಕ್ಕೆ ಇಲ್ಲ ಅಂತ.
ಈ ದೇಶದಲ್ಲಿ ನರೇಂದ್ರ ಮೋದಿ ಬಂದ ಮೇಲೆ ನೀರಾವರಿ ಯೋಜನೆಗಳನ್ನ ಜಾರಿಗೆ ತಗೊಂಡು ಬಂದ್ರು. ಕರ್ನಾಟಕದಲ್ಲೇ 18 ನೀರಾವರಿ ಯೋಜನೆಗಳು ಜಾರಿಯಾಗ್ತಿವೆ. ಮೊನ್ನೆ ಮಾತಾಡ್ತಾ ಅವ್ರು ಹೇಳಿದ್ರು, ಗೋದಾವರಿ ಮತ್ತು ಕಾವೇರಿನ ಕನೆಕ್ಟ್ ಮಾಡುವಂತ ಯೋಜನೆ ಪ್ಲಾನ್ ಮಾಡ್ತಾ ಇದ್ದೀವಿ ನಾವು ಅಂತ. ಹಂಗೇನಾದ್ರೂ ಕನೆಕ್ಟ್ ಆಗ್ಬಿಟ್ರೆ ಈ ಭಾಗದ ಎಲ್ಲ ಜನರ ನೀರಾವರಿಯ ಸಮಸ್ಯೆಗಳು ಸಾಲ್ವ್ ಆಗ್ತವೆ. ನರೇಂದ್ರ ಮೋದಿಯ ಯೋಜನೆಗಳು ಬಲು ದೊಡ್ಡದಾಗಿವೆ. ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಈ ದೇಶದ ರಸ್ತೆ ಬೆಳವಣಿಗೆ ಹೆಂಗಾಗಿದೆ ಗೊತ್ತಾ? ಈ ದೇಶದ ಹೈವೇ ಸ್ಪೀಡ್ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ 11.75 ಕಿಲೋಮೀಟರ್ಸ್, 12 ಕಿಲೋಮೀಟರ್ಸ್ ಪರ್ ಡೇ ಇತ್ತು. ಕಾಂಗ್ರೆಸ್ ಅವರು ಮಾಡ್ತಿದ್ದು ನರೇಂದ್ರ ಮೋದಿ ಬಂದ ಮೇಲೆ 25 ಕಿಲೋಮೀಟರ್ ಆಗಿದೆ ಅದು, ಅಂದರೆ ಡಬಲ್ ಆಯಿತು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಕಾಂಗ್ರೆಸ್ನವರು 62 ಕಿಲೋಮೀಟರ್ ಪರ್ ಡೇ ರೂರಲ್ ರೋಡ್ ಮಾಡ್ತಿದ್ರು. ನರೇಂದ್ರ ಮೋದಿ ಬಂದ ಮೇಲೆ ಅದು 130 ಕಿಲೋಮೀಟರ್ ಹತ್ರ ಬಂದು ನಿಂತ್ಕೊಂಡಿದೆ, ಡಬಲ್ ಆಯಿತು ಸ್ಪೀಡ್. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಬೋಗಿಬೀಲ್ ಬ್ರಿಡ್ಜ್ ಅರ್ಧ ಕಿಲೋಮೀಟರ್ ಹೋಗಿರಲಿಲ್ಲ. ನರೇಂದ್ರ ಮೋದಿ 4 ವರ್ಷಗಳಲ್ಲಿ ಬೋಗಿಬೀಲ್ ಬ್ರಿಡ್ಜ್ ಅನ್ನು ಕಂಪ್ಲೀಟ್ ಮಾಡಿ ಅಸ್ಸಾಂಗೆ ಅದನ್ನು ಸಮರ್ಪಣೆ ಮಾಡಿದ್ರು. ಇದು ನರೇಂದ್ರ ಮೋದಿ ಕೆಪಾಸಿಟಿ. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಬಾರ್ಡರ್ ರೋಡ್ಸ್ ಇರಲಿಲ್ಲ. ನರೇಂದ್ರ ಮೋದಿ 2000 ಕಿಲೋಮೀಟರ್ ರೋಡ್ಗಳ ಟಾರ್ಗೆಟ್ ಹಾಕೊಂಡ್ರು 1600 ಕಿಲೋಮೀಟರ್ ಆಗಲೇ ಕಂಪ್ಲೀಟ್ ಆಗಿದೆ. ಒಳಗಡೆ ಎಕನಾಮಿಕ್ ಕಾರಿಡಾರ್ 9000 ಕಿಲೋಮೀಟರ್ ಮಾಡಬೇಕು ಅನ್ನೋ ನಿಶ್ಚಯ ಮಾಡಿದ್ದಾರೆ. ಒಳಗಡೆ ನರೇಂದ್ರ ಮೋದಿ ಕೋಸ್ಟಲ್ ಬೆಲ್ಟ್ನಲ್ಲಿ 2000 ಕಿಲೋಮೀಟರ್ ರೋಡ್ ಮಾಡಬೇಕು ಅನ್ನೋ ನಿಶ್ಚಯ ಮಾಡಿದ್ದಾರೆ. ನರೇಂದ್ರ ಮೋದಿ ಅವರು ಬಂದ ನಂತರ ಈ ದೇಶದಲ್ಲಿ ಸ್ಯಾನಿಟೈಸೇಷನ್ ಹೆಂಗಾಗಿದೆ ಗೊತ್ತಾ? ಜಗತ್ತಿನ ಅತ್ಯಂತ ದೊಡ್ಡ ಸ್ಯಾನಿಟೈಸೇಷನ್ ಪ್ರೋಗ್ರಾಮ್ ಭಾರತದಲ್ಲಾಗಿದೆ. ಸ್ಯಾನಿಟೈಸೇಷನ್ ಅಂದರೆ ಬಯಲು ಶೌಚ ಮುಕ್ತವಾಗಿರುವಂಥ ಭಾರತವನ್ನು ನಿರ್ಮಾಣ ಮಾಡುವುದು. ನರೇಂದ್ರ ಮೋದಿ ಅಧಿಕಾರಕ್ಕೆ ಬರುವ ಮುಂಚೆ 65-70 ವರ್ಷಗಳ ಕಾಲ ಉಳಿದೆಲ್ಲರೂ ಸೇರಿ ಕಟ್ಟಿದ ಟಾಯ್ಲೆಟ್ಸು 6.5 ಕೋಟಿ. ನರೇಂದ್ರ ಮೋದಿ 4 ವರ್ಷದಲ್ಲಿ 9.5 ಕೋಟಿ ಟಾಯ್ಲೆಟ್ ಕಟ್ಟಿದ್ರು. ಆರ್ಡಿನರಿ ಎಲ್ಲ ಮಿತ್ರರೇ, ನಾನು ಇದನ್ನು ಹೇಳಿದಾಗ ಯಾರೋ ಹೇಳಿದರು, ಇನ್ಯಾವುದು ಭ್ರಷ್ಟಾಚಾರ ಇಲ್ಲ ಸರ್, ಇಲ್ಲೊಂದೇ ಭ್ರಷ್ಟಾಚಾರ ಆಗಿರು. ನಾನು ಕೇಳಿದೆ ಹೆಂಗೆ? ನರೇಂದ್ರ ಮೋದಿ ಅವರು ಒಂದೊಂದು ಟಾಯ್ಲೆಟ್ ಏನು ಕಟ್ಟಿಸಿದ್ದಾರೆ, ಸೀರಿಯಸ್ ಮ್ಯಾಟ್ರ್ ಇದು, 800 ಇಟ್ಟಿಗೆ ಬಳಸಿದ್ದಾರಂತೆ. ನಾನು ಕೇಳಿದೆ, ನನಗೂ ಗಾಬರಿ, ನಂಗೆ ಗೊತ್ತಿಲ್ಲ, ನಾನೇನು ಮೇಸ್ತ್ರಿ ಅಲ್ಲ, ನಾನು ಸಿವಿಲ್ ಇಂಜಿನಿಯರು ಅಲ್ಲ. ನಾನು ಕೇಳಿದೆ, ಮೊದಲೆಲ್ಲ ಎಷ್ಟಾಗ್ತಿತ್ತಪ್ಪ ಕಾಂಗ್ರೆಸ್ ಗೌರ್ಮೆಂಟಲ್ಲಿ? 2 ಸಾಕಾಗ್ತಿತ್ತು ಸರ್, ಎಲ್ಲಿ ಬೇಕಿದ್ರು ಇಟ್ಟಿಗೆ ಇಟ್ಕೊಂಡು ಕೂತ್ಕೋಬೋದಿತ್ತು, ನರೇಂದ್ರ ಮೋದಿ ಬಂದ ಮೇಲೆ ಬಿಡಿಸ್ಬಿಟ್ರು ಅದನ್ನು ಅಂತ. ಹಗರಣ ಅಂತ 798 ಇಟ್ಟಿಗೆ ಜಾಸ್ತಿ ಬಳಸ್ತಿದ್ದಾರೆ, ದುಡ್ಡು ವೇಸ್ಟ್ ಮಾಡ್ತಿದ್ದಾರೆ ಅಂತ. ಇದು ಕಾಂಗ್ರೆಸ್ಗೂ ನರೇಂದ್ರ ಮೋದಿಗೆ ಇರುವಂಥ ಡಿಫ್ರೆನ್ಸು. ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಇಂಡಿಯಾದ ಸ್ಯಾನಿಟೈಸೇಷನ್ 38% ಇತ್ತು, ನರೇಂದ್ರ ಮೋದಿ ಬಂದ ಮೇಲೆ 98% ಆಯಿತು. ನರೇಂದ್ರ ಮೋದಿ ಬಂದ ಮೇಲೆ 600 ಭಾರತದ ಜಿಲ್ಲೆಗಳು ಅವುಗಳು ಬಯಲು ಶೌಚ ಮುಕ್ತ ಅಂತ ಘೋಷಿಸಲ್ಪಟ್ಟವು. ನರೇಂದ್ರ ಮೋದಿ ಬಂದ ಮೇಲೆ ಈ ದೇಶದಲ್ಲಿ ನಾವು ರೋಡ್ ಮತ್ತು ರೈಲ್ವೆ ಮಾತ್ರ ನೋಡ್ತಿದ್ವಿ, ವಾಟರ್ ವೇಸನ್ನು ಶುರು ಮಾಡಿದರು. ಸರಕು ಸಾಗಾಣಿಕೆ ವಾಟರ್ ವೇಸ್ನಲ್ಲಿ ಆಗಬೇಕು ಅನ್ನೋ ಕಲ್ಪನೆ ಕಟ್ಕೊಂಡಿದ್ರು. ಆ ಕಲ್ಪನೆಯನ್ನು ಅವರು ಈಡೇರಿಸಿಕೊಂಡು ಕಲ್ಕತ್ತಾದಿಂದ ಬರುವಂಥ ಮೊದಲನೇ ಸರಕು ಸಾಗಣೆಯ ವೆಹಿಕಲ್ ಅನ್ನು ತಾವೇ ಕಾಶಿಯಲ್ಲಿ ರಿಸೀವ್ ಮಾಡಿದರು. ಇವತ್ತು ಟ್ರೈನ್ ಹೆಂಗೆ ಡೆವಲಪ್ ಆಗಿದೆ ಗೊತ್ತಾ? ಈ ದೇಶದ ಟ್ರೈನ್ಗಳನ್ನು ಬಹುತೇಕ ಡೀಸೆಲ್ ಲೊಕೊಮೋಟಿವ್ನಿಂದ ಅವರೆಲ್ಲರೂ ಎಲೆಕ್ಟ್ರಿಕಲ್ ಆಗಿ ಕನ್ವರ್ಟ್ ಮಾಡಿದರು. ಎಲ್ಲ ಟ್ರೈನ್ಗಳನ್ನು ಹೇಗೆ ಇನ್ ಟೈಮ್ ಮಾಡಲಾಯಿತು, ಯಾವುದಾದ್ರೂ ರೈಲ್ವೆ ಸ್ಟೇಷನ್ನ ನೀವು ಪ್ಲಾಟ್ಫಾರ್ಮ್ಗಳಿಗೆ ಹೋದರೆ ಏನು ಕ್ಲೀನ್ ಆಗಿರುತ್ತೆ, ಯಾವತ್ತಾದರೂ ನಿಮಗೆ ಬೋಗಿಯಲ್ಲಿ ತುಂಬ ತೊಂದರೆ ಇದೆ, ಗಲೀಜಿದೆ ಅಂತ ಗೊತ್ತಾದರೆ ನೀವು ರೈಲ್ವೆ ಮಿನಿಸ್ಟ್ರಿಗೆ ಒಂದು ಟ್ವೀಟ್ ಮಾಡಿದರೆ 10 ನಿಮಿಷದಲ್ಲಿ ಬೋಗಿ ಕ್ಲೀನ್ ಮಾಡಲಿಕ್ಕೆ ಜನ ಬಂದು ನಿಂತಿರ್ತಾರೆ. ನಿಂತುಬಿಟ್ಟು ಹೇಳ್ತಾರೆ, ಸರ್ ಕ್ಲೀನ್ ಮಾಡಿದ್ದೀನಿ ಅಂತ ಒಂದು ಟ್ವೀಟ್ ಮಾಡಿ ಸರ್, ಇಲ್ಲಾಂದರೆ ಓಡಿಸ್ಬಿಡ್ತಾರೆ ಸರ್ ಕೆಲಸದಿಂದ ಅಂತ. ಇದು ಭಾರತ ಬದಲಾಗಿರುವಂಥ ರೀತಿ. ಭಾರತ ಹೆಂಗೆ ಬದಲಾಗಿದೆ ಅಂತಂದರೆ ಮಿತ್ರರೇ, ಟ್ರೈನ್ 18 ಅಂತ ಒಂದು 18 ಭಾರತೀಯ ಇಂಜಿನಿಯರ್ಗಳೇ ಡಿಸೈನ್ ಮಾಡಿದ್ದಾರೆ. ಇಂಜಿನ್ ಲೆಸ್ ಟ್ರೈನು, ಅದಕ್ಕೆ ವೈಫಿ ಇದೆ, ಅದಕ್ಕೆ ಬೇಕಾಗಿರುವಂಥ CCTV ಕ್ಯಾಮ್ರಾಗಳಿವೆ, ಎಲ್ಲ ವ್ಯವಸ್ಥೆ ಹೊಂದಿರುವಂಥ ಈ ಟ್ರೈನು. ಮಾಮೂಲಿ ಟ್ರೈನ್ 80 ಕಿಲೋಮೀಟರ್ ಪರ್ ಅವರ್ ಹೋದರೆ ಇದು 180 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಮಾಮೂಲಿ ಟ್ರೈನ್ನಲ್ಲಿ ಎಷ್ಟು ಟೈಮ್ ಬೇಕಾಗುತ್ತೋ ಅದಕ್ಕಿಂತ 50% ಕಡಿಮೆ ಟೈಮ್ನಲ್ಲಿ ಡೆಸ್ಟಿನೇಷನ್ ರೀಚ್ ಮಾಡ್ತೀವಿ. ಅದಕ್ಕೆ ನರೇಂದ್ರ ಮೋದಿ ಹೆಸರಿಟ್ಟಿದ್ದು ಏನು ಗೊತ್ತಾ? ವಂದೇ ಭಾರತ್ ಅಂತ. ಯಾರ್ಯಾರು ವಂದೇ ಮಾತ್ರ ಹೇಳಲ್ಲ ಅಂತಿದ್ರು, ಬಾಯಿ ಮುಚ್ಕೊಂಡು ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಓಡಾಡಬೇಕು, ಇನ್ಮೇಲೆ ಬೇರೆ ದಾರಿನೇ ಇಲ್ಲ. ಅವ್ರು ಆಲೋಚನೆ ಮಾಡೋ ಸ್ಟೈಲೇ ಹಿಂಗೆ. ಆದರೆ ಎಷ್ಟು ನೀಚ ಜನ ಇದ್ದಾರೆ ಗೊತ್ತಾ? ನರೇಂದ್ರ ಮೋದಿಯವರ ಮೇಲೆ ಕೋಪ ಅಂತಂದರೆ, ನರೇಂದ್ರ ಮೋದಿಯವರ ಮೇಲೆ ದ್ವೇಷ ಅಂದರೆ ಭಾರತದ ಮೇಲೆ ಕೋಪ, ಭಾರತದ ಮೇಲೆ ದ್ವೇಷ, ಭಾರತದ ಸಾಧನೆಗಳ ಮೇಲೆ ದ್ವೇಷ. ಸಾಗರಿಕಾ ಘೋಷ್ ಎಂದು ಪತ್ರಕರ್ತ ಇದ್ದಾಳೆ. ಈ ಟ್ರೈನ್ 18 ಟೆಸ್ಟ್ ರನ್ ಮಾಡಿದರು, ಬಹುಶಃ 16 17 ತಾರೀಕು ಟ್ರೈನ್ 18 ಓಡಬೇಕಿತ್ತು, 16 ತಾರೀಕು ಟೆಸ್ಟ್ ರನ್ ಮಾಡಿದರು. ಟೆಸ್ಟ್ ರನ್ ಮಾಡುವಾಗ ಏನಾಯಿತು, ಸ್ಪೀಡ್ ಸಿಕ್ಕಾಪಟ್ಟೆ ಇರುತ್ತಲ್ಲ, ಅದಕ್ಕೆ ತಕ್ಷಣ ಬ್ರೇಕ್ ಎಲ್ಲ ಹಾಕ್ಲಿಕ್ಕಾಗಲ್ಲ, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಬೇಕು, ಪೂರ್ತಿ ಕಾಂಪೌಂಡ್ ಆಗಬೇಕು, ಅದಕ್ಕೆ ಅಷ್ಟು ಸ್ಪೀಡಲ್ಲಿ ಹೋಗಬೇಕು ಅಂದರೆ ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ, ಅದಕ್ಕೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ತಿದ್ದಾರೆ. ಒಂದು ದನ ಮಧ್ಯೆ ಬಂದ್ಬಿಡ್ತು ಅಂತ ತುಂಬ ಒದ್ದಾಟ ಮಾಡಿ ಒಂದು 3-4 ಗಂಟೆಗಳ ಕಾಲ ಆ ಟ್ರೈನ್ ನಿಂತ್ಕೊಳ್ತು, ಅದಕ್ಕೆ ಬೇಕಾಗಿರೋ ವ್ಯವಸ್ಥೆ ಮಾಡಲಾಯಿತು, ಇವೆಲ್ಲವನ್ನು ಮಾಡಲಾಯಿತು. ತಕ್ಷಣ ಏನು ಬರೆದ್ರು ಗೊತ್ತಾ? ಇವರಲ್ಲ ಟೆಸ್ಟ್ ರೈಡ್, ಅದು ಒರಿಜಿನಲ್ ರೈಡ್ ಅಲ್ಲ, ಟೆಸ್ಟ್ ರೈಡ್ ಹೆಂಗಿರುತ್ತೆ ನೋಡೋಣ ಅಂತ ಟೆಸ್ಟ್ ರೈಡ್ ಮಾಡಿದ್ದು. ತಕ್ಷಣ ಹೇಳಿದರು ನರೇಂದ್ರ ಮೋದಿ ಊರು ತುಂಬ ಭಾಷಣ ಬಿಕ್ಕೊಂಡು ಬಂದಿದ್ರು, ಈ ದೇಶದ ಟ್ರೈನ್ 18 ಈ ದೇಶದ ಟ್ರೈನ್ 18 ಅಂತ. ಅದು 4 ಹಾಳಾಗಿ ನಿಂತಿತ್ತು, ಇದು ಈ ದೇಶ ಮಾಡಿರು ಅಂದರೆ ದೇಶನೇ ಬಯ್ಯೋದು, ಈ ದೇಶದ ಇಂಜಿನಿಯರ್ಸ್ ಅನ್ನು ಬಯ್ಯೋದು, ಈ ದೇಶದ ವಿಜ್ಞಾನಿಗಳನ್ನು ಬಯ್ಯೋದು, ಈ ದೇಶದ ಸಾಧನೆ ಬಯ್ಯೋದು. ಆಗ ಪಿಯೂಷ್ ಗೋಯಲ್ ಹೇಳಿದರು, ನಮ್ಮ ತಾಯಿ ಇದು ಇನ್ನೂ ಟೆಸ್ಟ್ ಡ್ರೈವು, ನಾಳೆ ಒರಿಜಿನಲ್ ಡ್ರೈವ್ ಇದೆ, ಆ ಡ್ರೈವಿಗೆ ಟಿಕೆಟ್ ತೊಗೊಂಡು ಬಾ, ಏನೇನು ಪ್ರಾಬ್ಲಮ್ ಇರುತ್ತೋ ಅಂತ ಹುಡುಕ್ಲಿಕ್ಕೋಸ್ಕರವೇ ಟೆಸ್ಟ್ ಡ್ರೈವ್ ಮಾಡಿದ್ದು, ನಾಳೆಯಿಂದ ಕ್ಲಿಯರ್ ಮಾಡ್ಕೊಳ್ತೀವಿ ಅಂತ. ಮಾರನೇ ದಿನ ಟ್ರೈನ್ ಓಡಿದಾಗ ಮುಂಚಿನ ಟ್ರೈನ್ಗಿಂತ 50% ಮುಂಚಿನ ಟೈಮ್ಗೆ ಹೋಗಿ ಡೆಸ್ಟಿನೇಷನ್ ರೀಚ್ ಆಯ್ತಲ್ಲ, ಇವತ್ತು ಯಾವನೂ ಮಾತಾಡುವ ಸ್ಥಿತಿಯಲ್ಲಿಲ್ಲ. ಆದರೆ ನರೇಂದ್ರ ಮೋದಿಯವರ ದ್ವೇಷಕ್ಕೆ ಇವರು ಏನು ಮಾಡ್ತಾ ಇದ್ದಾರೆ ಗೊತ್ತಾ? ಆ ಟ್ರೈನ್ ಮೇಲೆ ಕಲ್ಲು ಎಸಿತಾ ಇದ್ದಾರೆ ರೀ.
ಏನು ಹೇಳ್ತೀರಾ ಇವರಿಗೆ? ನರೇಂದ್ರ ಮೋದಿಯವ್ರ ಮೇಲೆ ಕೋಪಕ್ಕೆ ಈ ನಕ್ಸಲ್ರು, ಈ ಟೆರರಿಸ್ಟ್ಗಳು, ಈ ಮಿಷನರಿಗಳು ಹೆಂಗೆ ಜನರ ಮೈಂಡ್ ಸೆಟ್ ಮಾಡ್ತಿದ್ದಾರೆ ಅಂತಂದರೆ ಕಲ್ಲೆಸೆದಿದ್ದಾರೆ. ಮೂರನೇ ಬಾರಿಗೆ ಕಲ್ಲೆಸೆದು ಮೂರು ಗಾಜುಗಳನ್ನು ಜಖಂ ಮಾಡಲಾಗಿದೆ. ಏನು ಹೇಳಬೇಕು ಇವರಿಗೆ? ಏನು ಮಾಡ್ತೀರಾ ಹೇಳಿ? ಇದು ಈ ದೇಶದ ಪರಿಸ್ಥಿತಿ ಇದೆ ಅಂತ. ಆದರೆ ನರೇಂದ್ರ ಮೋದಿ ಹಿನ್ನಡೆ ಇಟ್ಟಿಲ್ಲ. ನರೇಂದ್ರ ಮೋದಿ ಮುಂದಕ್ಕೆ ಹೋಗೋದು ಅಂತ ನಿಶ್ಚಯ ಮಾಡಿರೋದ್ರಿಂದ, ಈ ದೇಶದ ತರುಣರು ಜೊತೆಗಿರೋದ್ರಿಂದ ನರೇಂದ್ರ ಮೋದಿ ಹೆಜ್ಜೆ ಹಿಂದಿಡೋ ಪ್ರಮೇಯವೇ ಇಲ್ಲ. ಆದರೆ ಒಂದು 28 ಪಾರ್ಟಿಗಳು ಜೊತೆಯಲ್ಲಿ ನಿಂತ್ಕೊಂಡು ಕೈ ಕೈ ಹಿಡ್ಕೊಂಡು ನಿಂತುಬಿಟ್ಟಿದ್ದಾರಲ್ಲ, ಸ್ವಲ್ಪ ಟೆನ್ಷನ್ ಹೇಳಬೇಕು. ನಾನೊಂದು ಹಳ್ಳಿಗೆ ಹೋಗಿದ್ದೆ. ಈ ಯಾತ್ರೆಯಲ್ಲಿ ತುಂಬ ಹಳ್ಳಿಗಳಿಗೆ ಹೋಗ್ತಿರ್ತೀನಿ. ನನಗೆ ಹಳ್ಳಿಗೆ ಹೋದಾಗ ಅಲ್ಲಿನ ಹಿರಿಯರ ಜೊತೆ ಮಾತನಾಡೋದು ಭಾಳ ಖುಷಿ. ಅವ್ರು ಅದ್ಭುತವಾಗಿ ಮಾತನಾಡ್ತಾರೆ. ನಾನು ಈ ಫೋಟೋ ತೋರಿಸಿ, ಏನಜ್ಜಿ ಮೋದಿ ಮೋದಿ ಅಂತ ಇದ್ರಿ, ಇವರೆಲ್ಲರೂ ಒಟ್ಟಾಗ್ಬಿಟ್ಟಿದ್ದಾರೆ, ಮೋದಿ ಸೋಲ್ತಾರಾ ಅಂತ ಸುಮ್ಮನೆ ಕೇಳಿದೆ. ಅಜ್ಜಿ ಏನು ಹೇಳ್ತು ಗೊತ್ತಾ, ಮಗ 100 ಕತ್ತೆ ಸೇರಿದ್ರು ಒಂದು ಕುದುರೆ ಆಗಲ್ಲ ಬಿಡು ಮಗ, ಯಾಕೆ ತಲೆ ಕೆಡಿಸ್ಕೊಳ್ತೀನಿ ಅಂದ್ಬಿಟ್ಟು ನಾನು ನಾನು ಅಬಾಬಾಬಾಬಾಬಾ, ಹಳ್ಳಿಯಲ್ಲಿರೋ ಹೆಣ್ಣು ಮಗಳು ಹಿಂಗೆ ಆಲೋಚನೆ ಮಾಡ್ತಾಳಲ್ಲ. ಮಜಾ ಏನಾಯಿತು ಅಂತಂದರೆ, ಭಾಳ ಜನ ಹೇಳ್ತಾರೆ, ನೋಡಿ ಸರ್ ಒಬ್ಬ ಪ್ರಾಮಾಣಿಕನನ್ನು ಎದುರಿಸ್ಲಿಕ್ಕೆ ಎಲ್ಲ ಭ್ರಷ್ಟರು ಹೆಂಗೆ ಒಟ್ಟಾಗ್ಬಿಟ್ಟಿದ್ದಾರೆ. ಆ ಗ್ರೂಪ್ ಜೊತೆ ಸೇರಿದವರು ಎಲ್ಲ ಭ್ರಷ್ಟರು ಸೈಡ್ ಸತ್ತ. ಹೌದು, ಅವ್ರು ಫೈಟ್ ಮಾಡ್ತಿರೋದು ಯಾವುದಕ್ಕೋಸ್ಕರ? ದೇವೇಗೌಡರು ಅವ್ರ ಮಗನನ್ನು ಮುಂದಕ್ಕೆ ತರಲಿಕ್ಕೋಸ್ಕರ ಫೈಟ್ ಮಾಡ್ತಿದ್ದಾರೆ. ಫಾರೂಕ್ ಅಬ್ದುಲ್ಲಾ ಅವ್ರ ಮಗನನ್ನು ಮುಂದೆ ತರಲಿಕ್ಕೋಸ್ಕರ ಫೈಟ್ ಮಾಡ್ತಿದ್ದಾರೆ. ಸೋನಿಯಾ ಗಾಂಧಿ ಅವ್ರ ಮಗನನ್ನು, ಮುಲಾಯಂ ಸಿಂಗ್ ಯಾದವ್ ಅವ್ರ ಮಗನನ್ನು, ಲಾಲೂ ಪ್ರಸಾದ್ ಯಾದವ್ ಅವ್ರ ಮಗನನ್ನು, ಚಂದ್ರಶೇಖರ್ ಅವ್ರ ಮಗನನ್ನು, ಈ ಕಡೆ ಚಂದ್ರಬಾಬು ನಾಯ್ಡು ಅವ್ರ ಮಕ್ಕಳನ್ನು, ಎಲ್ಲರೂ ಇವ್ರಿವ್ರ ಮಕ್ಕಳನ್ನು ಇವ್ರಿವ್ರ ಮಗನನ್ನು ಮುಂದಕ್ಕೆ ತರಲಿಕ್ಕೆ ಪ್ರಯತ್ನ ಪಡ್ತಿದ್ರೆ, ನಾನು ಮತ್ತು ನೀವು ಫೈಟ್ ಮಾಡ್ತಿದ್ದೀವಿ ಯಾರನ್ನು ಮುಂದಕ್ಕೆ ತರಲಿಕ್ಕೆ ಗೊತ್ತಾ? ದೇಶದ ಮಗನನ್ನು ಮುಂದಕ್ಕೆ ತರಲಿಕ್ಕೋಸ್ಕರ ಫೈಟ್ ಮಾಡ್ತಿದ್ದೀವಿ. ಮಿತ್ರ, ಈ ಬಾರಿ ಫೈಟ್ ನಮ್ಮದೇ. ನನಗೆ ಯಾರಾದರೂ ಕೇಳಿದ್ರೆ ನಾನು ಹೇಳೋದುಂಟು, ಈ ಬಾರಿ ಫೈಟ್ ನರೇಂದ್ರ ಮೋದಿ ವರ್ಸಸ್ ಮಹಾಘಟಬಂಧನ ಅಲ್ಲ, ಈ ಬಾರಿ ಫೈಟು ನಮ್ಮದ್ದು ಮತ್ತು ಮಹಾಘಟಬಂಧನದ್ದು, ನೋಡೇ ಬಿಡೋಣ ಯಾರು ಗೆಲ್ತಾರೆ ಅಂತ. ಈ ಕಾರಣಕ್ಕೋಸ್ಕರ ನಾವು ಹುಚ್ಚರಂತೆ ತಿರುಗಾಡ್ತಿರೋದು. ನರೇಂದ್ರ ಮೋದಿ ವಿರುದ್ಧ ನಿಂತಿರೋರು ಒಬ್ಬರಿಗಾದರೂ ಪ್ರಾಮಾಣಿಕತೆಯ ಹಿಸ್ಟ್ರಿ ಇದೆಯಾ? ಒಬ್ಬರಿಗಾದರೂ? ಲಾಲು ಪ್ರಸಾದ್ ಯಾದವ್ ದನಕ್ಕೆ ಕೊಡುವ ಮೇವನ್ ತಿಂದು ದುಡ್ಡು ಮಾಡಿಕೊಂಡು, ಮುಲಾಯಂ ಸಿಂಗ್ ಯಾದವರ ಮಗ ಅವನ್ CM ಇದ್ದ, CM ಕಳ್ಕೊಂಡ ನಂತರ ಮನೆ ಬಿಡುವಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದಾಗ ಮನೆಯಿಂದ ಹೋಗಬೇಕಾದ್ರೆ ಆ ಮನೆಗೆ ಹಾಕಿದ್ದ ಟೈಲ್ಸ್ ಕಿತ್ಕೊಂಡು ಹೋಗಿದ್ದ, ಆ ಮನೆಗೆ ಹಾಕಿದ್ದಂಥ ಬಾತ್ರೂಮಲ್ಲಿದ್ದ ನಲ್ಲಿಯನ್ನ ಮೇಲೆ ಹಾಕಿದ್ದಂಥ ಜೂಮರ್ ಶಾಂಡಲಿಯರ್ಗಳನ್ನು ಕಿತ್ಕೊಂಡು ಹೋಗಿದ್ದ. ನನಗೆ ಪತ್ರಕರ್ತರೊಬ್ಬರು ಫೋನ್ ಮಾಡಿದಾಗ ನಾನು ಕೇಳಿದೆ, ಒಳಗಡೆ ಟಾಯ್ಲೆಟಲ್ಲಿ ಸಿಂಕ್ ಆದರೂ ಬಿಟ್ಟು ಹೋಗಿದ್ದ ನೋಡ್ಕೊಳಪ್ಪ ಅಂತ. ಯಾಕೆಂದರೆ ಇಂಪೋರ್ಟೆಡ್ ಹಾಕಿಸ್ಕೊಂಡಿದ್ದಂಥವನು ಅವ್ನು ದುಡ್ಡು ಅವ್ನ ದುಡ್ಡಲ್ಲ, ಸರ್ಕಾರದ ದುಡ್ಡಲ್ಲಿ ಇಂಪೋರ್ಟೆಡ್ ಹಾಕಿಸ್ಕೊಂಡು ಹೋಗಬೇಕಾದ್ರೆ ಅದನ್ನು ಕಿತ್ಕೊಂಡು ಹೋಗುವಂತ ಭಾರತದ ಪ್ರಧಾನಿ ಆಗ್ಬೋದಾ? ಮಮತಾ ಬ್ಯಾನರ್ಜಿ, ಆಕೆ ಈ ದೇಶದ ಚಿಟ್ ಫಂಡ್ ಹಗರಣದಲ್ಲಿ ದೊಡ್ಡ ಹೆಸರು ಹಾಕೋದು, ಬಡವರ ದುಡ್ಡನ್ನು ನುಂಗಿರೋದು, ಆಕೆ ಪ್ರಧಾನಿ ಆಗಬೇಕಾ? 8 ಸೀಟ್ ಕೊಟ್ಟರೆ ನಾನು ಪ್ರಧಾನಿ ಆಗಿಬಿಡ್ತೀನಿ ಅನ್ನೋರು ಇದ್ದಾರೆ ನಮ್ಮವರು. 8 ಸೀಟ್ ಕೊಡಿ ಸಾಕು, ನಾನು ಪ್ರಧಾನಿ ಆಗಿಬಿಡ್ತೀನಿ ಅಂತ. ಆದರೆ ಮಿತ್ರರೇ, ಯಾರನ್ನಾದರೂ ಇವರನ್ನು ನರೇಂದ್ರ ಮೋದಿಗೆ ಸಮಾನವಾಗಿ ನೋಡಲಿಕ್ಕೆ ಸಾಧ್ಯವ? ನಿಮಗೆ ಅನೇಕರಿಗೆ ಕೆಲವೊಂದ್ಸಲ ಜಾತಿಯ ಪ್ರೇಮ ಇರ್ಬೋದು, ನಮ್ಮೂರಿನವರು ಅನ್ನೋ ಪ್ರೇಮ ಇರ್ಬೋದು, ಯಾವ ಪ್ರೇಮನಾದರೂ ಇಟ್ಕೊಳ್ಳಿ. ಆದರೆ ಪ್ರಾಮಾಣಿಕವಾಗಿ ಯೋಚನೆ ಮಾಡಿ, ನರೇಂದ್ರ ಮೋದಿ ಎದುರಿಗೆ ನಿಲ್ಲುವಂಥ ಈ 28 ಪಾರ್ಟಿಗಳಲ್ಲಿ ಒಬ್ಬ ಸಮರ್ಥವಾದ ಲೀಡರ್ ನಿಮಗೆ ಕಾಣ್ತಾನ ಅಂತ. ನಾನು ರಾಹುಲ್ನ ಒಪ್ಕೊಳ್ಳೋದೇ ಇಲ್ಲ, ನಾನು ಮಾತೇ ಆಡಲ್ಲ, ಯಾಕಂದರೆ ನಂಗೆ ಗೊತ್ತಿಲ್ಲ ನೀವು ಎಷ್ಟು ಮಟ್ಟಿಗೆ ಪ್ರೀತಿ ಇಟ್ಕೊಂಡಿದ್ದೀರೋ ಇಲ್ವೋ. ನನಗಂತೂ ಅದ್ರ ಬಗ್ಗೆ ಏನೂ ಇಲ್ಲ, ನನಗೆ ರಾಹುಲ್ ಮೇಲೆ ದ್ವೇಷನೂ ಇಲ್ಲ, ಕೋಪನೂ ಇಲ್ಲ. 5ನೇ ಕ್ಲಾಸಿನ ಹುಡುಗನ್ನ 2nd PUC ಕರ್ಕೊಂಡು ಬರ್ಸಿ ಕೂರಿಸ್ಬಿಟ್ರೆ ಆ ಹುಡುಗ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ ನೋಡಿ ಏನೇನು ಆಗ್ಬೋದು ಅದೇ ಥರ ಆಗ್ತಿರೋದು ರಾಹುಲ್ಗೆ. ಹಿಂಗಾಗಿ ನಾನು ರಾಹುಲ್ ಗಾಂಧಿ ಮೇಲೆ ಪಾಪ ಕೋಪವೂ ಇಲ್ಲ, ಬೇಸರವೂ ಇಲ್ಲ, ಆಗಲಿ ಅಂತ. ಆದರೆ ಮಜಾ ಏನು ಗೊತ್ತೇನು, ಇವ್ರಿಗೆಲ್ರಿಗೂ ನರೇಂದ್ರ ಮೋದಿ ಬಂದ ಮೇಲೆ ಎಷ್ಟು ಉರಿ ಆಗಿಬಿಟ್ಟಿದೆ ಅಂತಂದರೆ, ಈ ರಾಜೀವ್ ಗಾಂಧಿ ತಾವು ಎಲೆಕ್ಷನ್ ಕ್ಯಾಂಪೇನ್ ಶುರು ಮಾಡುವಾಗ ನೀವು ಹಳೆಯದನ್ನು ನೆನಪಿಸ್ಕೊಳ್ಳಿ, ಹೆಂಗೆ ಶುರು ಮಾಡ್ತಿದ್ರು ಅಂತಂದರೆ, ಅವರ ಕ್ಷೇತ್ರದಲ್ಲೊಂದು ಗುಡಿಸ್ಲಿತ್ತು, ಆ ಗುಡಿಸ್ಲಿಗೆ ಹೋಗೋದು, ಗುಡಿಸ್ಲಿಂದ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಆಚೆ ಬರೋದು, ಅದ್ರ ಫೋಟೋನ ಎಲ್ಲ ಇಂಗ್ಲಿಷ್ ಪತ್ರಿಕೆಗಳು ಪ್ರಕಟ ಮಾಡಿ, ದೊಡ್ಡ ಮನೆಯಿಂದ ಬಂದವನೊಬ್ಬ ಗುಡಿಸಲಿಂದ ಪ್ರಚಾರ ಶುರು ಮಾಡ್ದ, ಏನು ಬಡವರ ಮೇಲೆ ಪ್ರೀತಿ? 5 ವರ್ಷ ಆದಮೇಲೆ ಮತ್ತೆ ಪ್ರಚಾರ ಅದೇ ಗುಡಿಸ್ಲಿಂದ, 10 ವರ್ಷ ಆದಮೇಲೆ ಮತ್ತೆ ಅದೇ ಗುಡಿಸಲಿಂದ. ಅವ್ರು ತೀರ್ಕೊಂಡ್ರು, ಅವ್ರು ತೀರ್ಕೊಂಡ ನಂತರ ಅವ್ರ ಹೆಂಡತಿ ಬಂದರು, ಸೇಮ್ ಗುಡಿಸ್ಲಿಗೆ ಹೋಗಿ ನಮಸ್ಕಾರ, ಸೇಮ್ ಗುಡಿಸ್ಲು. ರಾಹುಲ್ ಗಾಂಧಿ ಬಂದ, 2-3 ಸಲ ಅದೇ ಗುಡಿಸ್ಲಿಂದ ಪ್ರಚಾರ ಶುರು ಮಾಡ್ದ, ಮತ್ತದೇ ಸೇಮ್ ತಂದೆ ಥರ ಮಗ ಅದೇ ಗುಡಿಸಲಿಂದ ಪ್ರಚಾರ ಶುರು ಮಾಡ್ದ ಅಂತ. ಈಗ ಪ್ರಿಯಾಂಕಾ ಬಂದಳು, ಆ ಗುಡಿಸ್ಲು ಹುಡುಕಾಡ್ತಿದ್ದಾಳೆ, ಗುಡಿಸ್ಲಿಲ್ಲ. ಯಾಕೆ ಅಂದರೆ ನರೇಂದ್ರ ಮೋದಿ ಬಡವರಿಗೆ ಪಕ್ಕಾ ಮನೆ ಕೊಡಬೇಕು ಅನ್ನೋ ನೆಪದಲ್ಲಿ ಆ ಗುಡಿಸ್ಲು ತೆಗೆದು ಮನೆ ಮಾಡಿಬಿಟ್ಟಿದ್ದಾರೆ. ಅದಕ್ಕೆ ನಾನು ತಮಾಷೆ ಮಾಡ್ತಿದ್ದೆ, ಇನ್ನು ಸ್ವಲ್ಪ ದಿನ ಆದರೆ ನೀವು ಮಾಡಿರೋ ಹಗರಣಗಳು, ನರೇಂದ್ರ ಮೋದಿ ಮತ್ತೊಮ್ಮೆ ಬಂದರೆ ನೀವು ಮಾಡಿರೋ ಹಗರಣಗಳು ಹೆಂಗಿವೆ ಅಂತಂದರೆ, ಇದ್ದಿದ್ದನ್ನೆಲ್ಲ ಕೊಟ್ಟು ನೀವು ಗುಡಿಸ್ಲಿಕ್ಕೆ ಬಂದುಬಿಡ್ತೀರಾ, ಆ ಗುಡಿಸ್ಲಿಂದ ಪ್ರಚಾರ ಶುರು ಮಾಡ್ಕೋಬೋದು ಆಮೇಲೆ ಅಂತ ಆಶ್ಚರ್ಯ ಪಡಬೇಕಾಗಿರುವಂಥ ಸಂಗತಿ ಅಲ್ಲ ಅಂತ. ಈ ದೇಶದಲ್ಲಿ ಬದಲಾವಣೆ ಬರ್ತಿರುವಂಥ ಸ್ಟೈಲ್ ಇದು.
ಮಿತ್ರ, ಈ ದೇಶದಲ್ಲಿ ಬದಲಾವಣೆ ಬರ್ತಿರುವಂತಹ ಇವತ್ತಿನ ಶೈಲಿ ಹೆಂಗಿದೆ ಅಂತಂದ್ರೆ, ನಾವೆಲ್ಲರೂ ಒಟ್ಟಾಗಿ ಒಕ್ಕರುಳಿನಿಂದ ಇವತ್ತು ಇಡೀ ದೇಶ ನಿಂತ್ಕೊಂಡು ನರೇಂದ್ರ ಮೋದಿ ಪ್ರಧಾನಿಯಾಗಲಿ ಅಂತ ಕೇಳ್ಕೊಳ್ಳುವಂಥ ಮಟ್ಟ ಬಂದಿದೆಯಲ್ಲ, ಒಂದು ಸುಂದರವಾದ ವಾತಾವರಣ ನಿರ್ಮಾಣ ಆಗಿದೆ. ಹೀಗಾಗಿ ನಿಮ್ಮೆದುರಿಗೆ ನಾನು ಬಂದು ನಿಂತ್ಕೊಂಡ್ರು, ನಾವೊಂದು ಟೀಮ್ ಕಟ್ಕೊಂಡಿದ್ದೀವಿ. ಟೀಮ್ ಮೋದಿ ಅಂತ ಅದರ ಹೆಸರು. ಟೀಮ್ ಮೋದಿ ಏನು ಗೊತ್ತಾ, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಸೇರಿದ್ದಲ್ಲ. ನಂಗೆ ಗೊತ್ತಿದೆ, ಟೀಮ್ ಮೋದಿ ಅಂತ ಹೇಳಿದ ತಕ್ಷಣ ಅವನು ಪ್ರಸ್ತಾವನೆ ಮಾಡುವಾಗ ಹೇಳ್ದ, ಟೀಮ್ ಮೋದಿ ಯಾವುದೇ ಪಾರ್ಟಿಗೆ ಸಂಬಂಧಿಸಿದ್ದಲ್ಲ, ಮೋದಿ ಹೆಸರು ಇಟ್ಕೊಂಡು ಪಾರ್ಟಿಗೆ ಸಂಬಂಧಿಸಿಲ್ಲ ಅಂದರೆ ಹೆಂಗೆ ಅಂತ ಭಾಳ ಜನರಿಗೆ ಯೋಚನೆ ಇದೆ. ಯಾವುದೇ ಪಾರ್ಟಿಗೆ ಸಂಬಂಧಿಸಿಲ್ಲ ಅಂದರೆ ಹೆಂಗೆ ಗೊತ್ತಾ, ನಮ್ಮದೊಂದು ನಿಯಮ ಇದೆ. ಟೀಮ್ ಮೋದಿದು ಅಷ್ಟೇ, ನಮೋ ಬ್ರಿಗೇಡ್ದು ಹಾಗೆ ಇತ್ತು. ಯಾವುದೇ ಪೊಲಿಟಿಕಲ್ ಪಾರ್ಟಿಯ ಲೀಡರ್ನ ಸ್ಟೇಜಿಗೆ ಹತ್ಸಲ್ಲ ಅಂತ ನಾವು ನಿಯಮ ಮಾಡ್ಕೊಂಡಿದ್ವಿ. ಆ ನಿಯಮಕ್ಕೆ ಇವಾಗಲೂ ಬದ್ಧರಾಗಿದ್ದೀವಿ. ನರೇಂದ್ರ ಮೋದಿ ಒಂದು ಪಾರ್ಟಿಗೆ ಸೇರಿದವರಾಗಿದ್ದಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಆದರೆ ನಾವು ಯಾವತ್ತೂ ಕೂಡ ಆ ಪಾರ್ಟಿಯ ಪ್ರಚಾರ ಮಾಡಲಿಲ್ಲ. ನಿಮಗೂ ಗೊತ್ತಿದೆ, ನಾನು ವಿಧಾನಸಭಾ ಎಲೆಕ್ಷನ್ಗೆ ಪ್ರಚಾರ ಯಾವತ್ತೂ ಬರಲೇ ಇಲ್ಲ. ಅವತ್ತು ನಾವು ಕರ್ನಾಟಕ, ಕನಸಿನ ಕರ್ನಾಟಕ ಕಟ್ಟೋದು ಹೇಗೆ ಅನ್ನುವಂಥ ಚಿಂತನೆ ಮಾಡಿದ್ವಿ ಹೊರತು ಇಂಥ ಪಾರ್ಟಿ ಆ ಪಾರ್ಟಿ ಅಂತ ಯಾವತ್ತೂ ಬರಲಿಲ್ಲ. ಇವತ್ತಿಗೂ ಪಾರ್ಟಿ ಅನ್ನೋಕ್ಕಿಂತ ನರೇಂದ್ರ ಮೋದಿ ಪ್ರಧಾನಿಯಾಗಬೇಕು. ಆತ ಪ್ರಧಾನಿಯಾದರೆ ಈ ದೇಶ ಸರಿ ಹೋಗುತ್ತೆ, ಮತ್ತೆ ಮುಂದಕ್ಕೆ ಹೋಗೋದು ಸಾಧ್ಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾವು ಬಂದಿದ್ದೀವಿ. ಈ ಇಡೀ ನಮ್ಮ ಟೀಮ್ ಮೋದಿ ಕಳೆದ 2-2.5 ತಿಂಗಳಿಂದ ನಿರಂತರವಾಗಿ ಕೆಲಸ ಮಾಡ್ತಿದೆ. ನಾವೊಂದು 2 ಪೋಸ್ಟರ್ ತಂದಿದ್ದೀವಿ, ಎಲ್ಲ ಕಡೆ ಈ ಪೋಸ್ಟರ್ನ ಪರಿಚಯ ಮಾಡಿಕೊಡ್ತೀನಿ ನಾನು. ಮೊದಲನೇ ಪೋಸ್ಟರ್ನಲ್ಲಿ ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು ಅಂತಿದೆ. ಭಾಳ ಜನ ನರೇಂದ್ರ ಮೋದಿ ವಿರೋಧಿಗಳು ಕೇಳುವಂಥ ಮೊದಲನೇ ಪ್ರಶ್ನೆ ಇದೆ, 15 ಲಕ್ಷ ಅಕೌಂಟಿಗೆ ಹಾಕ್ತೀನಿ ಅಂದ್ರಲ್ಲ ಎಲ್ಲೋಯ್ತು ಎಲ್ಲೋಯ್ತು ಅಂತ ಕೇಳ್ತಾರೆ. ನರೇಂದ್ರ ಮೋದಿ ಅವರು ಯಾವತ್ತೂ ಹೇಳಲೇ ಇಲ್ಲ. ಹಾಗೆ ಅವ್ರು ಹೇಳಿದ್ದು, ಇಟ್ಟಿರೋ ಭ್ರಷ್ಟರ ದುಡ್ಡು ಎಷ್ಟಿದೆ ಅಂತಂದರೆ ಅದನ್ನು ಭಾರತಕ್ಕೆ ತಂದರೆ ಇಷ್ಟು ದುಡ್ಡು ಬರುತ್ತೆ ಅಂತ ಹೇಳಲಿಕ್ಕೆ ಅನಾಲಜಿ ಕೊಟ್ಟಿದ್ದು, ಆದರೆ ಅದನ್ನೇ ಹಿಡ್ಕೊಂಡಿದ್ದಾರೆ. ಆದರೆ ಯಾರಾದರೂ ಹಂಗೆ ಪ್ರಶ್ನೆ ಕೇಳಿದರೆ ಅವ್ರಿಗೊಂದು ಮಾತು ಹೇಳಿ, ನಂದು ಮಂಡ್ಯಪ್ಪ, ಆಲೂಗಡ್ಡೆನೂ ಜಾಸ್ತಿ ಬೆಳಿತೀವಿ, ರಾಹುಲ್ ಗಾಂಧಿಗೆ 5-5 ಕೆಜಿ ಕೊಡ್ತೀವಿ, ಚಿನ್ನ ಮಾಡಿಕೊಟ್ಬಿಟ್ರೆ ಅದರಿಂದ ಎಲ್ರಿಗೂ 15 ಲಕ್ಷ ಹಂಚ್ತೀವಿ ಅಂತ ಒಂದು ಮಾತು ಹೇಳಿ, ಯಾವನಿಗಾದರೂ ಉತ್ತರ ಕೊಡುವ ತಾಕತ್ತಿದೆಯಾ ನೋಡ್ಬಿಡೋಣ ಅಂತ. ಯಾವನಿಗೂ ಉತ್ತರ ಕೊಡುವಂಥ ತಾಕತ್ತಿಲ್ಲ. ಆದರೆ ನಾವು ಇದಕ್ಕೆ ಉತ್ತರಿಸಿದ್ದೀವಿ. ನನ್ನ ಪಾಲಿನ 15 ಲಕ್ಷ ಅಕೌಂಟಿಗೆ ಬಂತು ಅಂತ ಹೆಂಗೆ ಬಂತು? ನನ್ನ ರಕ್ಷಣೆಗಾಗಿ ಬಡಿದಾಡುವ ಸೈನಿಕರಿಗೆ ಬುಲೆಟ್ ಪ್ರೂಫ್ ಜಾಕೆಟ್ಟು, ಬುಲೆಟ್ ಪ್ರೂಫ್ ಹೆಲ್ಮೆಟ್ ಮೋದಿ ಕೊಡಿಸಿದ್ರಲ್ಲ, ಅವತ್ತೇ 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಸುಮ್ಮನೆ ಫೋಟೋ ಇಟ್ಟು ಪೂಜೆ ಮಾಡೋರಲ್ಲ ನಾವು, 15 ಲಕ್ಷ ಬಂದಿದೆ ಅಂತ. ಪಾಕಿಸ್ತಾನದ ಗಡಿಗೆ ಬಲವಾದ ಬೇಲಿ ಹಾಕಿ ಒಳಗೆ ನುಗ್ಗಿ ಬಂದಂಥ 600ಕ್ಕೂ ಹೆಚ್ಚು ಉಗ್ರರನ್ನು ಬಡಿದು ಕೊಂದ್ರಲ್ಲ, ಅವತ್ತು ಬಂತು ನನ್ನ ಅಕೌಂಟಿಗೆ 15 ಲಕ್ಷ ಅಂತ. ನಕ್ಸಲ್ರೆಲ್ಲ ಬಾಲ ಮುದುರ್ಕೊಂಡು ಬಿದ್ದಿದಾರಲ್ಲ, ಇವತ್ತು ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಸದಾ ದೇಶವನ್ನು ಕಾಡ್ತಾ ಇದ್ದ ಪಾಕಿಸ್ತಾನ ಡಿಮಾನಿಟೈಸೇಷನ್ ಹೊಡೆತ ತಾಳಲಾರದೆ ಇವತ್ತು ಭಿಕ್ಷಾ ಪಾತ್ರ ಹಿಡ್ಕೊಂಡು ತಿರುಗಾಡ್ತಿದೆಯಲ್ಲ, ನನ್ನ ಅಕೌಂಟಿಗೆ 15 ಲಕ್ಷ ಬಂತು ಅಂತ. ಇವತ್ತು ನಾವು ಅನೇಕ ರಾಷ್ಟ್ರಗಳಿಗೆ ಸಾಲ ನೀಡುವ ರಾಷ್ಟ್ರವಾಗಿದ್ದೀವಿ, ಈಗ ನಾವು ಹೆಮ್ಮೆಯಿಂದ ಬದುಕ್ತಾ ಇದ್ದೇವಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಗರೀಬಿ ಹಟಾವು ಅನ್ನೋದು ಹೇಳಿಕೆ ಅಷ್ಟೇ ಆಗಿದ್ದಾಗ ಈ ದೇಶದ ಬಡವರಿಗೆ ಮನೆ, ಕರೆಂಟು, ಗ್ಯಾಸ್ ಅನ್ನು ಕೊಟ್ಟು ಕೈಗೊಂದು ಜನ್ಧನ್ ಅಕೌಂಟ್ ನರೇಂದ್ರ ಮೋದಿ ಕೊಟ್ಟರಲ್ಲ, 15 ಲಕ್ಷ ನನ್ನ ಅಕೌಂಟಿಗೆ ಬಂತು ಅಂತ. ಮೊದಲೆಲ್ಲ ಫೋನ್ ಕಾಲ್ ಮಾಡುವಾಗ ಮಿಸ್ ಕಾಲ್ ಕೊಡ್ತಿದ್ವಿ, ನೆನಪಿದೆಯಾ? ಕಾಲ್ ರೇಟ್ ಜಾಸ್ತಿ ಇದೆ ಅಂತ. ಸತ್ಯ ಹೇಳಿ, ಮೋದಿ ಬಂದಾಗಲಿಂದ ಒಂದಾದರೂ ಮಿಸ್ ಕಾಲ್ ಕೊಟ್ಟಿದ್ದು ನೆನಪಿದೆಯಾ? ಈಗ ಯಾವನಾದರೂ ಮಿಸ್ ಕಾಲ್ ಕೊಟ್ಟ ಅಂದರೆ ಜಗತ್ತಿನಲ್ಲಿ ಅವನಿಗಿಂತ ದೊಡ್ಡ ಕಂಜೂಸ್ ಮತ್ತೊಬ್ಬಿಲ್ಲ ಅಂತ. 100% ಹೌದು, ಯಾರೂ ಮಿಸ್ ಕಾಲ್ ಅನ್ನೋ ಪದಕ್ಕೆ ಅರ್ಥವೇ ಇಲ್ಲ ಇವತ್ತು. ಹಂಗಾಗೋಗಿದೆ ಇಡೀ ಜಗತ್ತಿನಲ್ಲಿ. ಕಾಲ್ ಫ್ರೀ ಆದರೂ ಅನೇಕ ಕಡೆ ಇದೆ, ಡಾಟಾ ಫ್ರೀ ಅಂತ ಎಲ್ಲಾದರೂ ಇದ್ದರೆ ಅದು ಭಾರತದಲ್ಲಿ ಮಾತ್ರ. ಈ ದೇಶದಲ್ಲಿ ಕಾಲ್ ಫ್ರೀ, ಡಾಟಾ ಫ್ರೀ ಮಾಡಿಸಿದ್ದು ನರೇಂದ್ರ ಮೋದಿ ಬಂದ ಮೇಲೆ. ಒಂದು ಮನೆಯಲ್ಲಿ 5 ಜನ ಇದ್ದರೆ ಹಳೆ ಕಾಲ್ ಡಾಟಾ ಚಾರ್ಜಲ್ಲಿ ನೀವು ಲೆಕ್ಕ ಹಾಕಿ ನೋಡಿದ್ರೆ 15 ಲಕ್ಷ ನಿಮ್ಮ ಮನೆಗೆ ಯಾವತ್ತೂ ಬಂದುಬಿಟ್ಟಿರುತ್ತೆ. ಮಿತ್ರ, ಜನರಿಗೆ ಔಷಧಿಗಳ ಬಗ್ಗೆ ಭಾಳ ಕೇಳಿರ್ಬೋದು. ಔಷಧಿ ಅಂಗಡಿಗಳಲ್ಲಿ ಯಾವ ರೇಟ್ ಇರುತ್ತೋ ಅದಕ್ಕಿಂತ 15-20% ರೇಟಿಗೆ ಜನರಿಗೆ ಔಷಧಿ ಅಂಗಡಿಯಲ್ಲಿ ಸಿಗುವಂತೆ ಮಾಡಿದ್ರಲ್ಲ. ನಿಮ್ಗೆ ಸಹಜವಾಗಿ ಹೇಳಬೇಕು ಅಂದರೆ, ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಹಾರ್ಟಿಗೆ ಹಾಕುವ ಮೆಡಿಕೇಟೆಡ್ ಸ್ಟೆಂಟಿನ ಬೆಲೆ 1,98,000 ರೂಪಾಯಿ ಇತ್ತು. ಹಾರ್ಟಿಗೆ ಹಾಕುವ ಮೆಡಿಕೇಟೆಡ್ ಸ್ಟೆಂಟಿನ ಬೆಲೆ 1,98,000. ನರೇಂದ್ರ ಮೋದಿ ಬಂದ ಮೇಲೆ ಅದನ್ನು 35,000ಕ್ಕೆ ಸಿಗುವಂತೆ ಮಾಡಿದ್ರಲ್ಲ. ಬಡವ್ರ ಬಗ್ಗೆ ಕಾಳಜಿ ಇಲ್ಲ ಅಂತಾರೇನು? ಮೆಡಿಕೇಟೆಡ್ ಅಲ್ಲದ ನಾರ್ಮಲ್ ಸ್ಟೆಂಟು ಅದು 35-37 ಸಾವಿರಕ್ಕೆ ಸಿಕ್ತಿತ್ತು. ನರೇಂದ್ರ ಮೋದಿ ಬಂದಮೇಲೆ ಅದನ್ನು 7,000ಕ್ಕೆ ಸಿಗುವಂತೆ ಮಾಡಿದ್ರಲ್ಲ. ನರೇಂದ್ರ ಮೋದಿ ಬಡವ್ರ ಬಗ್ಗೆ ಆಲೋಚನೆ ಮಾಡಲ್ಲ ಅಂತೀರಾ? ಮಿತ್ರ, ನರೇಂದ್ರ ಮೋದಿ ಇವತ್ತು ಜನರಿಗೆ ಔಷಧಿ ಅಂಗಡಿಗಳನ್ನು ತೆರೆದು ಒಬ್ಬ ವಯಸ್ಸಾದವರು ತಾವು ಪ್ರತಿನಿತ್ಯ 2,000 ರೂಪಾಯಿ ಔಷಧಿಗೆ ಅಂತ, ಪ್ರತಿ ತಿಂಗಳು 2,000 ರೂಪಾಯಿ ಅಂತ ಔಷಧಿಗೆ ಖರ್ಚು ಮಾಡ್ತಿದ್ರೆ ಅವ್ರ ಖರ್ಚನ್ನು 400-450 ರೂಪಾಯಿಗೆ ಇಳಿಸ್ಬಿಟ್ಟಿದ್ದಾರೆ. ಇದು ನರೇಂದ್ರ ಮೋದಿ ಮಾಡಿರುವಂಥ ಕೆಲಸ. ನಾನು ಯಾರೂ ಇದರಲ್ಲಿ ಅಲ್ಲಗಳಿತಾರೆ ಅಂತ ನಾನಂತೂ ಭಾವಿಸಲ್ಲ. ಇನ್ನೆಲ್ಲಕ್ಕಿಂತ ಬೆಸ್ಟ್ ನನಗೆ ಭಾಳ ಇಷ್ಟ ಆಗೋದಿದ್ದರಲ್ಲಿ, ನರೇಂದ್ರ ಮೋದಿ ಪ್ರತಿಭಾವಂತ ದಲಿತರೊಬ್ಬರನ್ನು ರಾಷ್ಟ್ರಪತಿ ಸ್ಥಾನದಲ್ಲಿ ಕೂರಿಸಿ ನಮಸ್ಕಾರ ಮಾಡಿದ್ರಲ್ಲ, 15 ಲಕ್ಷ ಅಲ್ಲ, ಶತಮಾನದ ಭಾರತದ ಕಳಂಕವೂ ತೊಡೆದೋಯ್ತು ಅಂತ ನಾವು ನರೇಂದ್ರ ಮೋದಿ ಅವರಿಗೆ ಹೆಮ್ಮೆಯಿಂದ ಅಭಿನಂದಿಸ್ಬೋದು. ಮಿತ್ರರೇ, ಎರಡನೇದೊಂದು ಪೋಸ್ಟರ್ ಇದೆ. ಈ ಪೋಸ್ಟಲ್ಲಿ ಮೋದಿಯನ್ನು ನಾವು ಯಾಕೆ ವಿರೋಧಿಸಬೇಕು ಅಂತಿದೆ, ಯಾಕೆ ವಿರೋಧಿಸಬೇಕು ನಾವು ಅಂತ. ಇದರಲ್ಲೊಂದಷ್ಟು ಪ್ರಶ್ನೆಗಳಿವೆ. ವಿರೋಧ ಮಾಡಲಿಕ್ಕೆ ಕಾರಣಗಳನ್ನು ನಾನೇ ಹೇಳ್ತೀನಿ. ಈ ಕಾರಣಗಳು ಹೌದೋ ಅಲ್ವೋ ಅಂತ ನೀವು ಹೇಳಬೇಕು. ಆಪ್ಷನ್ 2, ನಾನು ಪ್ರಶ್ನೆ ಕೇಳ್ತೀನಿ, ನೀವು ಉತ್ತರ ಕೊಡಬೇಕು. ಹೌದು ಅನ್ನಬೇಕು ಅಥವಾ ಇಲ್ಲ ಅನ್ನಬೇಕು. ಹೇಳ್ತೀರಾ?
ಮಂಡ್ಯದ ಜನತೆಯ ಒಂದು ಒಂದು ದನಿ ಹೆಂಗಿರುತ್ತೋ ನೋಡೋಣ. ಸ್ವಲ್ಪ ಜೋರಾಗಿ ನನ್ನ ಜೊತೆ ಉತ್ತರ ಕೊಡಿ ಒಕ್ಕೊರಳಿಂದ. ಮೋದಿ ವಿದೇಶದವರ? ಜೋರಾಗಿ. ಮೋದಿ ವಿದೇಶದವರ? ಮೋದಿ ಭ್ರಷ್ಟರ? ಮೋದಿ ದೇಶದ್ರೋಹಿನ? ಮೋದಿ ತಮ್ಮ ಅಧಿಕಾರಾವಧಿಯಲ್ಲಿ ಪರಿವಾರಕ್ಕೆ ಸಂಬಂಧಿಕರಿಗೆ ಲಾಭ ಮಾಡಿಕೊಟ್ಟಿದ್ದಾರಾ? ಮೋದಿ ತಮ್ಮ ಸಂಬಂಧಿಕರನ್ನು ರಾಜಕೀಯಕ್ಕೆ ಕರ್ಕೊಂಡು ಬಂದಿದ್ದಾರಾ? ಮೋದಿ ಭಾರತದ ಗೌರವ ಘನತೆಗಳಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರಾ? ಮೋದಿ ವಿದೇಶಕ್ಕೆ ಹೋಗಿದ್ದಾಗ ಭಾರತವನ್ನು ಬೈದಿದ್ದಾರಾ? ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ಹೋಗಿದ್ದನ್ನ ನೋಡಿದ್ದೀರಾ, ಕೇಳಿದ್ದೀರಾ? ಮತ್ ಮೋದಿಗೆ ಬಿಟ್ಟು ಬೇರೆಯವ್ರಿಗೆ ವೋಟ್ ಹಾಕ್ತೀರಾ? ಸಿಂಪಲ್ ರೀ. ಒಬ್ಬ ಪ್ರಧಾನಿಗಿರ್ಬೋದಾಗಿರುವಂಥ ಎಲ್ಲ ಕ್ಯಾರೆಕ್ಟರ್ಗಳನ್ನು ಪಟ್ಟಿ ಮಾಡಿದರೆ ನಾನು ಹೇಳಿದ್ದೆ ಇಷ್ಟು ಇಷ್ಟೊತ್ತು ಮಾತಾಡೋದು ಬೇಕಾಗಿರಲಿಲ್ಲ. ಈ ಪ್ರಶ್ನೆಗೆ ನೀವೇ ಉತ್ತರ ಕೊಟ್ಟ್ರಿ, ಮೋದಿ ಯಾಕೆ ಪ್ರಧಾನಿಯಾಗಬೇಕು ಅಂತ. ಅವ್ರಿಗೆ ಎದುರಿಗೆ ನಿಲ್ಲಬಲ್ಲಂಥ ಸಾಮರ್ಥ್ಯ ಯಾರಿಗೂ ಇಲ್ಲ ಅಂತ ಆದಮೇಲೆ ಇದಕ್ಕೆ ಈಕ್ವಲ್ ಆಗಿರುವಂಥವ್ರು ಮೋದಿ ವಿದೇಶದವರ, ನೀವೇ ಆನ್ಸರ್ ಮಾಡ್ಬೋದು ಇನ್ಯಾರು ವಿದೇಶದವರು ಅಂತ. ಮೋದಿ ಭ್ರಷ್ಟ್ರ, ನೀವೇ ಆನ್ಸರ್ ಮಾಡ್ಬೋದು ಇನ್ಯಾರು ಭ್ರಷ್ಟ್ರ ಅಂತ. ಮೋದಿ ಪಾರ್ಟಿಗೆ ವಿಶ್ರಾಂತಿಗೆ ವಿದೇಶಕ್ಕೆ ತೆರಳಿದ್ದಾರಾ? ನಮ್ಮ ಮುಖ್ಯಮಂತ್ರಿಗಳು ಯಾವಾಗ ಸಿಂಗಾಪುರ್ಗೆ ಹೋಗ್ತಾರೋ ಗೊತ್ತಿಲ್ಲವ. ರಾಹುಲ್ ಅದು ಯಾವಾಗ 4 ರ್ಯಾಲಿ ಮುಗಿಸ್ಕೊಂಡು ಅದು ಎಲ್ಲಿಗೆ ಹೋಗ್ತಾನೋ ಅಂತ ಮನೆಯವ್ರಿಗೂ ಗೊತ್ತಿರೋ ಡೌಟ್, ನಾಪತ್ತೆ ಆಗ್ಬಿಡ್ತಾನೆ. ಆದರೆ ಈ ದೇಶದ ಪ್ರಧಾನಿ ಒಂದು ದಿನ ಆದರೂ ದೇಶ ಬಿಟ್ಟು ಹೋಗಿದ್ದಾರೇನ್ರಿ? ಹಂಗಿರುವಾಗ ನಾವು ನರೇಂದ್ರ ಮೋದಿ ಅವ್ರ ಜೊತೆ ಬಲವಾಗಿ ನಿಲ್ಲುವಂಥ ಹೊತ್ತು ಬಂದಿದೆ. ಮಿತ್ರರೇ, ಒಂದು ಸಲ 2004 ನಾವೊಂದು ಮೋಸ ಮಾಡಿದ್ವಿ. ಮೋಸ ಏನಿತ್ತು ಗೊತ್ತಾ? ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡಿಬಿಟ್ಟಿದ್ದಿದ್ರೆ ನಾನು ಮಂಡ್ಯ ಖಂಡಿತವಾಗಿ ಭಾಷಣ ಮಾಡಬೇಕಾದ ಪರಿಸ್ಥಿತಿ ಬರ್ತಿರಲಿಲ್ಲ. ಆದರೆ ಆವತ್ತು ನಾವು ಮೋಸ ಮಾಡಿದ್ರ ಪರಿಣಾಮವಾಗಿ ಮುಂದಿನ 10 ಕಾಲ ಆ ಪಾಪಕ್ಕೆ ಪ್ರಾಯಶ್ಚಿತ್ತ ಅನುಭವಿಸಿದ್ವಿ. ಭಾರತ ಪ್ರಪಾತಕ್ಕೆ ಬಿದ್ದಿತ್ತು. ಈಗ ನರೇಂದ್ರ ಮೋದಿ ಸಮರದ ರೀತಿಯಲ್ಲಿ ಭಾರತವನ್ನು ಮೇಲಕ್ಕೆತ್ತಿ ನಿಲ್ಲಿಸಿದ್ದಾರೆ. ಈಗೇನಾದರೂ ನಾವು ತಪ್ಪು ಮಾಡಿದರೆ, ಮೋಸ ಮಾಡಿಬಿಟ್ರೆ, ಇನ್ನು 50 ಕಾಲ ಮತ್ತೊಬ್ಬ ವ್ಯಕ್ತಿ ಭಾರತಕ್ಕಾಗಿ ಕೆಲಸ ಮಾಡುವ ಸಾಹಸ ಮಾಡಲಾರ. ಹೀಗಾಗಿ ಈ ಬಾರಿ ನಾವು ಅನ್ಯಾಯ ಮಾಡೋದು ಬೇಡ. ಪ್ರತಿ ಬಾರಿ ಈ ದೇಶದ ಜೊತೆಗೆ ರಾಷ್ಟ್ರದ ವಿಚಾರ ಬಂದಾಗ ಮಂಡ್ಯ ಸ್ವಲ್ಪ ದೂರ ನಿಲ್ಲುತ್ತೆ. ಈ ಬಾರಿ ಬದಲಾಯಿಸಿ, ಈ ಬಾರಿ ಮಂಡ್ಯದ ಜೊತೆಗೆ ನಿಲ್ಲಬೇಕು, ಮಂಡ್ಯದ ಜನ ಜೊತೆಯಲ್ಲಿ ನಿಲ್ಲಬೇಕು. ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಮಿತ್ರರೇ, ವಿಧಾನಸಭಾ ಬಂದಾಗ ಅಫ್ಕೋರ್ಸ್ ಆಗಲೂ ನೋಡಬಾರ್ದು, ಆದರೂ ನಿಮ್ಮ ಇಷ್ಟ, ಜಾತಿ ನೋಡ್ತೀರಾ, ದುಡ್ಡು ನೋಡ್ತೀರಾ, ಹೆಂಡ ನೋಡ್ತೀರಾ, ಫೈನ್, ನಾನೇನು ಮಾಡಲಿಕ್ಕಾಗಲ್ಲ. ಆದರೆ ಇದು ರಾಷ್ಟ್ರದ ಪ್ರಶ್ನೆ. ಈ ರಾಷ್ಟ್ರದ ಟೈಮ್ನಲ್ಲಿ ಒಂದು ಸ್ವಲ್ಪ ನಾವೇನಾದರೂ ಎಡವಟ್ಟು ಮಾಡಿಕೊಂಡ್ರೂ ಕೂಡ ಈ ದೇಶವನ್ನು ಕಾಪಾಡೋದು ಬಹಳ ಕಷ್ಟ. ಹೀಗಾಗಿ ಕಳಕಳಿಯಿಂದ ಕೇಳ್ಕೊಳ್ತೀನಿ, ಈ ಬಾರಿ ನಾವೆಲ್ಲರೂ ಬಲವಾಗಿ ನಿಂತ್ಕೊಳ್ಳೋಣ. ನೀವೆಲ್ಲರೂ ಬಲವಾಗಿ ನಿಲ್ತೀರಾ ಅನ್ನೋದಾದರೆ ಒಂದು ಸ್ಟಿಕ್ಕರ್ ನಮ್ಮ ಹತ್ರ ಇದೆ, ಇದನ್ನು ಬಾಗಿಲಿಗೆ ಹಾಕುವಂಥದ್ದು. ಸ್ಟಿಕ್ಕರ್ ಮೇಲೆ ಯಾರ್ಯಾರ ನಡುವೆ ಯುದ್ಧ ಅಂತಿದೆ: ಕಾಂಗ್ರೆಸ್, ದಳ, SP, BSP, RJD, DMK, ಭ್ರಷ್ಟರು, ಅರ್ಬನ್ ನಕ್ಸಲರು, ನಗರ ನಕ್ಸಲರು, ಮಾವೋವಾದಿಗಳು, ಜಿಹಾದಿಗಳು, ಉಗ್ರರು, ಪಾಕಿಸ್ತಾನ, ಚೀನಾ, ಬಾಂಗ್ಲಾದೇಶ, ಮಾಧ್ಯಮಗಳು, ವಿದೇಶಿ NGOಗಳು, ತುಕಡೆ ತುಕಡೆ ಗ್ಯಾಂಗ್, ಎಲ್ಲರೂ ಒಂದು ಕಡೆ ಸೇರಿಬಿಟ್ಟಿದ್ದಾರೆ. ಅವ್ರ ಎದುರುಗಡೆ ಯಾರಿದ್ದಾರೆ ಅಂತಂದರೆ ಮೋದಿ ಒಬ್ಬರಿದ್ದಾರೆ, ಅವ್ರ ಜೊತೆಗೆ ನಾನಿದ್ದೀನಿ ಅಂತ. ಮಿತ್ರ, ಯಾರಿದ್ದಾರೋ ಬಿಟ್ಟಿದ್ದಾರೋ, ನಾನಿದ್ದೀನಿ ಅಂತ ಹೇಳುವಂಥ ಈ ಸ್ಟಿಕ್ಕರ್ ಏನಿದೆ, ಇದು ಈ ಯಾವುದು ಪೋಸ್ಟರ್ನ ಫ್ರೀ ಕೊಡಲ್ಲ. ಇದು ಪ್ರಿಂಟ್ ಆಗಲಿಕ್ಕೆ 4.80 ಏನೋ ಹಿಡಿದಿದೆ. ಸಮಾಜದವ್ರು ನಮ್ಗೆ ಹಣ ಕೊಟ್ಟಿದ್ದಾರೆ, ಸಮಾಜದಿಂದ ಬಂದಿರುವಂಥ ಪ್ರೀತಿಯಿಂದ ಕೊಟ್ಟಿದ್ದಾರೆ. ಯಾವುದೇ ಪೊಲಿಟಿಕಲ್ ಪಾರ್ಟಿಯವರು ಪ್ರಿಂಟ್ ಮಾಡಿರೋದಲ್ಲ ಇದನ್ನು. ಅದಕ್ಕೆ ನೀವು ದುಡ್ಡು ಕೊಟ್ಟು ಕೊಂಡ್ಕೋಬೇಕು ಅಂತ ವಿನಂತಿಸ್ಕೊಳ್ತೀನಿ. ನಿಮ್ಮ ಮನೆ ಮುಂದೆ ಹಾಕ್ಕೋಬೇಕು. ಯಾರಾದರೂ ಏನಾದರೂ ತರಲೆ ಮಾಡಿದರೆ, ಯಾರಾದರೂ ಏನಾದರೂ ಮಾತನಾಡಿದರೆ, ಅವ್ರಿಗೆ ಈ ಪ್ರಶ್ನೆ ನೋಡಿ ಇದಕ್ಕೆ ಉತ್ತರ ಕೊಡಿ ಅಂತ ಕೇಳ್ಕೊಂಡ್ಬಿಟ್ರೆ ಅವ್ರು ಮಾತನಾಡುವ ಸ್ಥಿತಿಯಲ್ಲಿರಲ್ಲ. ಈ ಸ್ಟಿಕ್ಕರ್ 2 ಏನೋ ಇರಬೇಕು. ದಯಮಾಡಿ ಇದನ್ನೆಲ್ಲ ಕೊಂಡುಕೊಂಡು ನೀವು ನಿಮ್ಮ ಮನೆಗೆ ಹಾಕ್ಕೊಳ್ಳಿ ಮತ್ತು ಇತರರಿಗೂ ಇದನ್ನು ಕೊಡಿ ಅಂತ ನಾನು ಅತ್ಯಂತ ಕಳಕಳಿಯಿಂದ ಕೇಳ್ಕೊಳ್ತೀನಿ. ಈ ಹಂತದಲ್ಲಿ ನಾನು ನಿಮ್ಮ ಹತ್ರ ಮಿತ್ರರೇ ಅತ್ಯಂತ ಪ್ರೀತಿಯಿಂದ ಕಳಕಳಿಯಿಂದ ಒಂದು ವಿನಂತಿಸ್ಕೊಳ್ತೀನಿ. ಮಹಾಘಟಬಂಧನವರು ಕೈ ಕೈ ಹಿಡ್ಕೊಂಡು ನಿಂತಿರೋದು ನೋಡಿದಾಗ ನಮಗೆಲ್ಲರಿಗೂ ಹೊಟ್ಟೆ ಉರಿದಿರುತ್ತೆ. ನಾನೊಂದು ಪುಟ್ಟ ಪ್ರಯೋಗ ಮಾಡಬೇಕು. ಎಲ್ಲರೂ ನಿಮ್ಮ ಕೈಗಳನ್ನು ಮೇಲಕ್ಕೆತ್ತಿ. ಈಗ ಪಕ್ಕದವ್ರ ಕೈಗಳನ್ನು ಹಿಡ್ಕೊಳ್ಳಿ. ಅರ್ಥ ಏನು ಗೊತ್ತೇನು? ಈ ಬಾರಿ ಮಹಾಘಟಬಂಧನ ಜೊತೆಗೆ ಮಂಡ್ಯದ ಮಹಾಜನತೆ ಫೈಟ್ ಮಾಡ್ತಾ ಇದೆ ಅಂತ. ನಾನು ಮತ್ತು ನೀವು ಒಟ್ಟಾಗಿದ್ದೀವಲ್ಲ, ಈ ಬಾರಿ ನಾವು ಫೈಟ್ ಮಾಡ್ತಿದ್ದೀವಿ ಅಂತ. ಮಹಾಘಟಬಂಧನ್ ವರ್ಸಸ್ ಮಹಾಜನತೆಯ ಫೈಟನ್ನು ಈ ಬಾರಿ ನಾವಿಲ್ಲಿ ಮಾಡೋಣ. ಈ ಹೋರಾಟದಲ್ಲಿ ನಾವು ಸೋತರೆ ಭಾರತ ಸೋಲುತ್ತೆ, ನಾವು ಗೆದ್ದರೆ ಭಾರತ ಗೆಲ್ಲುತ್ತೆ ಎನ್ನುವಂಥ ಈ ಚಿಂತನೆಯನ್ನು ಬಲವಾಗಿ ಮುಂದಿಟ್ಕೊಳ್ಳೋಣ. ಮಿತ್ರರೇ, ಒಂದು ಸಲ ಉಚ್ಚಕಂಠದಲ್ಲಿ ನನ್ನ ಜೊತೆ ಜೈಕಾರ ಕೊಡಿ: ಬಲ ಭಾರತ್ ಮಾತಾ ಕೀ. ಎರಡೂ ಕೈಗಳನ್ನು ಗಾಳಿಗೆ ಬೀಸಿ: ಬಲ ಭಾರತ್ ಮಾತಾ ಕೀ. ಬಲ ಭಾರತ್ ಮಾತಾ ಕೀ. ವಂದೇ ವಂದೇ ಜೈ ಹಿಂದ್.